ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಉಸಾರ ಕುಂತ್ಕೋ, ಆಮೇಲೆ ಮೂಟೆ ಉಳ್ದಂಗ್ ಉಳ್ಬಿಟ್ಟಿಯ. ಅಚ್ಚರಿ, ನೀನ್ ಯಾಕೆ ಬಂದೆ? ಗಿರ್ಜಾ ಬಂದಿಲ್ವಾ? ಅವ್ಳ ಯಾಕೋ ಹೊಟ್ಟೆ ನೋಯ್ತಾ ಇದೆ ಅಂದ್ಲು, ಅದಕ್ಕೆ ಮನೆಯ ಕೊಟ್ಟು ಬಂದಿವ್ನಿ. ಹೊಟ್ಟೆನೋವಾ? ಯಾಕೆ? ಅದ್ ಯಾಕೋ ಗೊತ್ತಿಲ್ಲ ರೀ, ಅದಕ್ಕೆ ಒಂದಿಷ್ಟು ಗಂಜಿ ಮಾಡ್ಕೊಟ್ ಬಂದಿವ್ನಿ. ಸಂಜೆಗೆ ಮಾದಕ ಚಿತ್ರ ಕಳಿಸಿ ಒಂದ್ ಲೋಟ ಕಷಾಯ ಮಾಡ್ಕೊಡೆ ಕೇಳು, ಎಲ್ಲ ಸೊರೋಯ್ತದೆ. ತಂಡಕ್ಕೊಬ್ ಮಗ ಅಂತವನೆ ಇದ್ದು ಇಲ್ದಂಗೆ. ಏನೋ ನಮ್ಮ ಅಪ್ಪ ಎರಡೆಕರೆ ಜಮೀನು, ಇರೋಕೊಂದು ಮನೆ ಬಿಟ್ಟೋಗವನೆ. ಇಲ್ದೆ ಹೋಗಿದ್ರೆ ಕಂಡೋರ್ ಮನೆ ಜೀತ ಮಾಡ್ಕೊಂಡಿರ್ಬೇಕಾಗಿತ್ತು. ಬಿಡ್ತೂನಿ, ಕನಸ್ನಾಗೂ ಹಂಗೆಲ್ಲ ಅನ್ಕೋಬೇಡಿ. ಎಂತ ಪರಿಸ್ಥಿತಿ ಬಂದ್ರು ನಾವು ಜೀತ ಮಾಡೋದ್ ಬೇಡರಿ. ಸುಮ್ಕೆ ಅಂದ್ ಕಡೆ ಮಾರ ಐತಿ, ಬೆಂಕಿ ಅಂದ್ ಬಿಟ್ರೆ ಬಾಯಿ ಬಂದ್ ಹೋಗ್ಬಿಡ್ತೈತ? ಉಸಿ ಹೆಸರು ಬಿಡು. ಓ ಸಾಕ್ ಸಾಕ್ಸು. ಏ ಸುಬ್ಬಿ, ನಿಂಗೆ ಇಸ್ಯ ಗೊತ್ತೇನೆ, ಊರಾಗೆಲ್ಲ ಒಂದೇ ಗುಸ್ಗುಸು. ಹೌದಾ? ಹೌದು ಕಣೆ, ನಮ್ ಕೆಂಚಪ್ಪ ಸೊಪ್ ಕಟ್ಕೊಂಬರಕ್ ಹೋಗಣೆ. ಕರಿಯಣ್ಣು, ಕರಿಯಣ್ಣ. ಏನ್ ಅದು? ನಿಂಗ್ ಇಸ್ಯಾ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಮತ್ತೆ ಹೇಳಲೇ. ನಮ್ ಈರಣ್ಣನ್ ಮಗಳು ಗಿರ್ಜಾವ್ಳಲ್ಲ. ಏನು ಅಂತ ಹೇಳೋ, ಅದ್ಯಾಕ ನುಲಿತೀಯ? ಗಿರ್ಜಾ ಮೈನರ್ದವಳೆ. Oh
ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಈ ಹಂಗೆಯ ತೇರು ನಮ್ ಗಿರಿಜೆಗೆ ಸೂರು ಈ ಮಣ್ಣಿನ ಹಸಿರೆ ಇವಳಂದಕ್ಕೆ ತೌರು ಮುಂಚಿ ಮಿನುಗೋ ಇವಳೆ ಹುಣ್ಣಿಮೆ ಹೋಯ್ ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಸುಬಿ ಸುಬಿ ಸುವಾಲೆ ಸುಬಿ ಸುಬಿ ಸುವಾಲೆ ಯಾವನಪ್ಪ ರೂಪ ಕೊಟ್ಟನು ಕಣ್ಣ ಮ್ಯಾಗೆ ದೀಪ ಇಟ್ಟನು ಬಚಿಕೆಯು ಬಚಿಕೊಟ್ಟ ರೂಪವಂತೆ ಭಯ ಬಂದು ಅಪ್ಪಿಕೊಂಡ ಅಂದವಂತೆ ಯವಿ ಯವಿ ಅರ್ರರ್ರೆ ಬಾಯಿ ಬಿಟ್ಟಾಗ ಮತ್ತು ಮುಂಚಾಗ ನೀನು ನಕ್ಕಾಗ ಬಳ್ಳಿ ಮೂಡ್ಯಾವೆ ಬಾಳೆ ತೆಂಗೆಲ್ಲ ಸುವಾಲಿ ಹಾಡ್ಯಾವೆ ಊರ ತುಂಬೆಲ್ಲ ರಂಗೋಲಿ ಚೆಲ್ಯಾವೆ ಅರಿಶಿನ ಮೈನ ಅಂದಗಳೇ ತಾವರೆ ನಾಚುವ ಬಣ್ಣಗಳೇ ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಈ ಹೊಂದೆಯ ತೇರು ನಮ್ ಗಿರಿಜೆಗೆ ಸೂರು ಈ ಮಣ್ಣಿನ ಹಸಿರೆ ಇವಳಂದಕ್ಕೆ ತೌರು ಮಿಂಚಿ ಮಿನುಗೋ ಇವಳೆ ಹುಣ್ಣಿಮೆ ನಿಂತಿದ್ಯಾ ದೃಷ್ಟಿ ತೆಗಿತೀಯಾ ಇಲ್ಲ ಕಣೋ ದವ್ವ ಬಿಡಿಸ್ತೀನಿ ನಾನೇ ದವ್ವ ನನಗೆ ಯಾವ ದವ್ವ ಹಿಡಿತದೆ ಹಿಡ್ಕೊಂಡು ಅಲ್ಲಕ್ಕೆ ಬಾರಿಸೆ ಮಕ್ಕ ಏನ್ ನೋಡ್ತೀಯ ಅಯೋಧ್ಯನ ಮಗನೇ ಇವತ್ತು ನಮ್ ಗಿರಿಜಿಂಗೆ ಇಸೇಸ ಊರಿನ ಜನ ಎಲ್ಲ ಸಂತೋಷ ಆಗವರೆ ನೀನೆಲ್ಲ ಹಾಳಾಗೋಯ್ತು ಪಟ್ಟಿ ಎತ್ತದೆ ಮೊದಲೇ ನಾವಿಬ್ರು ದಂಡ ದುಡಿದೇನೆ ಮೂರತ್ತು ಹಾಜರು ಇದು ಬೇರೆ ಅಪಾಯ ಒಂದೆರಡು ಲಕ್ಷ ರೂಪಾಯಿ ಹಂಚ್ಕೋ ಯಾತಕ್ಕಲ್ಲ ನಿನ್ನ ಮಗಳು ಮದುವೆ ಮಾಡಕ್ಕೆ ಅಪಾಯ ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ದೊಡ್ಡ ವ್ಯಾಪಾರ ಆಗೋಗ್ಬಿಟ್ಟೈತೆ ಒಂದು ಹುಡುಗನಿಗೆ ಮೀಸೆ ಬಂತು ಅಂದರೆ ನನಂಗ ನನಂಗ ಲಕ್ಷಾಧೀಶ್ವರ ಆಗೋಯ್ತಾನೆ ಅವ್ರ ಅಪ್ಪ ಅದೇ ಒಂದು ಹುಡುಗಿ ಮೈನರಿದ್ರೆ ಅವ್ರ ಅಪ್ಪ ಭಿಕ್ಷೆ ಎತ್ತಬೇಕು ಫುಟ್ಪಾತಲ್ಲಿ ನೀನ್ ಹೇಳ್ನತ್ತವನಲ್ವಾ ಪಾಪ ನೀನ್ ನೋಡಿದ್ರೆ ಅಯ್ಯ ಅನ್ಸುತ್ತೆ ಆಗ್ತೀನಿ ನೋಡು ನೀನ್ ಯಾಕಪ್ಪ ಎದ್ರಕತಿಯ ನಾನಿದ್ದೀನಿ ಅವಳು ಮದುವೆ ಮಾಡಿಸ್ತೀನಿ ಅಂತ ಧೈರ್ಯ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ನೋಡಿ ಆಡ್ಕತಿಯನೋ ಹೋಗ ಮಕ್ಕ ತಳ್ಕೋ ಹೋಗು ಆಡ್ಕಂಡ್ಲಿ ಬಿಡೆ ಇವನಿಂದ ನಾವಲೆ ಉರಿತದೆ
ಸೋಂಬೇರಿ ನನ್ನ ಮಗ ನೋಡೆ ಒಂದು ಹೆಣ್ಣು ಅಂತ ಇದ್ದ ಮೇಕೆ ಒಂದು ಗಂಡು ಅಂತ ಇದ್ದೇ ಇರ್ತಾನೆ ಆ ಭಗವಂತ ಇವಳ ಅಣ್ಣಾಗೆ ಅದು ಯಾವನ್ ಬರ್ದಿರ್ತಾನೋ ಅವನು ಬಂದೇ ಬರ್ತಾನೆ ನಮ್ಮ ಗಿರಿಜನ ಮದುವೆ ಆಗೇ ಆಯ್ತಾನೆ ಈ ಪರಿಸರನ ನನ್ನ ಕ್ಯಾಮೆರಾದಲ್ಲಿ ಹಾಗೆ ಸೆರೆ ಹಿಡಿದ್ಬಿಟ್ರೆ ಗಣೇಶ ಈ ಸಾರಿ ಸ್ಟ್ರೇಟ್ ಅವರ್ಡ್ ಗ್ಯಾರಂಟಿ ಕಣು ಹಲೋ ಹಲೋ ಜೆಂಟಲ್ಮ್ಯಾನ್ ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ಗಣೇಶ್ ಫೋಟೋಗ್ರಾಫರ್ ಫ್ರಮ್ ನಂದಿನಿ ವೀಕ್ಲಿ ವೆಲ್ ಐ ವಾಂಟ್ ಅ ಸ್ಮಾಲ್ ಹೌಸ್ ಜಸ್ಟ್ ಫಾರ್ 15 ಡೇಸ್ ಇಟ್ಸ್ ಅವೈಲಬಲ್ ಕಮ್ ಆನ್ ಜೆಂಟಲ್ಮ್ಯಾನ್ ಟೆಲ್ ಮಿ ಸಮ್ಥಿಂಗ್ ಜೆಂಟಲ್ಮ್ಯಾನ್ ಹಲೋ ಹಲೋ ಜೆಂಟಲ್ಮ್ಯಾನ್ ಹಲೋ 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 ಗುಡ್ ಮಾರ್ನಿಂಗ್ ನಮಸ್ಕಾರ ಅಮ್ಮ ನನ್ನ ಹೆಸರು ಗಣೇಶ ಅಂತ ಫೋಟೋಗ್ರಾಫರ್ ಪರಿಸರ ಪ್ರೇಮಿ ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು ಫೋಟೋ ತೆಗೆಯಕ್ಕೆ ಅಂತ ಬಂದಿದ್ದೀನಿ 15 ದಿನ ಇಲ್ಲಿ ಇರಬೇಕು ನಾನು ಇಳ್ಕೊಳ್ಳೋಕೆ ಅದನ್ನ ಜಾಗ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ನನಗೆ ಸ್ವಲ್ಪ ಕಿವಿ ಕೇಳಿಸಕಿಲ್ಲ ಜೋರಾಗಿ ಹೇಳಿ ನನ್ನ ಹೆಸರು ಗಣೇಶ ಅಂತ ಪರಿಸರ ಪ್ರೇಮಿ ಒಂದು 15 ದಿನ ಇಲ್ಲಿ ಇರಬೇಕು ನಾನು ಇಳ್ಕೊಳ್ಳೋಕೆ ಒಂದು ಜಾಗ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ನನಗೆ ಸ್ವಲ್ಪ ಕಿವಿ ಕೇಳಿಸಕಿಲ್ಲ ಜೋರಾಗಿ ಹೇಳಿ ಅಯ್ಯೋ ನಿಮ್ಮಜ್ಜಿ ಸ್ವಲ್ಪ ಅಲ್ಲ ಪೂರ್ತಿನೇ ಕೇಳಿಸಲ್ಲ ನನ್ನ ಹೆಸರು ಗಣೇಶ ಅಂತ ಒಂದು 15 ದಿನ ಇಲ್ಲಿ ಇರಬೇಕು ಜಾಗ ಮಾಡಿಕೊಟ್ಟು ಮಗ ಹೇಳ್ತಾ ಇದೆ ಹೋಗೆ ಆ ಕಡೆ ಅಯ್ಯೋ ನಿ ಕಿವಿನೇ ಕೇಳಿಸಕಿಲ್ಲ ಅಮ್ಮ ಮಾ 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 ಹಲೋ ಗೆಳೆಯ ಗೆಳೆಯ ನಮಸ್ಕಾರ ನನ್ನ ಹೆಸರು ಗಣೇಶ ಅಂತ ಫೋಟೋಗ್ರಾಫರ್ ನಾನೊಂದು 15 ದಿನ ಇಲ್ಲಿ ಇರಬೇಕು ಯಾವ್ದನ ಒಂದು ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ 20 ರೂಪಾಯಿ ಹಾಕಿದ್ಯಾ ಯಾಕೆ ಹಾಕಿದ್ಯಾ 20 ರೂಪಾಯಿ ಏನ್ ಕೇಳ್ದೆ ಒಂದು 15 ದಿನ ಇಲ್ಲಿ ಇರಬೇಕು ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ ಇಲ್ಲ ಇರು ಬರ್ತೀನಿ ಊರಿಗೆ ಇರೋ ಹಾಗೆ ಬಂದ್ಬಿಟ್ಯಾ ಯಾ ಮಾರ್ಸ್ಬಿಡ್ತಾರೆ ಇಲ್ಲ ಕುಂತಿರಲ್ಲ ಇಲ್ಲ ಕುಂತಿರು ಬೇಜಾರಾದ್ರೆ ಮಲಿಕ ಬಿಡು ಹುಡುಗನಿಗೆ ಇರೋದೆ ನಿಯತ ಹುಡುಗನಿಗೆ ಇರೋದೆ ನಿಯತ ಯೋ ಯೋ 20 ರೂಪಾಯಿ ಯಾರೋ ನೀನು ಎಲ್ಲೋ ನೋಡ್ದಂಗ ಐತಲ್ ನಿನ್ನ ಯೋ ನಾನ್ ಕಣಯ್ಯ ಫೋಟೋಗ್ರಾಫರ್ ಗಣೇಶ 20 ರೂಪಾಯಿ ಯಾವ ಗಣೇಶ ಯಾವ 20 ರೂಪಾಯಿ ಬುಟ್ಕಿಟ್ಕೊಂಡ್ ಬಂದಿದ್ದಲ್ಲ ನೀನು ಅಯ್ಯೋ ಗಣೇಶ ಯಾವ್ದೋ ರಾಮ್ ನಂಬರ್ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ದೊಡ್ಡ ಪಿಗೊಟ್ಟೆ ಇರ್ಬೇಕು ಏನ್ಲ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ತಿರ್ಗ ಯಾರ ತಗೊಂಡ್ರೆ ಜಗಳ ಶುರು ಹಚ್ಕೊಂಡೇನ ಸ್ವಾಮ್ಯರ ತಗಾರ ಗೊತ್ತಾಗ್ಲಿಲ್ಲ ಇನ್ ಇವ್ರ ಹತ್ರ ಬೇರೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ನನ್ನ ಹೆದ್ ಗಡ್ಗೆನೆ ಸರಿಗಿಲ್ಲ ಸ್ವಾಮಿ ನನ್ನ ಹೆಸರು ಗಣೇಶ ಫೋಟೋಗ್ರಾಫರ್ ನಾನೊಬ್ಬ ಪರಿಸರ ಪ್ರೇಮಿ ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು ಫೋಟೋ ತೆಗೆಯಕ್ಕೆ ಅಂತ ಬಂದಿದ್ದೀನಿ 15 ದಿನ ಇಲ್ಲಿ ಇರಬೇಕು ನಾನು ಉಳ್ಕೊಳ್ಳೋಕೊಂದು ಮನೆ ಬೇಕು ಯಾರೂ ಸಹಾಯ ಮಾಡ್ತಾ ಇಲ್ಲ ಇವ್ರು ನೋಡಿ ನನ್ನ ಹತ್ರ 20 ರೂಪಾಯಿ ತಗೊಂಡೋದ್ರು ಈಗ ನನ್ನೇ ಯಾರು ಅಂತ ಕೇಳ್ತಾರೆ ಹಂಗ ನನ್ನ ಮಗನೇ ಊರಾಗಿರೋರ್ತಾವೆಲ್ಲ ನನ್ನ ಮರುಬಾತೆ ಕಳೆದಲ್ದೆ ಹೊಸ ಬಿಡ್ತಾವ ನನ್ನ ಮಾನ ಕಳಿಬೇಕು ಅಂತಿದ್ಯೇನೋ ಯೋಗ್ಯ ನನ್ನ ಮಗನೇ ಹೋಗ ಏಯ್ ಮಕ್ಕ ನೋಡ್ತಿ ಹೋಗ ಆಚೆ ಬಿಟ್ಬಿಡಿ ಬಿಟ್ಬಿಡಿ ನಾನು 20 ರೂಪಾಯಿ ಹೋದ್ರೂ ಪರವಾಗಿಲ್ಲ ಸ್ವಾಮ್ಯರ ಈ ಊರಿನಾಗೆ ನಿಮ್ಗೆ ಯಾವುದು ಮನೆ ಸಿಗಾಕಿಲ್ಲ ಬೇರೆ ಊರಿಗೆ ಹೋಗಿ ನೋಡಿ ಅಯ್ಯೋ ಇನ್ನು ಅಲ್ಬೇರು ಹೋಗಿ ಬ್ಯಾಂಡ್ ಬಜಾಯಿಸ್ಬೇಕಾ ದಯವಿಟ್ಟು ನಾನು ಇರೋಕೆ ಜಾಗ ಮಾಡ್ಕೊಟ್ಬಿಡಿ ಕೊಟ್ಬಿಡ್ತೀನಿ ಇಲ್ಲಿ ಯಾವುದು ಇಲ್ಲ ಅಂತೀನಿ ಸ್ವಾಮ್ಯರ ಕತ್ಲಾಗೋಯ್ತು ಸರ್ ಕೈ ಬಿಡ್ಬೇಡಿ ಸರ್ ನಿಮ್ಮ ಊರಲ್ಲಿ ಫುಟ್ಪಾತು ಇಲ್ಲ ಮಲಿಕೊಳ್ಳಕ್ಕೆ ಪ್ಲೀಸ್ ನಮ್ದೇ ಒಂದು ಚಿಕ್ಕ ಮನೆ ಅದೇ ಹೊಸಿ ದುಡು ಪಾಳ ತುಂಬಿಕೊಂಡದೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚಕ್ಕವಾಗಿರ್ತದೆ ಕ್ಯಾಮ್ರಾ ಆಂಗಲ್ ಸೂಪರ್ ಸೂರ್ಯ ಅದನ್ನ ಬರ್ತಾ ಇದಕ್ಕೆ ಕ್ಯಾಚ್ ಮಾಡ್ಬಿಡ್ತೀನಿ Thank you.
ಹುಡುಕುತ್ತಲಿರುವೆ ಪ್ರೇಮ ದೂರಿ ನೋಡಿ ನಂಗೆ ದಾರಿ ಹೇಳಲಿ ಹೋಗಿಲೆ ಹೋಗಿಲೆ ಚೈತ್ರ ನಿನ್ನ ಬಾಗಿಲಿ ಹೇಳಲಿ ಹೇಳಲಿ ಹೇಳಿ ಹೋಗಿಲಿ ನಿಮ್ಮತ್ರ ಯಾರು ಕೇಳ್ತಾ ಇದ್ರು
ಹಿಂಗ್ ನೋಡ್ತಾ ನಿಂತು ಬಿಟ್ರೆ ಅವಳು ನನ್ನ ಮಗಳ ಗಿರಿಜಾ. ಏನಾಯ್ತು ನಿಮ್ ಮಗಳು? ಅವಳು ನನ್ನ ಮಗಳ. ಕಾಫಿ ಬಿಸಿ. ಗಡಿ ಗಿಡಿ ಗಡಿ ಗಿಡಿ ಗಡಿ ಕೇಳಿ ನಾ ಚಿಲಿ ಪಿಲಿ ಚೆಲುವೆಯ ಮುಂದೆ ಸೋತಿರುವೆ. ಓ ಗಿಡಿ ಗಡಿ ಗಿಡಿ ಗಡಿ ಗಿಡಿ ಗಡಿ ಕೇಳಿ ನಾ ಚಿಲಿ ಪಿಲಿ ಚೆಲುವೆಯ ಮುಂದೆ ಸೋತಿರುವೆ. ಚಿನ್ ಚಿಲಿ ಪಿಲಿ ನಾದ ಓ ಮನಸ್ಸಿನ ವೇದ ಈ ಚೆಲುವೆಯ ಸ್ಫೂರ್ತಿಗೆ ಅನುವಾದ. ಅದೇನು ಅಂತ ಹೇಳಿ ನೋಡೋಣ. ಅವಳು ಈ ವರ್ಷ ಫೇಲ್ ಆಗ್ಬಿಡ್ತಾವಳೆ ಅಷ್ಟೇ ತಾನೆ. ಅದಕ್ಕೆ ಯಾಕೆ ಕಳ್ತೀರಾ? ಮುಂದಿನ ವರ್ಷ ಕಟ್ ಪಾಸ್ ಆದ್ರೆ ಆಯ್ತಪ್ಪ. ಓ 8 ವರ್ಷದಿಂದ ಕಟ್ತಾನೆ ಅವಳೆ 3ನೇ ಕ್ಲಾಸ್ನ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಇವಳೊಬ್ಳು ಹೆಂಗ್ಸು, ಅವ್ರ ಮಧ್ಯದಾಗ ಹೋಗಿ ಕುಂತ್ಕತ್ತಾಳೆ. ಇವಳಿಗೆ ಹೋಗಕ್ ನಾಚಿಕೆ ಆಯ್ತದೋ ಇಲ್ಲೋ, ನಂಗಂತೂ ಇವಳು ಕಳ್ಸಕ್ ನಾಚಿಕೆ ಆಯ್ತದೆ. ಆ ನೋಡೋದ್ ನೋಡು, ಒಳ್ಳೆ ನೆಚ್ಕೊಂಡು ನೋಡ್ದಂಗೆ ಕಣ್ಣು ಕೂಡ ಕಿತ್ಬಿಡ್ತು ನೋಡು. ಎದಕ್ಕೆ ಬಳಕೆ ಯಾಕೆ ಬೈತೀರಾ ಈರಣ್ಣ ಅವರೇ? ಪಾಪ ಸುಮ್ಕಿರಪ್ಪ, ನಿಮ್ಗೆ ಗೊತ್ತಾಯ್ಕಿಲ್ಲ, ಈಗಿನ ಕಾಲದಾಗೆ ವಿದ್ಯೆ ಇದ್ರೆ ಬೆಲೆ. 4 ಅಕ್ಷರ ಕಲ್ತ್ಕೊಂಡಿದ್ರೆ ನಾಳೆ ಹೋಗೋ ಮನೆಯಾಗೆ ಉಪಯೋಗ ಆಯ್ತದೆ. ಕಟ್ಟ ಸುಖ ಅಂತಂದ್ರೆ ಹೆಂಗೋ ಬದುಕಬಹುದು. ನಡ್ರಿ ಅಲ್ಲ, ಏನ್ ನೋಡ್ತಾ ಇದ್ದೀರಾ? ನಿಮ್ ನಿಮ್ ಕೆಲಸ ನೋಡ್ಕೊಂಡು ನಡ್ರಿ ನಡ್ರಿ ಅಲ್ಲ. ಏನಾಗೈತಯ್ಯ ಹಸುಗೆ? ಹಾಲು ಕೊಡ್ತಿಲ್ಲ ಕಣಣ್ಣ, 6000 ರೂಪಾಯಿ ಕೊಟ್ಟಂದೆ, 6 ಕಸು ಗಿಟ್ಲಿಲ್ಲ. ಯಾಕಯ್ಯ ಬಡ್ಕೋತೀಯ? ನಮ್ ಡಾಕ್ಟ್ರು ಬರ್ತಾರೆ, ಹಾಲು ಕೊಡೋಂಗ್ ಮಾಡ್ತಾರೆ. ನಿಜಾನ? ನಿಜಾನೆ. ನಮ್ ಡಾಕ್ಟ್ರು ಮನಸ್ಸು ಮಾಡಿದ್ರೆ ಈ ಹಸು ಏನು ಓರಿನ ಹಾಲು ಕೊಡೋಂಗ್ ಮಾಡ್ತಾರೆ. ಅಂದ್ರೆ ತುರುಕ್ ಬಿಡ್ತೀನಿ ನೋಡು. ಏನಯ್ಯ ಏನಯ್ಯ ಪ್ರಾಬ್ಲಮ್? ಸರ್ ಹಾಲು ಬತ್ತಿಲ್ಲಂತೆ ಸರ್. ಇವ್ರಿಗ? ಅವ್ರಿಗಲ್ಲ ಸರ್, ಹಸುಗೆ ಸರ್. ಹಸುಗ? ಏನ್ ಸ್ವಾಮಿ ಹಾಲು ಕೊಡ್ತಾ ಇಲ್ವೇದೋ? ಇಲ್ಲ ಸ್ವಾಮಿ. ಇದಕ್ಕೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀರಾ? ದಿನ ಬಕೆಟ್ ಗಟ್ಲೆ 3 ಟೈಮು ಕೊಡ್ತಾ ಇದ್ದೀವಿ ಸ್ವಾಮಿ. ಹಾಗಿದ್ಮೇಲೆ ಕೊಡ್ಬೇಕಲ್ಲ ಇದು. ಕಬಾಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ರೇಡಿ ಇದೆ, ಎತ್ಕೊಂಡ್ ಬಾ. ರೇಡಿಯೋನಾ? ಎತ್ಕೊಂಡ್ ಹೋಗಯ್ಯ ಮುಳು ಬದ್ನೆಕಾಯಿ. ಎಳ್ಕೊಂಡ್ ಬನ್ನಿ. ಲಂಚ ಕೊಡದೆ ಯಾವ ಕೆಲ್ಸನೂ ಆಗೋದಿಲ್ಲ ಸ್ವಾಮಿ, ಬರೀ ಹಾಲು ಕರಿ ಅಂದ್ರೆ ಎಲ್ಲಿಂದ ಕರಿಯುತ್ತೆ? ಕಟ್ಟಿ ಇಲ್ಲಿಗೆ ಕಪಾಲಿ, ಎತ್ಕೊಂಡ್ ಬರಯ್ಯ ಬೇಗ. ಆನ್ ಮೇಡ. ಆಹಾ ಮೈಸೂರು ಮಲ್ಲಿಗೆ, ಗುಂಡು ಮಲ್ಲಿಗೆ ನನ್ನ. ಎತ್ಕೊಳ್ರಿ ಚಮ್ಮನ, ಕರೀರಿ ಹಾಲ್ನ. ಹಾಲಿನ ಸಿರಿಯಾಗಿ ಅರಳುತ ಚೆಲುವಾಗಿ ಮನಸಲ್ಲಿ ನೀನೇ ತುಂಬಿರುವೆ, ಮನಸಲ್ಲಿ ನೀನೇ ತುಂಬಿರುವೆ. ಹಾಲು ಕೊಟ್ಬಿಡ್ತು. ಏನಯ್ಯ ನೀನು, 75 ಲ್ಯಾಕ್ಸ್ ಖರ್ಚು ಮಾಡಿ ನಾನು ವೆಟ್ನರಿ ಡಾಕ್ಟರ್ ಆಗಿದ್ದೀನಿ, ಈ ಸಿಂಪಲ್ ಮ್ಯಾಟ್ರು ಅರ್ಥ ಆಗಿಲ್ಲ ಅಂದ್ರೆ ಹೇಗಯ್ಯ? ಇದಕ್ಕೆ ಹಿಂದಿನ ಜನ್ಮದ ನೆನಪಿದೆ. ಓದ್ ಜನ್ಮದಲ್ಲಿ ಇದು ಮ್ಯೂಸಿಕ್ ರೈಡರ್ ಆಗಬೇಕು ಅಂತ ಆಸೆ ಪಡ್ತು. ಬೆಂಗಳೂರು, ಬಾಂಬೆ, ಮಡ್ರಾಸು ಅಂತ ಎಲ್ಲಾ ಕಡೆ ಸುತ್ತಿದೆ. ಯಾವ ನನ್ನ ಮಗನೂ ಇದಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಒಬ್ಬ ಪ್ರೊಡ್ಯೂಸರು ಬೈದು ಬಿಟ್ಟಿದ್ದಾನೆ, ನೀನ್ ಮ್ಯೂಸಿಕ್ ಡೈರೆಕ್ಟರ್, ನಿನ್ ಇಟ್ಕೊಂಡು ಸಿನಿಮಾ ಮಾಡಕ್ ಆಗತ್ತಾ, ಎಲ್ಲಾದ್ರೂ ದನ ಮೀಸಕ್ ಹೋಗು ಅಂತ ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ನು 4 ವರ್ಗಲ್ಲೇ ಈ ಗತಿ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಒಟ್ಟು ಬೂಸ್ ಹಾಕದೇ ಇದ್ರೂ ಪರವಾಗಿಲ್ಲ. ಸಂಗೀತ ಹಾಕಿದ್ರೇನೆ ಸಗಣಿ ಹಾಕೋದು, ಸಂಗೀತ ಹಾಕಿದ್ರೇನೆ ಗಂಜಲ ಹಾಕೋದು, ಸಂಗೀತ ಹಾಕಿದ್ರೇನೆ ಹಾಲು ಕರಿಯೋದು, ಗೊತ್ತಾಯ್ತಾ? ಇದನ್ನ ತಗೊಂಡಾಗ ಅವನಿಗೆ ಕೊಟ್ಟು ಕಳ್ಸು.
ಒಂದ್ ಲಕ್ಷ ರೂಪಾಯಿನ ಪೆಟ್ಕೆ ಅನ್ಬಿಟ್ರಲ್ಲ ಕ್ಯಾಮ್ರಾ ಓಹೋ ಕೇರೋ ಮರ ಅಲ್ಲ ತೂರೋ ಬಿಟ್ಟಿ ಫೋಟೋ ತೆಗೆ ಕ್ಯಾಮ್ರಾ ಇರಣ್ಣ ಓ ನಂಗೂ ತಿಳಿದೇಳಪ್ಪ ನಂದು ಒಂದ್ ಫೋಟೋ ತೆಗೆದು ಬಿಡ ನಿನ್ನೊಬ್ಬಂದ ಯಾಕೆ ಇರಣ್ಣ ನಿಮ್ಮ ಮನೆಯವರದೆಲ್ಲ ಸೇರಿಸಿ ಒಂದ್ ದೊಡ್ಡ ಫೋಟೋ ತಕ್ಕೊಟ್ಬಿಡ್ತೀನಿ ನನ್ನ ಹೆಸರು ಹೇಳ್ಕೊಂಡು ಮನೇಲಿ ಹಾಕಳಿ ಯಾಕ್ರೆ ಹಂಗ ಓಡ್ತಾ ಇದೀರಾ ಅಲ್ಲಿ ಬಂದು ನೋಡಯ್ಯ ಗಣೇಶ ಬಾಬಾ ಏನಾಯ್ತು ಕಣವ ನಿನ್ ಮಗಳಿಗೆ ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ಬಿಟ್ಟು ಮತ್ತೆ ಮನೇಲಿ ಇದ್ದೆ ತಡಿಲಾರ್ದೆ ಇಲ್ಲಿ ಬಂದೆ ಹೇಳಕ್ಕೊಂಬಿಟ್ಟಾಳೆ ಮಾಡ್ಕಂಡೆಯವ್ವ ಅವತ್ರ ಪಟ್ಬಿಟ್ಟಲ್ಲೇ ಗಣೇಶಪ್ಪ ಗಣೇಶಪ್ಪ ಏನಪ್ಪ ಇದೆಲ್ಲ ಅದ ನನಗೆ ಅಭ್ಯಾಸ ಇಲ್ಲ ಅಸಿಸೋದೆ ಬೇರೆ ಯಾಕಪ್ಪ ಬೇಕಾಯ್ತು ಇದು ಯಾಕೆ ಅಂದ್ರೆ ಹೊಟ್ಟೆಗೆ ಏನ್ ಮಾಡ್ಲಿ ಅಡ್ಗೆ ಮಾಡ್ತಾ ಇದ್ದೀನಿ ರಣ್ಣ ನೀ ಯಾಕಪ್ಪ ಅಡಿಗೆ ಮಾಡ್ಕೋಬೇಕು ನಮ್ಮನೆಗೆ ಬಂದು ಉಂಡ್ರೆ ಆಯ್ಕಿಲ್ವಾ ಬೇಡ ಇರಣ್ಣ ಅವ್ರೆ ಮನೆ ಕೊಟ್ಟೆ ದೊಡ್ಡ ಉಪಕಾರ ಮಾಡಿದ್ದೀರಾ ಅದ್ರಲ್ಲೂ ಊಟ ತಿಂಡಿ ಓ ನಿಂಗೇನು ಬೇರೆ ಅಡಿಗೆ ಮಾಡ್ಬೇಕಾ ನಾವು ಮಾಡ್ಕೊಂಡಿದ್ರೆ ನಾಕ್ತು ತಿಂದ್ರೆ ಆಯ್ತಪ್ಪ ಬೇಡಿ ಇರಣ್ಣ ಅವ್ರೆ ನಾನ್ ಹೇಳ್ಬೇಕು ಮುಗ್ದೋತು ಇವತ್ತಿನಿಂದ ನಿಂಗೆ ನನ್ನ ಮನೆಗೆ ಊಟ ಆಟೆ ಪರಮಾನಂದ ಇರಣ್ಣವರೇ ನಾನು ಅನ್ಯಾಯ ಮಾಡ್ಕೊಂಬಿಡ್ತಿದ್ದೆ ಯಾಕೆ ನೀವು ನನ್ನ ಬಲವಂತ ಮಾಡಿ ಕರೆದೇ ಹೋಗಿದ್ರೆ ಇಂತ ಊಟ ಮಾಡೋ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ ಸುಮ್ಮನೆ ಹೇಳ್ಬಾರ್ದು ನನ್ನ ಜವ್ವ ನಿಮಗೆ ವಯಸ್ಸಾಗಿದ್ರು ನಿಮ್ಮ ಅಡುಗೆಗೆ ವಯಸ್ಸಾಗಿಲ್ಲ ಅದಕ್ಕೆ ಇನ್ನೂ ಪ್ರಾಯ ಹ್ಮ್ ಮಕ ಏನ ನೋಡ್ತೀಯಾ ಏನೋ ಮಹಾ ಅಡಿಗೆ ನೀನೇ ಮಾಡ್ತಾಳಂಗೆ ಗಣೇಶಪ್ಪ ಅಡಿಗೆ ಇವಳೆಲ್ಲ ಮಾಡಿದ್ದು ನನ್ನ ಮಗಳು ಗಿರಿಜವ್ವ ನಾನೇಂತ ಹೇಳಿದ್ರೆ ನಿಮ್ ಗಂಟಿ ಏನ್ ಹೋಗ್ತಿತ್ತು ಅಯ್ಯೋ ನಿನ್ ಮನೆ ಕಾಯುವಾಗ ನೀನ್ ಇಷ್ಟ ಚಂದಾಗಿ ಬೇಯಿಸಿ ಹಾಕಿದ್ರೆ ನನ್ನ ಕೂದಲೆಲ್ಲ ಕಪ್ಪಿಗೆ ಇರ್ತಿತ್ತು ಗೂಸ್ಲು ಗಿರಿಜಾ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳ ಇನ್ನೊಂದೊಳ್ಳ ಎಂಟಿಯಾಗಿ ಪಡೆಯೋಕೆ ನಾನೆಷ್ಟು ಪುಣ್ಯ ಮಾಡಿದ್ದೆ ಗಿರ್ಜಾ ನೀನೇ ನಿನ್ ಕೈಯಾರೆ ನಾನು ಊಟ ಮಾಡಿಸೆ ಯಾಕೆ ಅಂದ್ರೆ ನಿನ್ ಕೈ ಸೋಕಿದ್ರೇನೆ ಅಡಿಗೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ನೀನೇ ತಿನ್ಸಿದ್ರೆ ಎಷ್ಟು ರುಚಿಯಾಗಿರುತ್ತೆ ತಿನ್ಸೆ 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 ಗಣೇಶಪ್ಪ ಏನಯ್ಯ ನನ್ನ ಹೆಂಡ್ತಿನ ತಿನ್ಸೆ 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 ಅಂತೀಯಲ್ಲ ನಿಮ್ಮೇನ್ರ ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು ನಾನು ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಿನ್ನೆಂಟಿ ಓ ನಿಂಗ ಆಗ್ಲೇ ಮದುವೆ ಆಗೈತೆ ಇಲ್ಲ ಮುಂದೆ ಮದುವೆ ಆಗೋ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಒಳ್ಳೆ ಗಣೇಶಪ್ಪ ಮದುವೆಗ್ ಮುಂಚೆನೆ ಹೆಂಡತಿ ಅಂತೀಯಲ್ಲ ಏಯ್ ಮಕ ಏನ್ ನೋಡ್ತೀಯಾ ಸಾರ್ ಬುಡ ನಿನ್ನಂತ ಪುಷ್ಪವಾಣಿನ ಸಂಗಾತಿಯಾಗಿ ಪಡೆಯೋ ಸೌಭಾಗ್ಯ ಈ ಗಣೇಶನಿಗೆ ಸಿಕ್ಕಿದ್ರೆ ನನ್ನಂತ ಪರಮಸುಖಿ ಈ ಜಗತ್ತಲ್ಲಿ ಬೇರೆ ಯಾರು ಇಲ್ಲ ಗಿರಿಜಾ ಐ ಲವ್ ಯು ಗಿರಿಜಾ ಐ ಲವ್ ಯು ಅಂತ ನಾನು ಹೇಳ್ಕೊತಾ ಇದ್ದೀನಿ ಗಣೇಶ ಐ ಲವ್ ಯು ಅಂತ ಅವಳು ಇನ್ನೂ ಹೇಳಿಲ್ವೇ ಯಾಕೆ ಹೇಳ್ತಾಳೆ ಮುಟ್ಟಾಳ ನನ್ನ ಮಗ ನಾನಿನ್ನೂ ಹೇಳಿಲ್ಲ ಯಾಕೆ ಹೇಳೋದು ಯಾವಾಗ ಹೇಳೋದು ಎಲ್ಲ ಹೇಳೋದು ನೋನೋ ಮಗಳನ್ನ ಲವ್ ಮಾಡ್ತೀನಿ ಅಂದ್ರೆ ಯಾವ ತೊಂದೇನೂ ಒಪ್ಪಲ್ಲ ನೆಕ್ಸ್ಟ್ ಡೇಂಜರ್ ಡೇಂಜರ್ ಯಾವುದೇ ವಿಷಯನ ಮೊದಲು ಹೆಂಗಸತ್ರ ಹೇಳೋದು ತುಂಬಾನೇ ಡೇಂಜರ್ ನೆಕ್ಸ್ಟ್ ಹಾ ಸೂಪರ್ 20 ರೂಪೀಸ್ ನನ್ನ ಪ್ಲಾನ್ ಸಕ್ಸಸ್ ಆ ಗಣೇಶ ಇವತ್ತು ನಿನ್ನ ಜೀವನದಲ್ಲಿ ಹುಣ್ಣುಮೆ ಕಣ
ಯಾಕೆಂದ್ರೆ ಗಿರಿಜಾ. ಹಲೋ, ಗುಡ್ ಮಾರ್ನಿಂಗ್. ಏನ್ ಗಣೇಶಪ್ಪ ಕರ್ದಿಯಾ? ಅದು ಅದು ಮಿಸ್ಟರ್ ಮಾದೇವ್, ನಾನು ಯಾಕೆ ಬರೋ ಕೇಳಿದೆ ಅಂದ್ರೆ, ಯಾವುದೇ ಮನುಷ್ಯ ತನ್ನ ಮನಸ್ಸಲ್ಲಿರೋದನ್ನ ಬೇರೆಯವ್ರ ಹತ್ರ ಹೇಳ್ಕೋಬೇಕಂತೆ, ಆಗ್ಲೇ ಅವ್ರ ಮನ್ಸು ಹಗುರ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಏನಿದೆ ನಿನ್ ಮನ್ಸಲ್ಲಿ? ಅದು ಅದು ಮುಲಿ ಬೇಡ, ಬೇಗ ಹೇಳ. ಮಿಸ್ಟರ್ ಮಾದೇವ್, ನಾನು ನಿನ್ ತಂಗಿನ ತುಂಬಾನೇ ಪ್ರೀತಿಸ್ತಿದ್ದೀನಿ. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನನೂ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಯಾರೋ ಒದ್ದಂಗ ಆಯ್ತಲ್ಲ, ನಾನೇ ಬಿದ್ಬಿಟ್ಟೆ ಅನ್ಸುತ್ತೆ. ಸಾರಿ. ಏನ ಹೆಂಗ್ ಬಿಟ್ಬಿಟ್ಟೆ? ಏನ್ ಸೇಬಿನ ಗಿಡನ ನೆಟ್ತಾ ಇದೀಯಾ? ಏನ ಬರೋಳ್ದಂತೆ? ಅದು ಅದು ಯಾಕೆ ಬರೇಳ್ದೆ? ಕ್ಯಾಶ್ಮೀರ್ ಅಪ್ಪಲ್, ಕ್ಯಾಶ್ಮೀರ್ ಅಪ್ಪಲ್ ಕೊಡೋಣ ಅಂತ. ಇದು ಯಾಕಯ್ಯ ಒಳ್ಳೆ ಪೇಟೆಯಿಂದ ಬಂದ್ ತೆಂಗ್ ನನ್ ಮಗ ಆಡ್ದಂಗ ಆಡ್ತಾ ಇದೀಯಾ? ಬೆಳಗ್ಗೆ ಹಾಕೊಂಡಿದ್ಯಾ? ಶಿವ ಶಿವ, ನನಗಂತ ಒಳ್ಳೆ ಬುದ್ಧಿ ಯಾವುದೂ ಇಲ್ಲ. ಮತ್ತೆ ಯಾಕೆ ಬರೋಳ್ದೆ? ಅದು ಅದು ಒಬ್ನೇ ಕುಂತಿದ್ದೆ, ಬೋರ್ ಆಗ್ತಾ ಇತ್ತು. ಕಂಪನಿ ಒಳ್ಳೆ ಹೆಣ್ಗಾಡ್ದಂಗ ಆಡ್ತೀಯಲ್ಲ. ಸರಿ, ಟೇಬಲ್ ಎಷ್ಟಾಯ್ತು ದುಡ್ಡು? ತತಾ 20 ರೂಪಾಯಿ ಬೇಕಾ? ಸರಿ, ಏನೋ ಮಾಡ್ಕೋತಿದ್ದಲ್ಲ ಮಾಡ್ಕೋ. ಲೋ ಗಣೇಶ, ನನ್ ಮಗನೇ, ನಿನಗ್ ಧೈರ್ಯ ಯಾವಾಗ ಬರುತ್ತೋ? ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏನಮ್ಮ ಇದು? ಏನಮ್ಮ ದನ ಹೇಳ್ಕೊಂಡ್ ಬಂದಂಗ ಹೇಳ್ಕೊಂಡ್ ಬರ್ತಿದ್ಯಾ? ಅವನ್ನ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ, ತುಂಬಾ ಕಾಟ ಕೊಡ್ತಾರೆ. ಓ, ಗಂಡ ಹೆಂಡತಿ ಅಂದ್ಮೇಲೆ ಅವೆಲ್ಲ ಇದ್ದಿದ್ದೆ. ಇದೆಲ್ಲ ಫ್ಯಾಮಿಲಿ ಸೀಕ್ರೆಟ್, ಅದ್ನೀಗ ರಂಪ ಮಾಡೋದು. ಮುಖ ಎಲ್ಲ ನೋಡಿ ಹೆಂಗ್ ಗಾಯ ಆಗೈತೆ. ಮೊನ್ನೆ ಇಲ್ಲಿಗೆ ಬಂದು ಹೋದಾಗಿಂದ ಹೆಂಗೆಂಗ ಆಡ್ತಾವ್ರೆ. ಏನ್ ಕೊಟ್ಟಿದ್ದೀರಾ ನೀವು? ಮೊನ್ನೆನಾ? ಹೌದು. ಎಷ್ಟು ಗಂಟೆಗೆ? 4 ಗಂಟೆಗೆ. 4 ಗಂಟೆಗ? ಸುಮ್ಕಿರ ಸ್ವಲ್ಪ. ಮೊನ್ನೆ ನಿನ್ ಗಂಡ ಒಂದು ಓರಿ ನಡ್ಕೊಂಡ್ ಬಂದ್ಬಿಟ್ಟು ಇದು ಹಸು ಜೊತೆ ಬೆರೀತಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನೊಂದು ಔಷಧಿ ಕೊಟ್ಟೆ. ಅದಕ್ಕೆ ಕೊಡೋದಕ್ಕೆ ಈ ಮುಂಡೆ ಮಗ ಏನ್ ಮಾಡಿದಾನೆ, ತಗೊಂಡೋಗಿ ಇವನಿಗೆ ಕೊಟ್ಬಿಟ್ಟಿದಾನೆ. ತಿಂದ್ಬಿಟ್ಟು ಸುಮ್ನೆ ಇರ್ತಾನ? ನಿನ್ನೇನು ಊರ್ನೇ ಹಾಳು ಮಾಡ್ಬಿಡ್ತಾನೆ. ಅಯ್ಯೋ ಡಾಕ್ಟರ್, ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತಮ್ಮ, ಒಂದ್ ತಿಂಗ್ಳು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ತಿಂಗ್ಳ ಡಾಕ್ಟ್ರೆ, ನನ್ನಿಂದ ಇರಕ್ಕಾಗಲ್ಲ. ಒಂದ್ ದಿನಕ್ಕೆ ಇವನ್ ಈ ರೀತಿ ಮಾಡವನೇ. ಆಗಲ್ಲ ಅಂದ್ರೆ ಹೇಗಮ್ಮ? ಅವ್ನ್ ಪಕ್ಕದ ಮನೆ ಹೊರಟೋಗ್ಬಿಡ್ತಾನೆ ಅಷ್ಟೇ. ಡಾಕ್ಟ್ರೆ, ಆಗಲ್ಲ ಅನ್ಬೇಡಿ ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ನನಗೆ. ಹೌದು ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ಇವ್ರಿಗೆ. ನೀನೊಂದ್ ಕೆಲಸ ಮಾಡು, ಒಂದ್ ತಿಂಗ್ಳು ತವ್ರ ಮನೆ ಹೊರಟೋಗು. ಈ ಮುಂಡೆ ಮಗನ್ ತಗೊಂಡಾಗ ಅವ್ನ್ ಕೋಣೆ ಕೂಡಾಕು. ಹೋಗ, ಮಾತಾಡ್ತ ನಿಂತಾನೆ, ಹೋಗ. ಈ ಮಾತ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತಾ? ಬೊಂಬೆ ಇದ್ಯಾಕಣ ಹಂಗ್ ಕೇಳ್ತೀಯ? ನಮ್ಮ ಮಾದನ್ ತಂಗಿ ಅಲ್ವಾ ಅವಳು? ಮೈಕೈ ತುಂಬಿಕೊಂಡು ಒಳ್ಳೆ ಅಲಸ್ ನಣ್ಣ ಇದ್ದಂಗೆ ಇದ್ದೀಯಲ್ಲೇ. 6 ತಿಂಗಳ ಹಿಂದೆ ಒಳ್ಳೆ ಬಡ ಕ್ಲಸ ಇದ್ದಂಗಿದ್ದೆ. ನೋಡಿದ್ರೆ ಇವನ ಇನ್ ನನಗೆ ಹೆಂಗೆಂಗೋ ಆಗ್ತದೆ. ನಾನು 500 ಎಕರೆ ಜಮೀನಿಗೆ ಒಡೆಯ, ನೀನ್ ಮೆಚ್ಕೊಂಡ್ರೆ ಒಡತಿ ಆಗ್ತೀಯ. ತಾಂಬೂಲ ತಗೊಂಡು ನಾನೇ ನಿಮ್ ಮನೆಗ್ ಬರ್ಲಾ, ಸಂತೋಷ ಹಂಚ್ಕೊಳಕ್ಕೆ ನೀನೇ ನಮ್ಮ ಮನೆಗ್ ಬರ್ತೀಯ. ನೀನ್ ಬರೋದು ಉತ್ತಮ ಅಲ್ವಾ? ಮೊದ್ಲು ಸಂತೋಷ ಹಂಚ್ಕೊಳ್ಳೋಣ, ಆಮೇಕೆ ನಿಮ್ಮ ಅಪ್ಪನ್ ತವ ಹೆಣ್ ಕೇಳಕ್ ಬರ್ತೀನಿ. ಬರ್ಲಾ ಚಿನ್ನ?
ಗಣೇಶ ಯಾಕಪ್ಪ ಆಗ ನೋಡ್ತೀಯಾ ಇದೆಲ್ಲ ಯಾಕೆ ಅಂತಾನಾ ನಾಳೆ ಗಿರ್ಜಾ ನನ್ನ ಮದುವೆ ಮಾಡ್ಕೊಂತ ಹೇಳ್ಬಿಟ್ರೆ ಸಡನ್ ಆಗಿ 1000 ರೂಪಾಯಿ ಎಲ್ಲಿಂದ ತರಲಿ ನೀನ್ ಕೊಡ್ತೀಯಾ ಅದಕ್ಕೆ ಈ ಸೇವಿಂಗ್ ಇವತ್ತು ಬೋಣಿ 100 ರೂಪಾಯಿ ಎಂಗೇಜ್ಮೆಂಟ್ ಅಲ್ಲ ಸಿಂಪಲ್ ಆಗಿರ್ಲಿ 100 ರೂಪಾಯಿಲಿ ಅಣ್ಣು ಅಂಪ್ಲು ಇನ್ನೊಂದು 100 ರೂಪಾಯಿಲಿ ಉಳಿದ ವ್ಯವಸ್ಥೆ ಆಗಬೇಕು ನನ್ನ ಗಿರ್ಜನಿಗೆ ಮಾತ್ರ 500 ರೂಪಾಯಿ ಸೀರೆ ಯಾಕೆಂದ್ರೆ ಅವಳು ನನ್ನವಳು ಮುದ್ದ ಮುದ್ದ ಆಹಾ ಕಾಣಬೇಕು ಇರಣ್ಣವ್ರೆ ಯಾವಾಗ ಬಂದ್ರಿ ಏನು ಗಣೇಶಪ್ಪ ಒಬ್ಬರೇ ನಿಂತ ಕಡೆ ನಿಂತ್ಕೊಂಡು ನುಲಿತಾ ಇದ್ದೀರಾ ಏನ್ ಸಮಾಚಾರ ಎಲ್ಲಿಗೋ ಹೊಂಟಂಗೈತೆ ಎಸ್ ಎಸ್ ಇದನ್ನ 30 ತಗಲಾಕೊಂಡೇ ಇರಬೇಕಾ ಇದೇ ನನ್ನ ಸರ್ವಸ್ವ ಇರಣ್ಣವ್ರೆ ನನಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ ಎಲ್ಲ ಇದೆ ಇದಿಲ್ಲ ಅಂದ್ರೆ ನನಗೆ ನಿದ್ದೆನೂ ಬರಲ್ಲ ಊಟನೂ ಸೇರಲ್ಲ ಗಣೇಶಪ್ಪ ನಾನು ನಿನ್ನೆ ನೋಡುವ ಅಂತ ಬಂದೆ ಏನ್ ವಿಷಯ ಸಂಜಿಗೆ ಹಿರೇಕೊಪ್ಪಲಿಂದ ನಮ್ಮ ಗಿರ್ಜನ್ ನೋಡಕ್ಕೆ ಬತ್ತವ್ರೆ ಮನೆಗೆ ಮೂರು ಕಾಸು ಇಲ್ಲ ಒಂದು 200 ರೂಪಾಯಿ ಕೇಳುವ ಅಂತ ಬಂದೆ ಕೊಯಿಲ್ ಮುಗಿತಿದ್ದಂಗೆ ಕೊಟ್ಟುಬಿಡ್ತೀನಿ 200 ರೂಪಾಯಿ ಅಷ್ಟೇ ಬರುವ ಸಂಬಂಧ ಕುದುರಬಾರದು ಬಂದವರು ಬಂದಂಗೆ ವಾಪಸ್ ಬಿಡ್ಬೇಕು ಗೊತ್ತಾಯ್ತಾ ಗಣೇಶಪ್ಪ 200 ರೂಪಾಯಿ 200 ರೂಪಾಯಿ ಸಾಕ ಸಾಕ ಸಾಕು ಸಾಕು ತುಂಬಾ ಉಪಕಾರ ಆಯ್ತು ಸಂಜೆಗೆ ಬಂದ್ಬಿಡು ಮರ್ತು ಬಿಡ್ಬೇಡ ಬರ್ತೀನಿ ನಾನು ಪ್ರೀತಿಸಿದ ಹುಡುಗಿನ ನೋಡೋದಿಕ್ಕೆ ಬೇರೆ ಯಾವನೊಬ್ಬ ಬೇಕಪ್ಪ ಬರ್ತಿದ್ದಾನೆ ಅದ್ರ ಖರ್ಚು 200 ರೂಪಾಯಿನೂ ನನ್ನ ಹತ್ರನೇ ಇಸ್ಕೊಡ್ತಿದ್ಯಾ ಇದೆಲ್ಲ ಚೆನ್ನಾಗಿರಲ್ಲ ಈಗ ಆಯ್ತು ನೋಡಿ ಒಳ್ಳೆ ಚೆನ್ನಪ್ಪನವರು ಆ ನಂಜಿ ಹಾ ಅಗ್ರಿಜವನ್ ಕರ್ಕೊಂಡ್ ಬಾ ಬಂದೆ ಹಾ ಈಕಿತ ಮಳೆ ಎಲ್ಲ ಚೆನ್ನಾಗಿ ಆಗೈತೋ ಎಲ್ಲಿ ಮಳೆ ಒಳ್ಳೆ ಸರಿಯಾ ಕೂಯಿಲ್ ಹೊತ್ತಿಗೆ ಬಂದು ಬೆಳೆ ಎಲ್ಲ ಹಾಳು ಮಾಡಿಬಿಡ್ತು ಹುಡುಗಿ ಒಪ್ಪಿಗೆ ಇಲ್ಲ ಹಾಕೊಳ್ಳೋದು ನೋಡು ಒಪ್ಪಿಗೆ ಇಲ್ಲ ಒಪ್ಪಿಗೆ ಗಣೇಶ ಬನ್ನಿ ಇರೋಣವ್ರೆ ಮುಂದಿನ ಮಾತುಕತೆ ಎದ್ದೇಳಿ ಎದ್ದೇಳಪ್ಪ ನಮಗೆ ಸಂಬಂಧ ಕುದುರೋದಿಲ್ಲ ಯಾಕಣ್ಣವ್ರೆ ಏನಾಯ್ತು ನೋಡವ್ವ ಹಸುನ್ ಯಾಕೆ ಬೆಳೆಸ್ತೀವಿ ಹೇಳಿ ಹುಲ್ಲು ಭೂಸ ಹೊಟ್ಟು ಎಲ್ಲ ಹಾಕಿ ಯಾವತ್ತಾರು ಒಂದಿನ ಹಾಲು ಕೊಡುತ್ತೆ ಅಂತ ಹಾಗೆ ನನ್ನ ಮಗನ ಇಂಜಿನಿಯರ್ ಮಾಡಿದ್ದೀನಿ ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಕಾರು ಬಂಗ್ಲೆ ಎಲ್ಲ ಸಿಗುತ್ತೆ ಅಂತ ಇಷ್ಟೆಲ್ಲ ಅನುಕೂಲ ಮಾಡ್ಕೊಳ್ಳೋಕೆ ಸಾಧ್ಯನಾ ಅದು ನಿಮ್ಮಿಂದ ಆಗಲ್ಲ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದಾದ್ರು ಗಂಡು ನೋಡಿ ಮದುವೆ ಮಾಡಿ ನಾವಿನ್ ಬತ್ತಿ ಕಣವ ಗಣೇಶ ಏ ಕಿಲಾಡಿ ಕಣ ನೀನು ಗುಮ್ಮಂಗಸ್ತರ ಇರ್ತೀಯ ಯಾವಾಗ ಏನ್ ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ ಒಟ್ನಲ್ಲಿ ನಾನು ಕೂಗು ನಿನ್ ಕೇಳಿಸ್ದಂಗ ಆಯ್ತು ಇಲ್ದೆ ಹೋಗಿದ್ರೆ ಈ ಎಂಗೇಜ್ಮೆಂಟ್ ಅಲ್ಲಿ ಬಂದು ಅಲಾಡಿಸ್ತಿದ್ದ ಲೇ ಸ್ವಾಮಿ ಅವ್ರು ಮಾತನಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೆ ನಿಮ್ಮಂತ ತಲೆ ಕೆಟ್ಟವರು ತುಂಬಾ ಜನ ಬರ್ತಾ ಇದ್ರು ಮಾತನಾಡಿ ಮಾತನಾಡಿ ಬೇಜಾರಾಗಿ ಎಲ್ಲ ಬಂದ್ ಮಾಡ್ಕೊಂಡು ಸುಮ್ನೆ ಕೂತಿದ್ದಾರೆ ತಗೊಳ್ಳಿ ಮಂಗಳಾರತಿ ಅವಳು ಹೀಗೆ ಬಿಟ್ರೆ ಇನ್ಯಾರಾದ್ರೂ ಆರಿಸ್ಕೊಂಡು ಹೋಗ್ಬಿಡ್ತಾರೆ ಇವತ್ತೇನಾದ್ರೂ ಆಗ್ಲಿ ಅವಳಿಗೆ ಹೋಗಿ ನೇರವಾಗಿ ಹೇಳಬಿಡ್ತೀನಿ ಅವ್ರಿವ್ರ ಹತ್ರ ಬೇಡ ಸ್ಟ್ರೇಟ್ ಅಪ್ರೋಚ್ ಅವಳ ಹತ್ರನೇ ಹೇಳ್ಬಿಡ್ತೀನಿ ಏ ಸ್ವಾಮಿ ಅವ್ರು ಮಾತನಾಡಲ್ಲ ಅದೇ ಏ ಗೊತ್ತು ಹೋಗ್ರೆ ಇದೇನ್ ಈಟ್ ಬೇಕು ಬಂದ್ಬಿಟ್ಟಿದ್ದೀರಾ ಇನ್ನೂ ಅಡುಗೆನೂ ಮಾಡಿಲ್ಲ ನನ್ನ ಅದಕ್ಕೆಲ್ಲ ಬಂದಿದ್ದು ಮತ್ತೆ ಏನಿದು ನೀವು ಚೈತ್ರದ ಪ್ರೇಮಂಜಲಿ ಪಿಕ್ಚರ್ ನೋಡಿದ್ದೀರಾ ವಾ ನೋಡಿದ್ದೀನಿ ಎರಡು ಸಲ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಹೀರೋ ಇದೇ ತರ ಹೂವನ ತಂದು ಮುಂದಿಡ್ತಾನೆ ನಿನಗೆ ನನ್ನ ಮೇಲೆ ಇಷ್ಟ ಇದ್ರೆ ಹೂವನ ಮುಟ್ಕೋಬೇಕು ಅಂತಾನೆ ಆಮೇಲೆ ಅವಳು ನಿಧಾನವಾಗಿ ಹೂವನ ಮುಟ್ಕೊಳ್ತಾಳೆ ಹಾಗೆಯೇ ಬಿಲ್ಡಪ್ಸ್ ಲವ್ ಅದೇ ತರ ಈ ಹೂವು ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿದ್ದೆ
ಯಾಕೋ ಆಗಲೇ ಇಲ್ಲ ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅವನಿಗೆ ಒಪ್ಪಿಸ್ಬಿಟ್ಟು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೇಲೆ ಪ್ರೀತಿ ಇದ್ರೆ ಅವನ ತಗೊಂಡು ಮುಡ್ಕೋಬೇಕು ಯಾರು ಹೊಡೆದಿತ್ತು ಯಾರದು ಅಯ್ಯಯ್ಯೋ ಏನಾಯ್ತು ಅಲ್ಲೇ ನೋಡ್ಕೊಂಡ್ಬಂದೆ ಜಾರಿ ಕೆಳಗೆ ಬಿದ್ದುಬಿಟ್ಟೆ ಜಾರಿ ಬಿದ್ಬಿಟ್ರಾ ಅಯ್ಯಯ್ಯೋ ನಾನು ನೋಡ್ಲೇ ಇಲ್ವೇ ಅಯ್ಯಯ್ಯೋ ಏನಿದು ಕೊಡಿ ಕೊಡಿ ನಾನು ಮುಡ್ಕತೀನಿ ಕೊಡಿ ಅಯ್ಯಯ್ಯೋ ಮಲ್ಲಿಗೆ ಹೂವ ನಂಗೆ ತುಂಬಾ ಇಷ್ಟ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಕಣ್ಣು ಬುಳಗಂಜಿ ಸೂಜಿ ಮಲ್ಲಿಗೆ ಮನಸ್ಸು ಅಪರಂಜಿ ಜಾಜಿ ಮಲ್ಲಿಗೆ ಇಲ್ಲಿ ದನಾನ ತೋರ್ತೀಯ ಮೈಸೂರ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿ
ಕಿನ್ನೆ ಚೆಂದೂರ ಚೆಂಡು ಮಲ್ಲಿಗೆ ಕಣ್ಣು ಬಲ ಗಂಜಿ ಸೂಜಿ ಮಲ್ಲಿಗೆ ಮನಸ್ಸು ಅಪರಂಜಿ ಜಾಜಿ ಮಲ್ಲಿಗೆ ಇಲ್ಲಿ ದಸರಾನ ತೋರ್ತೀಯೇ ಮೈಸೂರ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ತುಂಡು ಮಲ್ಲಿಗೆ ಅರೆ ಮಲ್ಲಿ 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 ಮಲ್ಲಿಗೆ ಕಿನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಆಹಾ ಮಲ್ಲಿ 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 ಮಲ್ಲಿಗೆ ಓಹ್ ಮಲ್ಲಿಗೆ ಆಹಾ ಮಲ್ಲಿಗೆ ಓಹ್ ಮಲ್ಲಿಗೆ ಆಹಾ ಮಲ್ಲಿಗೆ ಆಹಾ ಮಲ್ಲಿಗೆ ಓಹ್ ಮಲ್ಲಿಗೆ ಆಹಾ ಏನ ಕುಣಿತಾ ಇದ್ಯಾ ಲೊಕೇಶನ್ ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್ ಸಾರಿ ಸಾರಿ ಊರಿಗೆ ಬಂದಾಗ್ಲೇ ಅನ್ಕೊಂಡೆ ನೀನ್ ದೊಡ್ಡ ಲೂಸ್ ನನ್ನ ಮಗ ಅಂತ ಲೂಸ್ ಎಸ್ ಐ ಆಮ್ ಲೂಸ್ ವೈ ಬಿಕಾಸ್ ಐ ಲವ್ ಗಿರ್ಜಾ ಐ ಲವ್ ಗಿರ್ಜಾ ಐ ಲವ್ ಗಿರ್ಜಾ ಪ್ರಾಣಿ ಸೇವೆಯೇ ಮಹಾಸೇವೆ ಅದಕ್ಕೆ ನಾನು ವೆಟ್ನರಿ ಡಾಕ್ಟರ್ ಆಗಿದ್ದು ಇಲ್ಲದೇ ಇದ್ರೆ ಈ ಪಾಪಿ ಮನುಷ್ಯರ ಜೊತೆ ಸೇರಿ ಏನ್ ಸರ್ ಹಂಗ್ ನೋಡ್ತೀರಾ ನಾನು ಕಪಲೇ ಏನೋ ಇದು ಅವತಾರ ಅವನ್ ಜೊತೆ ಒಂದ್ ತಿಂಗ್ಳಿದ್ನಲ್ಲ ನನ್ ಗತಿ ನೋಡಿ ಸರ್ ನೀನೇ ಹೀಗಾದ್ರೆ ಪಾಪ ಹುಡುಗಿ ಸಿಗಾಕೊಂಡಿದ್ರೆ ಅವಳ ಗತಿ ಏನು ಈಗ ನಂದೇನ್ ಗತಿ ಮುಂದಿನ ವಾರ ಹೆಣ್ ಕೊಡಕ್ಕೆ ಹೆಣ್ಣವ್ರು ಬರ್ತಾ ಇದಾರೆ ನಿನ್ಗೆ ಯಾಕೋ ಹೆಣ್ಣು ಸರ್ ನನಗೆ ಜೀವನದಲ್ಲಿ ತುಂಬಾ ಆಸೆ ಇದೆ ಸರ್ ನನ್ ಕೈಯಲ್ಲಿ 15 ವರ್ಷ ತಡ್ಕೊಳಕ್ ಆಗಕ್ಕಿಲ್ಲ ಏನಾಸೆ ಒಂದ್ 10 ಮಕ್ಕಳಾಗ್ಬೇಕು ಅಂತ ಆಸೆ ಇದೆ ಸರ್ ನನ್ನ ಮಗನೇ ಮಕ್ಕಳು ಹುಟ್ಟಸಕ್ಕೆ ಮನುಷ್ಯ ಹುಟ್ಟಬಾರ್ದು ನಾಳೆ ನಾವು ಸತ್ರು ನಮ್ ಹೆಸರು ಶಾಶ್ವತ ಉಳ್ಕೊಂಡಿರ್ಬೇಕು ನನ್ನ ಹೆಸರು ಶಾಶ್ವತ ಉಳಿಬೇಕು ಸರ್ ಅದಕ್ಕೇನ್ ಮಾಡ್ಬೇಕು ನನೀಗ ನಿನ್ ಹೆಸರು ಶಾಶ್ವತ ಉಳ್ಕೋಬೇಕು ಒಂದ್ ಕೆಲಸ ಮಾಡು ನೀನ್ ಹೀಗೆ ನೆಟ್ಟ ವಿಧಾನಸೌಧ ಹತ್ರ ಹೋಗು ಅಲ್ಲಿ ಬರೋ ಹೋಗೋರ್ನೆಲ್ಲ ಹಿಡ್ಕೊಂಡು ಕಚ್ಚಿ ಬಿಡು ಬತ್ತಿಯಾ ಬತ್ತಿಯಾ ಅಂತ ನಾನು ಕಾಯ್ತಾ ಇದ್ರೆ ಬರ್ಲೇ ಇಲ್ಲ ಅಯ್ಯೋ ನನ್ಗೆ ಸರಿಯಾಗಿ ನಿದ್ದೇನೆ ಇಲ್ಲ ನೋಡು ಸರಿ ಬಾ ಕೂತ್ಕೋ ಹೋಗೋಣ ನನ್ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಳಲ್ಲ ಇವಳು ನೋಡು ಗಲಾಟೆ ಮಾಡಿದ್ರೆ ಊರಿಗೆಲ್ಲ ಗೊತ್ತಾಯ್ತದೆ ಆಮೇಲೆ ಚೆನ್ನಾಗಿರಕ್ಕಿಲ್ಲ ತೆಪ್ಪಗ್ ಬಂದು ಕೂತ್ಕೋ ಕರ್ಕೊಂಡು ಹೋಗ್ತೀನಿ ಒಂಚೂರು ಮೈ ಕೈ ನೋಯ್ದಂಗೆ ಇಲ್ಲಿಗೆ ಕರ್ಕೊಂಡ್ ಬಂದು ಬಿಟ್ಬಿಡ್ತೀನಿ ಆ ಏನಂತೀಯಾ 500 ಎಕರೆ ಜಮೀನು ನಂದೆ ಕಣೆ ಎಲ್ಲೇ ಓಡ್ತೀಯಾ ಹೆಸರು ಗಣೇಶ ಪಾಪ ಚಿಕ್ಕ ಹುಡುಗಿ ಬಿಟ್ಬಿಡಿ ಥ್ಯಾಂಕ್ ಯು Okay.
सबकिदे कापी उप्पे उपाक्तर सक्रे अल्लवरा अय्यो गणेश नम गणेशन नोड़े निम्गेन अन्सते नोड़े ननगे अन्सबेकु अवनेन हुडुगिना ए निम्गे स्वल्पनू गोत्तागकिल्ल ಅವನ್ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ಸಕಿಲ್ವಾ ಅಂತ ಅದಕ್ಕೆ ಅಲ್ವೇನೆ ಇರಕ ಮನೆ ಕೊಟ್ರೋಡು ಬಸ್ ಯೋಚನೆ ಮಾಡಿದ್ರೆ ನಮ್ಮ ಮಗಳನ್ನು ಕೊಡಬಹುದು ಹೌದು ರೀ ವರದಕ್ಷಿಣೆ ನೆಪದಾಗೆ ಅವಳ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡ್ತದೋ ಅಂತ ಭಯ ಆಯ್ತದೆ ಇವನು ನಮಗೆ ಗೊತ್ತಿರೋ ಹುಡುಗ ಮಾತಾಡಿ ಮದುವೆ ಮಾಡಿಬಿಟ್ರೆ ನಮ್ಮ ಮಗಳು ಸುಖವಾಗಿರ್ತಾಳಲ್ವಾ ಆ ಹುಡುಗನಿಗೆ ಇಷ್ಟ ಆಯ್ತೋ ಇಲ್ವಾ ನಾವೇನೋ ಕೇಳಕ ಹೋಗಿ बोटी बजार नन मगन ऐन तक गोता मम्मी फोटो भद्रावती हे हे दंदे फोटो नोड़ल फोटो नोड़े गे ते ना हूड़गे कड़े अनुकूल कासु भद्रवारा महेश्वरी संबंध बेसोके ಐಶ್ವರ್ಯ ಮಗಳು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋ ಶಕ್ತಿ ಅವರಿಗೆ ಅದನ್ನ ಕೂತ್ಕೊಂಡು ಮಾತಾಡೋಣ ನಾನೇ ಟೂಬ್ ಲೈಟ್ ನೀ ನನಗಿಂತಲೂ ಟೂಬ್ ಲೈಟ್ ಯಾಕೋ ಮದುವೆ ಒಳ್ಳಿಲ್ಲ ನಿಮಗೆ ಸುಮ್ಮನೆ ಆ ಹುಡುಗಿನ ಆ 20 ರೂಪೀಸ್ ನ ಕೇಳೋ ಬದಲು ಎಣ್ಣೆ ತೋರತ್ರ ಈ ರೀತಿ ತಾಂಬೂಲ ಕೊಟ್ಟು ಸ್ವಾಮಿ ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳೋದು ಯೋಗ್ಯನಿಗೆ ಯೋಗ್ಯವಾದ ಕೆಲಸ ಅದನ್ನ ಬಿಟ್ಟು ರಾಂಗ್ ರೂಟ್ ಅಲ್ಲಿ ಕೇಳೋದು ವೆರಿ ವೆರಿ ರಾಂಗ್ ನೌ ದಿಸ್ ಇಸ್ ಕರೆಕ್ಟ್ ನೌ ಐ ಆಮ್ ಗೋಯಿಂಗ್ ಟಾಕಿಂಗ್ ಆಸ್ಕಿಂಗ್ ಗಣೇಶ ಐ ಆಮ್ ಗೋಯಿಂಗ್ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದೀನಿ ಗುಡ್ಲಕ್ ಹೇಳಬರ್ದಾ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಗೋಯಿಂಗ್ ಆಹ ನನಗೆ ಮದುವೆಯಂತೆ ಓಹೋ ನನಗೆ ಮದುವೆಯಂತೆ ಆಹ ನನಗೆ ಮದುವೆಯಂತೆ ಓಹೋ ನನಗೆ ಮದುವೆಯಂತೆ ಆಹ ನನಗೆ ಮದುವೆ ಆ
ಹೇಳಿದ್ದಲ್ಲ ನೆನಪಿದೆ ತಾನೆ? ಹೋಗಣವ. ವರದಕ್ಷಿಣೆ ಏನನ್ನ ನಾ ಕೊಟ್ಬಿಡ್ತೀನಿ ಕಣವ. ಒಟ್ಟಿನಾಗೆ ನನ್ನ ಮಗಳು ಬಾಳ್ವೆ ಚಂದಾಗಾದ್ರೆ ಅಟ್ಟೆ ಸಾಕು. ಅಲ್ಲರಿ, ಯಾವ ಧೈರ್ಯದ ಮಾಕಿ ಮದ್ವೆಗೆ ಒಪ್ಕೊಂಡ್ರಿ? ಅಷ್ಟೊಂದು ವರದಕ್ಷಿಣೆ ದುಡ್ಡನ್ನ ಎಲ್ಲಿಂದ ತರ್ತೀರಾ? ತರಬೇಕು ನಂಜಿ. ವರದಕ್ಷಿಣೆಗೆ ಎದುರ್ಕೊಂಡ್ಬಿಟ್ರೆ ಅವಳಿಗೆ ಈ ಜನ್ಮದಾಗ ಮದುವೆ ಆಗಾಕಿಲ್ಲ. ನಮ್ಮ ಜೊತೆಗೆ ಕೊಳಿತಾ ಇರ್ಬೇಕಾಯ್ತದೆ. ಈ ರೋಡ್ ಒಬ್ಳು ಮಗಳು, ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ತೈತೆ ಅಂದ್ರೆ ಸಾಲ ಸೋಲನಾದ್ರೂ ಮಾಡಿ ಮದುವೆ ಮಾಡ್ಬೇಕು. ಸಾವಿರಾರು ರೂಪಾಯಿ ಆದ್ರೆ ಪರವಾಗಿಲ್ಲ, ಲಕ್ಷಗಳು ಕೇಳವ್ರೆ, ಅಷ್ಟೊಂದು ಸಾಲ ನಮ್ಗೆ ಯಾರು ಕೊಡ್ತಾರೆ? ಬೇಡಣ ಕಣೆ, ನಮ್ಗೇನು ಅವಮಾನ ಆಗಕ್ಕಿಲ್ಲ. ನಮ್ ಗಿರಿಜಾ ಹೋಗೋ ಮನೆಯಾಗೆ ಸಂತೋಷವಾಗಿ ಬಾಳ್ಬೇಕು. ಮಧ್ಯಾಹ್ನ ತಿಂದಿದ್ದು ಗಂಟ್ಲಲ್ಲೇ ಇದೆ. ಏ ರಾತ್ರಿ ಹೊತ್ತು ಹಂಗೆ ಮನಕೋಬಾರ್ದು ಮಗ. ಒಂದಿಷ್ಟು ಏನಾರ ಬಲವಂತ ಮಾಡಬೇಡಿ. ನಾನೀಗ ಒಂದು ಹಗಲು ತಿನ್ನೋ ಪರಿಸ್ಥಿತಿಲಿಲ್ಲ. ಬೇಡಿ. ಗಣೇಶಪ್ಪ, ನಿಂತವ ನಾನೊಂದು ಸಹಾಯ ಕೇಳ್ತಾ ಇದ್ದೀನಿ. ದಯವಿಟ್ಟು ತೆಪ್ಪಾಗಿ ತಿಳ್ಕೊಬೇಡ. ಅದೇನ್ ಕೇಳಿ ಇರೋಣವ್ರೆ? ಮಗಳ ಮದುವೆ ಮಾಡಬೇಕು. 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟಿವ್ನಿ. ಸತ್ ಹೇಳ್ಬೇಕು ಅಂದ್ರೆ ಈಗ ನಂತವ 5 ರೂಪಾಯಿನೂ ಇಲ್ಲ. ಎಲ್ಲರ ತಾವ ಬೇಡಿ ಈ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಅದಕ್ಕೆ ಮೊದ್ಲೇಗಿತ್ತ ನಿಂತಾವಕ್ಕೆ ಬಂದಿವ್ನಿ. ನಿನ್ನ ಕೈಲಾದ ಸಹಾಯ ಮಾಡು. ನನ್ನಿಂದ ಇಷ್ಟು ಮಾತ್ರ ಸಾಧ್ಯ ಹೇಳಣವ್ರೆ. ಒಂದು ಮನೆ ದೀಪ ಹಚ್ಚಕ್ಕೆ ಯಾರು ಸಹಾಯ ಮಾಡ್ತಾರೋ ಅಂಥವ್ರನ್ನ ದೇವ್ರು ತೆಂಪಾಗಿಟ್ಟಿರ್ತಾರೆ. ಗಣೇಶಪ್ಪ, ನೀ ನನ್ನ ಭಾಗದ ದೇವ್ರು. ಅದ್ಯಾವ್ರು ನಿನ್ನ ಚಂದಾಗಿಟ್ಟಿರ್ಲಿ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಆದಷ್ಟು ಬೇಗ ನಿನ್ನ ಋಣ ತೀರಿಸ್ಬಿಡ್ತೀನಿ. ಬರ್ತೀನಿ ಗಣೇಶಪ್ಪ, ಬರ್ತೀನಿ. ಬ್ಯಾಟ್ಗೆ ಹೋಗಿ ಬಟ್ಟೆ ಬರೆಯಲ್ಲ ತಂದ್ಬಿಡ್ತೀನಿ. ಉಳಿಕೆ ದಾಮಕ್ಕೆ ತೊಂದರೆ ಆಯ್ತು. ಹಂಗೆ ಬಸವಣ್ಣ 20,000 ರೂಪಾಯಿ ಕೊಡ್ತಾನೆ, ಹೋಗಿ ಇಸ್ಕೊಂಬಂದ್ಬಿಡು. ಬರ್ಲಾ? ಬರ್ತೀನವಾ. ಹೋಪಯ್ಯ. ಏನು ಗಣೇಶಪ್ಪ, ಇಲ್ಲ ಒಂಟಂಗ ಐತೆ? ಊರಿಗೆ ಹೋಗ್ತಾ ಇದ್ದೀನಿ ಈರಣ್ಣವ್ರೆ. ಊರಿಗೆ ಹೋಗ್ತಾ ಇದೀಯಾ? ನಮ್ಮ ಯಜಮಾನ್ರು ಅರ್ಜೆಂಟಾಗಿ ಬಾಂತ ಕಾಕ್ತಾ ಬರ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮದುವೆ ಹತ್ರ ಬಂತು, ನೀನೇ ಹೋಗ್ಬಿಟ್ರೆ ನನಗೆ ಯಾರಪ್ಪ ಅವ್ರೆ? ಇಷ್ಟು ದಿವಸ ನಮ್ ಜೊತೆಯಾಗಿದ್ದೀಯಾ? ಇನ್ನೊಂದು 4 ದಿನ ಇದ್ದಿದ್ರೆ ಏನಾಯ್ತಿತ್ತು? ನಾವು ನಿನ್ನ ನಮ್ಮ ಮನೆಯಾಗೊಬ್ಬ ಅಂತ ತಿಳ್ಕೊಂಡಿದೀವಿ. ನಿಮ್ ಮನೇಲಿ ಒಬ್ಬನಾಗಿರೋ ಯೋಗ ನನಗಿಲ್ವಲ್ಲ. ಯಾಕಪ್ಪ ಹಂಗ್ ನೋಡ್ತೀಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಾಧ್ಯ ಆದ್ರೆ ನಾನು ಮತ್ತೆ ಬರ್ತೀನಿ. ಈರಣ್ಣವ್ರೆ, ಯಾಕೆ ಕಣ್ಣಲ್ಲಿ ನೀರು? ಯಾಕೋ ಗೊತ್ತಿಲ್ಲ ಗಣೇಶಪ್ಪ, ನಿನ್ನ ಕಳಿಸೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ ಬ್ರ
ಕೆಲಸ ಆಯ್ತಾ? ನೀನ್ ಕುಡಿಯೋ ದುಡ್ಡನ್ನ ಕೂಡಿಟ್ಟಿದ್ರೆ ನಿನ್ ತಂಗಿ ಮದುವೆನ ವೈಭವದಿಂದ ಮಾಡಬಹುದಾಗಿತ್ತು. ನಿಮ್ ತಂದೆ ನೋಡು ಎಷ್ಟು ಕಷ್ಟಪಡ್ತಿದ್ದಾರೆ. ಯಾರಪ್ಪ ಕಷ್ಟಪಡು ಅಂದ್ರು? ನಾನು ಹೇಳ್ದ ಇಲ್ಲ ನೀನ್ ಹೇಳ್ದ ಇಲ್ವಲ್ಲ? ಹೆಣ್ಮಗನೇ ಹುಟ್ಟಿಸು ಅಂತ ಯಾವ ನನ್ನ ಮಗ ಹೇಳ್ದ ಅವ್ರಿಗೆ? ಅಲ್ಲ, ಒಂದು ಮನೆಯಲ್ಲಿ ಒಂದ್ ಹೆಣ್ಮಗ ಹುಟ್ಟಿದ್ರೆ ಜೊತೆಲ್ ಕಷ್ಟನೂ ಹುಟ್ಕೊಂತು ಅಂತ ಅರ್ಥ ಗೊತ್ತಾ ನಿಂಗೆ? ಅಲ್ಲ, ಇಷ್ಟು ಓದಿದ್ಯಾ, ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಹೋಗಯ್ಯ, ಬಸ್ ಹೊಂಟಾಯ್ತದೆ, ಹೋಗ ಕ್ಯಾಮೆರಾ ನೋಡೋಗು. ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳಕ್ಕೆ. ನೋಡ್ದೇನೆ, ಆ ಹುಡುಗನಿಗಿರೋ ಬುದ್ಧಿ ನಿನ್ನ ಮಗನಿಗಿಲ್ವಲ್ಲೇ? ಗಣೇಶ್ ಅಪ್ಪನಂತ ಮಗ ನನ್ನ ಹೊಟ್ಟೆಗೆ ಹುಟ್ಟಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ದೆ. ಇದೇನ್ರಿ, ನಮಗ್ ಮಾತ್ರ ತಂದಿದ್ದೀರಾ? ಮತ್ತೆ ನಮ್ ಚಿಕ್ಕವ್ವ, ನಿಮ್ ಸೋದರತ್ತೆ, ನಾದ್ನಿ ಇವ್ರಿಗೆಲ್ಲ ಯಾರಿಗೆ ಕೊಡ್ಸೋದು? ಅಯ್ಯೋ ಅಲ್ಕಣೆ, ಈಗಿರೋ ಪರಿಸ್ಥಿತಿಯಾಗೆ ಅವರೇ ನನಗೆ ದುಡ್ಡು ಕಾಸು ಸಹಾಯ ಮಾಡ್ಬೇಕು ಅಂತ ಆದ್ರೆ ಅವ್ರಿಗೆ ನಾನೇನೇ ತಂದ್ಕೊಳ್ಳಿ. ನಮಸ್ಕಾರ. ಓಹೋ, ನಮಸ್ಕಾರ ಕಣವ. ನಮಸ್ಕಾರ. ಬನ್ನಿ 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 ಬನ್ನಿ. ಮದುವೆ ಮನೆ ಭೂಮಿ ಇಷ್ಟ ಅದೆ? ಏನೋ ಬಡವ್ರ ಮದ್ವೆ. ಆ ಬನ್ನಿ ಊಟ ಮಾಡುವಂತೆ, ಕೈ ಕಾಲು ತೊಕ್ಕೊಳ್ಳಿ. ಉಳ್ಳು ನಂಜೆ ಬ್ಯಾಡಿ ಬ್ಯಾಡಿ, ನಾನೇನಾರು ಇಲ್ಲಿ ಉಂಡ್ಬಿಟ್ರೆ ಓ ಅಷ್ಟೇ. ಯಾಕೆ? ನಮ್ ಯಜಮಾನ್ರು ನನ್ ತಿಥಿ ಮಾಡ್ಬಿಡ್ತಾರೆ. ಇವತ್ನವರೆಗೂ ನಾನು ಅವರು ಕೂಡೆ ಉಣ್ಣೋದು. ಅದೇ ವರದಕ್ಷಿಣೆ ಕಡೆ ಬಾಪ್ತು ಇಸ್ಕಂಬ ಅಂದ್ರು, ಅದಕ್ಕೆ ಬಂದೆ. ತಡೀರಿ, ತಗೊಂಬಂದೆ. ನಂಜಿ, ಇದ್ರಾಗ 10,000 ರೂಪಾಯಿ ಕಮ್ಮಿ ಆಯ್ತಲ್ಲೇ, ಏನಾಯ್ತು? ಇರ್ಬೇಕು ನೋಡ್ರಿ. ಇಲ್ ಕಣೆ, ಸಂಜೆ ನಾನೇ ಎಣಿಸಿಟ್ಟಿದ್ದೆ. ನಂಜಿ ಖುಷಿ ಗಿಪ್ತಿ ಮಾಡ್ಕೊಳೆ, ಏನಕ್ಕಾರ ಉಪಯೋಗಿಸ್ಕೊಂಡೆ ಅಂತ. ಅಯ್ಯೋ, ನಿಮ್ಮ ಮನೆಗೂ ನಾನ್ ಮುಟ್ಟಿಲ್ಲ ರೀ. ಕಿಜವ್ವ, ನೀನೇನ್ ನೋಡ್ದೇನವ್ವ? ಅಯ್ಯೋ ಇನ್ನಪ್ಪಯ್ಯ, ಏನಾಯ್ತು? ಕಣ್ಣ ನಿದ್ದೆ ಹತ್ತಲಿಲ್ವಾ? ಅಯೋಗ್ಯ ನನ್ ಮಗನೇ, ಮೂರ್ ಕಾಸು ಸಂಪಾದನೆ ಮಾಡಕ್ ಯೋಗ್ಯ ಇಲ್ಲ, ಮನೆಗಿರೋ ದುಡ್ಡೆಲ್ಲ ತಗೊಂಡೋಗಿ ಕುಡಿದ್ ಬಂದ್ ನಿಂತಿದ್ಯಲ್ಲೋ, ಮನೆ ಹಾಳ ನನ್ ಮಗನೇ. ಏ ಅಯೋಗ್ಯ, ಬಾರೋ ಬಾರೋ, ನನ್ನ ಕುತ್ತಿಗೆ ನಿಂಡಿ ರಕ್ತನ ಕುಡಿದ್ಬಿಡ್ ಬಾರೋ. ಅಯೋಗ್ಯ ನನ್ ಮಗನೇ, ನನ್ನ ಮಗನಾಗಿ ಯಾಕೋ ಹೊಡಿದ, ಏನೇ ಮಾಡ್ಲಿ, ದುಡ್ಡಿಗೇನೆ ಮಾಡ್ಲಿ, ವರದಕ್ಷಿಣೆ ಕೊಡದೆ ನನ್ನ ಮಗಳನ್ನ ಅವ್ರ ಮನೆಗೆ ಕಳಿಸಿದ್ರೆ ಅವಳನ್ನ ಪಾಳ್ವೆ ಮಾಡಕ್ ಬಿಡ್ತಾರೆ. ಬೆಳಗಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು, ಕೊಟ್ಟೆ ಕೊಡ್ತೀನಿ ಅಂತ ಅಮ್ಮ ಹೇಳಿ ಬಂದಿವ್ನಿ. ಎಲ್ಲಿಂದ ತಂದು ಕೊಡ್ಲಿ? ಯಾರ ತಾವ್ ಕೇಳಲಿ? ಯಾರ ತಾವ್ ನನ್ನ ಸಂಕಟ ಹೇಳ್ಕೊಂಡಳ್ಳಿ? ಯಾಕಪ್ಪ ಹಿಂಗ್ ಮಾಡ್ದೆ? ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಮೂರೊತ್ತು ಬೇಯ್ಸಾಗ್ತಾ ಇವ್ನಿ. ಇವತ್ತು ಎತ್ತೋರ್ ತಲೆ ಮೇಲೆ ಬಂಡೆ ಹೇಳದ್ಬಿಟ್ಟಲ್ಲೋ. ಈ ದುಡ್ಡೆಲ್ಲ ನಿಮ್ಮಪ್ಪ ಎಲ್ಲಿಂದ ತಂದ್ರು ಗೊತ್ತೇನೋ? ಊರು ಕೇರಿ ಎಲ್ಲ ಅಲ್ದು ಕಟ್ಟು ಕಟ್ಟೋರ್ ತಾವೆಲ್ಲ ಬೇಡ್ಕೊಂಡ್ ತಂದಿ ದುಡ್ಡು ಕಣೋ. ಅಷ್ಟೇ ತಾನೇ, ನಾನೇನ ಕಂಡವ್ರ ಮನೆ ಹಾಳು ಮಾಡ್ದಂಗ ಆಡ್ತಿರಲ್ಲ ನೀವು. ಏನೋ ನಮ್ಮನೆ ದುಡ್ಡು ತಗೊಂಡ ಅದೆ ಕೂಡ್ಕೊಂಡೆ ಯಜಮಾನಿ ಆಗ್ಬಿಟ್ಟ ನೀನು. ನೀ ಹೇಳ್ದಂಗೆ ನಾವ್ ಕೇಳ್ಬೇಕಾ? ಇಲ್ಲ ಅಪ್ಪಯ್ಯ, ನನ್ ಕೈಲಿ ನೋಡಕ್ಕಾಯ್ತಿಲ್ಲ, ನಿನ್ ಕಷ್ಟ ನನ್ ಕೈಲಿ ನೋಡಕ್ಕಾಯ್ತಿಲ್ಲ ಅಪ್ಪಯ್ಯ. ನನಗ್ ಮದ್ವೆ ಮಾಡ್ಬೇಕು ಅಂತ ತಾನೆ ನೀನ್ ಇಷ್ಟೊಂದ್ ಅನುಭವಿಸ್ತಾ ಇರೋದು. ನನಗ್ ಮದ್ವೆ ಬೇಡವೇ ಬೇಡ, ಸಾಯೋ ಗಂಟ ನಾನು ನಿನ್ ಜೊತೆಗೆ ಇದ್ಬಿಡ್ತೀನಪ್ಪ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡಕ್ಕಂತ, ಈ ಜೀವ ಗಟ್ಟಿಯಾಗಿರ ಗಂಟ
ನೀನು ನೊಂದ್ಕೋಬಾರ್ದು, ನೀನು ನೊಂದ್ಕೋಬಾರ್ದು ಕಣವ್ವ. ಗಂಡಿನ ಕಡೆಯವರೆಲ್ಲ ಬಂದ್ರೇನು? ಬಂದವರವ್ವ, ಹೋಗು ಹೋಗಿ ನೋಡ್ಕೋ. ಹೋಗು. ಆಯ್ತು. ಕೆಂಚವ್ವ, ನೀನೇ ಗಿರ್ಜಿಂಗೆ ಸರಿಯಾಗಿ ಅಲಂಕಾರ ಮಾಡ್ಬೇಕು. ಹೋಗು ಹೋಗವ್ವ. ಚಿಕ್ಕವ್ವ, ಅಡಿಗೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೋ. ನನ್ನ ಮಗಳ ಹಸೆ ಮನೆ ಹತ್ತೋಕ್ ಮುಂಚೆನೆ ನಾನು ಅವ್ರಿಗೆ ದುಡ್ಡು ಎಣಿಸ್ಬಿಡ್ಬೇಕು ನಂಜಿ. ಇಲ್ಲ ಅಂದ್ರೆ ಎಲ್ಲರೆದುರಿಗೇನೆ ನನ್ನ ಮಾನ ಮರುವಾದೆ ಹೊಂಟೋಯ್ತದೇನೆ. ಅಳ್ಬೇಡ್ರಿ, ನೀವತ್ರೆ ನಂಗೂ ಅಳ ಬತ್ತದೆ. ನೆಂಟ್ರೆಲ್ಲ ಬಂದ್ಬಿಟ್ಟವ್ರೆ, ನೋಡಿದ್ರೆ ಏನಾದ್ರೂ ತಿಳ್ಕೊತಾರೆ. ಎತ್ಬನ್ರಿ. ಕರೆದ್ರ ಹುಡುಗಿ ಹಸಿ ಮನೆ ಮೇಲೆ ಕೂತ್ ಬಿಟ್ಟಿದ್ದಾಳೆ. ಹೌದು ರೀ, ಈಡು ಜೋಡು ಬೋ ಚಂದಾಗದೆ. ನಾನು ದಕ್ಷಿಣ ಬಂದಿಲ್ಲ ಅಂತ ಒದ್ದಾಡ್ತಿದ್ದೀನಿ. ಈಡು ಜೋಡು ಚೆನ್ನಾಗಿದೆಯಾ ನಿನಗೆ? ಯಾವನೇ ಯಾಕೆ ಬಾರಿಸ್ತಾ ಇರೋದಾ? ನಿಲ್ಸಯ್ಯ, ನಾನು ಹೇಳೋ ತನಕ ತಾಳಿ ಕಟ್ಬೇಡ ಅಂತ ಹೇಳು ನಿನ್ ಮಗನಿಗೆ. ಏನಯ್ಯ, ಮುಹೂರ್ತಕ್ಕಿನ್ನ 5 ನಿಮಿಷ ಇದೆ, ನಿಂದೇನು ಸದ್ದೇ ಇಲ್ಲ. ಎಲ್ಲರೂ ಕೇಳಿಸ್ಕೊಂತಾರೆ. ಯಾಕೆ ಅವಮಾನನ? ಹೆಣ್ಸು ಮತ್ತೆ ರೊಕ್ಕನ? ಇರೋದ್ನೆಲ್ಲ ತಂದು ನಿಮಗೆ ಒಪ್ಪಿಸಿ ಬಿಟ್ಟಿದ್ದೀನಿ, ಅದ್ರ ಮೇಲೆಲ್ಲೂ 3 ಕಾಸು ಸುಟ್ತಾ ಇಲ್ಲ. ಹಂಗಂತ ನಿಮಗೆ ಕೊಡದೇ ಇರಲ್ಲವ? ಕೊಡ್ತೀನಿ, ಕೊಟ್ಟೆ ಕೊಡ್ತೀನವ. ಭದ್ರಾವತಿ, ನಿನ್ ಮಗನ ಹೊರಡ ಕೇಳ. ಹಂಗೆಲ್ಲ ಮಾಡಬೇಡ ಕಣವ, ಹಂಗೆಲ್ಲ ಮಾಡಬೇಡಿ. ಊರಾಗಿರೋರೆಲ್ಲ ಅಕ್ಷತೆ ಕಾಲು ಹಿಡ್ಕೊಂಡು ಕುಂತವ್ರೆ. ಅವ್ರ ಎದುರಿಗೆ ನನ್ನ ಮಗನ ಕುತ್ತಿಗೆಗೆ ತಾಳಿ ಬೀಳಿಲ್ಲ ಅಂದ್ರೆ ನನ್ನ ಕುತ್ತಿಗೆಗೆ ನೇಣಕ್ಕ ಬೀಳ್ತದೆ ಕಣವ. ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ? ಮಾತು ಅಂದ್ರೆ ಮಾತು, ಮದುವೆಗೆ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ದ ಇಲ್ವಾ? ಹೇಳಿದ್ದೆ ಕಣವ, ಹೇಳಿದ್ದೆ. ಬಡವ ಯಾವತ್ತು ಮಾತಿಗೆ ತಪ್ಪನಲ್ಲವ. 10 ಮನೆ ಚೀತ ಮಾಡಿ ಆದರೂ ನಿಮ್ಮ ಹಣ ತಂದು ಕೊಡ್ತೀನವ. ಅವ ಒಂದಷ್ಟು ಸಗಡು ಕೊಡಿ, ಆದ್ರೆ ಈ ಮದುವೆ ಮಾತ್ರ ನಿಲ್ಲಿಸ್ಬಿಡ್ಬೇಡಿ ಕಣವ. ನನ್ನ ಮಗಳ ಹಸೆ ಮೇಲೆ ಮೇಲೆ ಕೂತ್ಕೊಂಡು ಕಣ್ಣೀರ್ ಹಾಕೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗಿಲ್ಲ ಕಣವ, ನೋಡಕ್ ಆಗಿಲ್ಲ. ಬೇಕಾದ್ರೆ ನಿಮ್ ಪಾದ ಹಿಡ್ಕೊಡ್ತೀವ. ಈ ಮದುವೆ ನಿಲ್ಸ್ಬಿಡ್ಬೇಡಿ ಕಣವ, ಈ ಮದುವೆ ನಿಲ್ಸ್ಬಿಡ್ಬೇಡಿ. ಅವ ನಾನು ಸಾಯೋಗಂಟ ನಿಮ್ ಪಾದ ಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ ಕಣವ. ಈ ಮದುವೆ ಮಾತ್ರ ನಿಲ್ಸ್ಬೇಡಿ ತಾಯಿ, ನಿಮ್ ಮದುವೆ ಮಾತ್ರ ನಿಲ್ಸ್ಬೇಡಿ. ಅವ 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 ನಿಲ್ಸ್ಬೇಡಿ ತಾಯಿ, ನಿಲ್ಸ್ಬೇಡಿ. ಮದುವೆ ನಿಲ್ಸ್ಬೇಡಿ, ವಾ ನಿಲ್ಸ್ಬೇಡಿ, ವಾ ನಿಲ್ಸ್ಬೇಡಿ, ನಿಲ್ಸ್ಬೇಡಿ, ನಿಲ್ಸ್ಬೇಡಿ ತಾಯಿ, ನಿಲ್ಸ್ಬೇಡಿ. ಅವ್ರ ಅಷ್ಟೊಂದ್ ಬೇಡ್ಕಂತ ಅವ್ರೆ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. 15 ದಿವಸ ತಾನೆ, ಸ್ವಲ್ಪ ದೊಡ್ಡ ಬಸ್ ಮಾಡಿ. ನೀನ್ ವಸೂಲಿ ಮಾಡ್ತೀಯನಯ್ಯ? ಆಯ್ತು, ನಾನ್ ವಸೂಲಿ ಮಾಡಿ ತಗೊಂಬಂದು ನಿಮ್ ಕೈ ಕೊಡ್ತೀನಿ. ನಿಮ್ ಮೌನ ಅಣಗುವ ಎದ್ದೇಳ ಕೇಳು. 15 ದಿವಸದಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಕಣವ. ನಾನ್ ಏನು ಅಂತ ಗೊತ್ತಿದೆ ತಾನೆ? ಭದ್ರಾವತಿ, ನಿನ್ ಮಗನಿಗೆ ತಾಳಿ ಕಟ್ಟೋಕ್ ಹೇಳು. ತಾಳಿ ಕಟ್ಲಾ? ಕಟ್ಟಿಬೇಡ, ಕಟ್ಟಿಬೇಡ. ಅಷ್ಟೇ ಅಪ್ಪ, ನೀನ್ ಯಾಕಪ್ಪ ಇಲ್ಲಿಗ್ ಬಂದೆ? ಮೆಲ್ಲಿಗ್ ಮಾತಾಡ್ಲ, ನಿಮ್ಮ ಅವ್ವ ಬಾಗ್ಲಲ್ಲಿ ಒಳ್ಳೆ ಕಿರಾತ್ಕೆ ಕೂತ್ಕೊಂಡಂಗ್ ಕೂತ್ಕೊಂಡವಳೆ. ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ಯಲ್ಲ ಕತ. ತಂದೆ ಆದ ಒಂದ್ ಕರ್ತವ್ಯ ಏನಪ್ಪ, ಒಳ್ಳೇದು ಧರ್ಮ ಕರ್ಮ ಎಲ್ಲದೂ ಹೇಳ್ಕೊಟ್ಬಿಟ್ಟು ಹೋಗಣ ಅಂತ ಬಂದೆ. ನೀನೇನು ಹೇಳ್ಕೊಡೋದ್ ಬೇಕಾಗಿಲ್ಲ, ಎಲ್ಲ ನನಗ್ ಗೊತ್ತು. ಎಲ್ಲ ಗೊತ್ತಾ? ಯಾವ ಅಲ್ಕಾನನ್ ಬಂದಿಲ್ಲ, ನೀನ್ ಹೇಳ್ಕೊಟ್ಟನು? ಯಾವ ಅಲ್ಕಾನನ್ ಮಗ ಯಾಕೆ ಹೇಳ್ಕೊಡ್ಬೇಕು? ಗುರು ಇಲ್ದಿರೋ ವಿದ್ಯಾ ಅಂದ್ರೆ ಇದೊಂದೇ. ನೀನೇನು ನನ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ, ಮೊದ್ಲಿಲ್ಲಿಂದ ರೈಟ್ ಹೇಳಪ್ಪ.
ದೊಡ್ಡವಡಿ ಮಗ ಕಡೆ ಪಕ್ಷ ನಿನಗೆ ಬೋಲ್ ಯೋ 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 ಅಪ್ಪ ನಾನು ಪಂಚನೆ ಉಟ್ಕೊಳ್ಳೋದಿಲ್ಲಪ್ಪ ನೀನು ನನ್ನ ಟೈಮ್ ಅನ್ನು ವೇಸ್ಟ್ ಮಾಡಬೇಡ ಮೊದಲು ನೀನು ಹೋಗಪ್ಪ ಅವಳನ್ನು ಕಳಿಸಪ್ಪ ಹೋಗ್ತೀನಿ ಕಣಪ್ಪ ಬಲ ಆತ್ರವಾಗಿದ್ದೀಯ ಅಲ್ಕಾ ನನ್ನ ಮಗ ಹೋಗ್ತೀನಿ ಹೋಗಬೇಕಾದ್ರೆ ಒಂದು ಒಳ್ಳೆ ಮಾತು ಹೇಳಿ ಹೋಗ್ತೀನಿ ಗೆಪ್ತಲ್ಲಿ ಇಟ್ಕೋ ಇದೈತಲ್ಲ ಪೀಠೆ ಮರದ ಮಂಚ ನಮ್ಮ ತಾತ ಕೊಟ್ಟಿದ್ದು ಇದನ್ನೇನಾರ ಮೂರ್ದೆ ಇಟ್ಬಿಟ್ರೆ ನಿನ್ನ ನೆದೆ ಕಟ್ ಒತ್ತ ಸಾಯಿಸ್ಬಿಡ್ತೀನಿ ನೀನ್ ಯಾಕೆ ಯಾವಳಕ್ಕೆ ಹೋಗಿದ್ದೆ ಅದೇ ಕಣ್ರಿ ಮಗಿಗೆ ಹೋಗಿ ಧೈರ್ಯ ಹೇಳವ ಅಂತ ಧೈರ್ಯ ನೀನು ಖಗಯ ಎಲ್ಲಿಗೆ ಮಾ ಹೋಗ್ತಿದ್ದೀಯಾ ಪ್ರಸ್ತಕ ವರದಕ್ಷಿಣೆ ವ್ಯವಹಾರ ಮುಗಿಸಿದ ಮೇಲೇನೆ ನಿನ್ನನ್ನ ಮಂಚ ಹಚ್ಚೋದು ಅವ್ವ ಅಂಗೆಲ್ಲ ಮಾತಾಡಬೇಡ್ರವ್ವ ಪ್ರಸ್ತ ಅಂದ್ರೆ ಕೇವಲವಾಗಿ ತಿಳ್ಕೊಬೇಡಿ ಸಂಸಾರ ಅನ್ನೋ ತೇರ್ಗೆ ದೀಪ ಹಚ್ಚೋ ಪವಿತ್ರವಾದ ರಾತ್ರಿ ಇದು ಇಂತ ಹೊತ್ತಿಗೆ ಅಪ್ಸತ್ನ ನುಡಿ ಬರ್ದು ಕಳ್ರವ್ವ ಅವಳನ್ನ ಒಳಗೆ ಕಳಿಸ್ಕೊಡಿ ಸಾತಿ ಮುಹೂರ್ತ ನಡೆದೋಗ್ಲಿ ಮೊದಲು ನಮಗೆ ಶಾಂತಿ ಮಾಡವ ಆಮೇಲೆ ನಿನ್ನ ಮಗಳಿಗೆ ಶಾಂತಿ ಮುಹೂರ್ತ ಅಷ್ಟೇ ಏನೇ ಅದು ಸೊಳ್ಳೆ ಕಂಡ್ರೆ ಏನು ಕಚ್ತಾವ್ ನೋಡಿ ಅವಸರಪಟ್ಟು ಈಗೇನಾದ್ರೂ ಒಳಗೆ ಕಳಿಸ್ಬಿಟ್ರೆ ಇನ್ನು 9 ತಿಂಗಳಿಗೆ ನಾವು ತಾನೇ ತೊಟ್ಟಲು ಮಾಡಿಸ್ಕೊಡ್ಬೇಕು ಆಮೇಲೆ ಇನ್ನೇನ್ ಕಿತ್ಕೊಳ್ಳೋದು ನಿಮ್ಮ ಹತ್ರ ಅವ್ವ ಅದು ನಂಜಿ ಬೇಡ ಕಣೆ ಬೇಡ ಯಾವತ್ತೇನಾಗಬೇಕು ಅಂತ ಇವಳು ಅಣಿಯಾಗ ದೇವರು ಬರೆದಿಟ್ಟವನು ಅದಂಗೆ ಆಗಲಿ ಅವಳ ಒಳಗೆ ಕರ್ಕೊಂಡು ಅವ್ವ ಕೊಟ್ಟು ತಗೊಳ್ಳೋದು ಏನಿದ್ರು ನಮ್ಮಿಬ್ಬರ ಮಧ್ಯಾಗೆ ಮುಗಿದೋಗ್ಲಿ ಅದರಿಂದ ಮಕ್ಕಳು ಬಹಳ ಹಾಳಾಗೋದು ಬೇಡ ಉಪದೇಶ ಏನಕ್ಕೆಯ ಮಾಡ್ತೀಯ ಕೊಡಬೇಕಾದನ್ನ ಕೊಟ್ಟು ಬಿಡು ಬಾಳು ಜೇನು ತುಪ್ಪ ಇದ್ದಂಗೆ ಇರುತ್ತೆ ಮಗ ಹುಟ್ಟಿದ ಮನೆ ಕೀರ್ತಿನ ಮೆಟ್ಟಿದ ಮನೆಯಾಗಿ ತರಬೇಕು ನಿಮ್ಮ ಅತ್ತೆ ಆಗಲಿ ಗಣ್ಣ ಆಗಲಿ ನಾತ್ನಿ ಆಗಲಿ ಯಾರು ಏನೇ ಅಂದ್ರುವೆ ಇಲ್ಲಿ ಗಂಟ ಬಂದು ನಮಗೆ ದೂರ ಹೇಳಬೇಡ ಇನ್ನು ಮ್ಯಾಕೆ ಅದು ನಿನ್ನ ಮನೆ ಆ ಮನೆ ಗೌರವನ ಹೊಸಲ್ ದಾಟಕ್ಕೆ ಬಿಡಬೇಡ ಹೋಗ್ಬಿಟ್ಟು ಬರವ ಯಾಕೋ ಕಂದ ಯಾಕೋ ಗೊತ್ತಿಲ್ಲ ಅಲ್ಲಿಗೆ ಹೋಗಕ್ಕೆ ಭಯ ಆಯ್ತದ ಭಯ ಭಯ ಆಯ್ತದ ಭಯ ಏನೇ ಬರ್ತೀಯೋ ಇಲ್ಲ ಅಲ್ತಾ ಇಲ್ಲೇ ಇರ್ತೀಯೋ ಏನು ಆಗಲ್ಲ ಕಣವ್ವ ಅಯ್ಯೋ ಉಚ್ಚಿ ನಾವೆಲ್ಲ ಇಲ್ವಾ ಅವ್ರಿಗೆ ಹೊಸ ದುಡ್ಡು ಕೊಡ್ಬೇಕು ಅಟ್ಟೆ ಅದ್ ಕೊಟ್ಬಿಟ್ರೆ ಎಲ್ಲ ಸುರೈತದೆ ಹೋಗ್ಬಿಟ್ಟು ಬನ್ನವ್ವ ಇಲ್ಲೆಲ್ಲಿ ಬರ್ತೀಯ ಆಕಾರ ಅಲ್ಲಿ ಕೂತ್ಕೋ ಏನ ನೋಡ್ತಿದ್ಯಾ ಅಲ್ಲಿ ಬಾವಿಲ್ ನೀರ್ ಐತೆ ಸರ್ ನನ್ನ ಮಗನೇ ಬಾವಿಲ್ ನೀರ್ ಇಲ್ಲದೆ ಸೇಂದಿನ ಇರುತ್ತೆ ನಿನ್ನ ಕಾಂಪೌಂಡ್ ಇಟ್ಕೊಂಡಿಲ್ಲ ನನಗೆ ಬುದ್ಧಿ ಇಲ್ಲ ಡಾಕ್ಟ್ರೆ ಮೊಟ್ಟೆ ಇಡ್ಲಿ ಅಂತ ನೀವು ಔಷಧಿ ಕೊಟ್ರಿ ನೀವು ಔಷಧಿ ಕೊಟ್ಟ ಮೇಲೆ ಒಂದು ಮೊಟ್ಟೆನೂ ಇಡ್ಲಿಲ್ಲ ಡಾಕ್ಟ್ರೆ ಮೊಟ್ಟೆ ಇರ್ತಾ ಇಲ್ವಾ ಯಾಕೆ ಇಡಬೇಕಲ್ಲ ಸರ್ ನನಗೆ ಗೊತ್ತು ಆ ಕೋಳಿ ಯಾಕೆ ಮೊಟ್ಟೆ ಇಟ್ಟಿಲ್ಲ ಅಂತಂದ್ರೆ ಯಾಕೆ ಅದು ಅದು ನಿರೋಧ ಉಪಯೋಗಿಸ್ತಾ ಇರಬಹುದು ಅನ್ಸುತ್ತೆ ಸರ್ ನಿರೋಧ ಕೋಳಿಗೆ ಅಮ್ಮ ಒಂದು ಕೆಲಸ ಮಾಡಿ ನಾನು ಕೊಟ್ಟಿರೋ ಔಷಧಿನ ಇನ್ನೊಂದು 15 ದಿವಸ ಉಪಯೋಗಿಸಿ ಅದಾದ್ಮೇಲೆ ಬನ್ನಿ ಏನ್ ಮಾಡಬೇಕು ನಾನು ಹೇಳ್ತೀನಿ ನಮಸ್ಕಾರ ನಿರೋಧ ಕೋಳಿಗೆ ನನ್ನ ಮಗನೇ ನಿರೋಧ ಹೆಂಗೋ ಗೊತ್ತು ನಿನಗೆ ನಿಮ್ಮ ಅಪ್ಪ ಕೊಟ್ಟಿದ್ದ ನಾನು ನಿರೋಧ ಕೋಳಿಗೆ ಕಾಂಪೌಂಡ್ ಆಗಿ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಡ ಇಲ್ಲಿ ಬಂದು ಬಾವಿಲಿ ನೀರಿದೆ ಅಂತ ನೋಡ್ತಾ ಇದ್ದೇನೆ ಅಲ್ಲಿ ಆಸ್ಪತ್ರೆ ಎಲ್ಲರೂ ಕಾಯ್ತಿದ್ದಾರೆ ನಡಿಯಾ ಮಮ್ಮಿ
ಮಮ್ಮಿ ಮಮ್ಮಿ ಅಯ್ಯೋ ಏನ್ ಮಮ್ಮಿ ನೀನ್ ಒರೆಸ್ತಾ ಇದೀಯಾ ಏನ್ ಮಾಡ್ಲಪ್ಪ ನಿನ್ನ ಹೆಂಡತಿ ಮಹಾರಾಣಿ ಇನ್ನು ಹಾಸಿಗೆನೆ ಬಿಟ್ಟಿಲ್ವಲ್ಲ ಮಮ್ಮಿ ಓದ್ಬಿಟ್ಟು ಮನೆಯಲ್ಲಿ ಸುಮ್ಮನೆ ಇರೋದಕ್ಕೆ ಬೋರ್ ಆಗುತ್ತೆ ನೀನ್ ಬೇರೆ ಮದುವೆ ಮಾಡ್ದೆ ಅದು ವೇಸ್ಟ್ ಯೂಸೇ ಇಲ್ಲ ಮಮ್ಮಿ ನಾವು ನಾಲ್ಕು ಜನ ಸೇರ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ ಏನ್ ಬಿಸ್ನೆಸ್ ಗ್ರೈನೇಟ್ ಬಿಸ್ನೆಸ್ ಗ್ರೈನೇಟ್ ಅಯ್ಯೋ ಕೋಟ್ಯಾಂತರ ರೂಪಾಯಿ ಲಾಭ ಬರುವಂತದ್ದು ಕೋಟಿ ರೂಪಾಯಿನ ಹ್ಮ್ ಮಮ್ಮಿ ಒಂದೇ ವರ್ಷದಲ್ಲಿ ಏನ್ ಬೇಕಾದರೂ ಆಗಬಹುದು ದುಡ್ಡಿನ ಹೊಳೆನೇ ಹರಿತಾ ಇರುತ್ತೆ ಹಾಗಾದ್ರೆ ಶುರು ಮಾಡ್ಕೊಳ್ಳೋ ಬಂಡವಾಳ ಬೇಡವಾ ಮಮ್ಮಿ ಒಂದು 500 ರೂಪಾಯಿ ಕೊಡ್ಲಕಂದ ಯಾಕೆ ಹೆಂಡಂಗಡಿ ಮುಂದೆ ಒಡೆ ತಟ್ಟಕ್ಕ ಇನ್ನೆಷ್ಟು ಕೊಡ್ಲಿ ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಆದರೂ ಬೇಕು ಮಮ್ಮಿ 10 ಲಕ್ಷ ರೂಪಾಯಿ ಎಲ್ಲಿಂದ ತರಲಿ ಕೋಟಿ ನೋಡಬೇಕು ಅಂದ್ರೆ ಲಕ್ಷ ಸುರಿಬೇಕಪ್ಪ ನಾನು ಯಾಕೆ ಸುರಿಲಿ ಇದಾಳಲ್ಲ ನಿನ್ನ ಹೆಂಡತಿ ಅವಳನ್ನ ಹೋಗಿ ತರೋ ಕೇಳು ಉಡದಾರದಿಂದ ಉಟ್ಕೊಳ್ಳೋ ಬಟ್ಟೆವರೆಗೂ ಇಷ್ಟು ವರ್ಷ ನಾನು ಖರ್ಚು ಮಾಡಿದ್ದೀನಿ ಲಕ್ಷಾಂತರ ರೂಪಾಯಿ ಸುರಿದು ನಿನ್ನನ್ನು ಓದಿಸಿದ್ದೀನಿ ಯಾಕೆ ಗೊತ್ತಾ ನಿನಗೆ ಬರುವ ವರದಕ್ಷಿಣೆಯಲ್ಲಿ ನೀನು ಸುಖವಾಗಿರಲಿ ಅಂತ ಬಂದು ನಿಂತಿದ್ದಾಳೆ ನೋಡು ಬರೀ ಕೈಯಲ್ಲಿ ಹೋಗಿ ಇಸ್ಕೊಂಡು ಬರ ಕೇಳೋ ಅಮ್ಮ ಹೇಳಿದ್ ಕಳಿಸ್ತಾನೆ ನಿಮ್ಮಪ್ಪನ ದುಡ್ಡು ತಗೊಂಡ್ ಬರೋದಕ್ಕೆ ಹೇಳೋ ಮದುವೆ ಮಾಡ್ಕೊಟ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತ ತಿಳ್ಕೊಂಡಿದಾನ ಇನ್ನೊಂದು ವಾರದಲ್ಲಿ ದುಡ್ಡು ಬರಬೇಕು ಇಲ್ಲ ಗುರಿನ ಸುಲ್ದಿರೋದನ್ನ ನೋಡಿದ್ಯಾ ಕುತ್ಕೇನ್ ಕುಯ್ದು ಬಿಟ್ಟು ಸೀಳು ಬಿಡ್ತಾರೆ ಆ ನಾನು ಅದಕ್ಕೆ ಕಾರ ಹಚ್ಚಿಬಿಡ್ತೇನೆ ಉಷಾ ಗಿರ್ಜಾ ಗಿರ್ಜಾ ಎಲ್ಲಿ ಹಾಳಾಗೋದ್ಲಿ ಇವಳು ಲೇ ಯವ್ಯವ್ಯವ್ಯವಿ ಇದೇನಿದು ಬೆಳಿಗ್ಗೆ ಇಟ್ಟೊಂದು ಸಿಂಗಾರ ಮಾಡ್ಕೊಂಡು ನುಲಿತಿದ್ಯಲ್ಲ ತಗ ಹಿತ್ಲಗೋಗಿ ಬಟ್ಟೆನೆಲ್ಲ ಒಕ್ಕೊಂಬಾ ಇನ್ನೇನ್ ನಾನ್ ಹೋಗಿಲ್ಲ ನಿಂಗೇನ್ ಕಿತ್ತಾಕೋ ಕೆಲ್ಸ ಈ ಮನೇಲಿ ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ ಇದೇನ್ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ ನಿನ್ ಇಷ್ಟ ಬಂದಂಗಿರಕ್ಕೆ ಇಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ತಗೋ ತಿಂದು ಬಿಟ್ಟು ಸುಮ್ನೆ ಕೂತಿರೋಕ್ ಬದಲು ಇದನ್ನೆಲ್ಲ ಮಾಡಿದ್ರೆ ಜೀರ್ಣ ಆಗುತ್ತೆ ತಗೊಳೆ ಸಮಾಧಾನಕ್ಕೋಸ್ಕರ ನಾಲ್ಕು ಒಳ್ಳೆ ಮಾತಾಡ್ಬೋದು ಮಗ ಆದ್ರೆ ನಿನ್ ಪರ ವಹಿಸ್ಕೊಂಡು ಮಾತಾಡುವ ಶಕ್ತಿ ನನ್ಗಿಲ್ಲ ಯಾಕೆ ಅಂದ್ರೆ ಈ ಮನೆ ಆಸ್ತಿ ಎಲ್ಲ ಅವಳು ಭಿಕಾರಿ ನನ್ ಮಗ ನಾನು ಅವಳನ್ನ ಮದುವೆ ಮಾಡ್ಕೊಂಡು ಈ ಮನೇಲಿ ಗುಲಾಮಂತರ ಇದ್ದೀನಿ ಕಣವ ನೀನಿ ಮನೇಲಿ ಬಡೋ ಕಷ್ಟ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ ನನ್ನ ಕ್ಷಮಿಸ್ಬಿಡು ಆ ಮಾಕಾಳಿ ನಮ್ಮನ್ನೇ ನೋಡ್ತಾವಳೆ ನಾನು ನಿನ್ಗೇನೋ ಹೇಳ್ಕೊಟ್ಬಿಟ್ಟೆ ಅಂತ ತಿಳ್ಕೊಂಬಿಡ್ತಾಳೆ ಅವಳೇನಾರು ಕೇಳಿದ್ರೆ ನಾನು ಏನಾರ ರೀಲ್ ಬಿಟ್ಕತೀನಿ ನೀನ್ ಇಲ್ಲಿಂದ ಎದ್ದು ಜಾಗ ಖಾಲಿ ಮಾಡು ಹ್ಮ್
ಸಕ ಬಾರೋ ಬಾರೋ ಭಾರತ ರೆಡೆಯಳು ಪಾಲನು ಮಸರನು ಪೀರುವ ಸಕ ಬಾರೋ ಆ ಯಾರ್ ಕರೆದಿದ್ದು ಏನೇ ಮಾತಾಡ್ತಿದ್ದೆ ಅವಳ ಜೊತೆಯಲ್ಲಿ ನಾನ ಇಲ್ವಲ್ರಿ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಅವಳ ಜೊತೆ ಏನೋ ಪಿಸು ಪಿಸ ಅಂತ ಇದ್ದೆ ಓ ಅದ ಬಂದು ಹೇಳ್ತೀಯ ಇಲ್ವಾ ಏನಿಲ್ಲ ಆ ಹುಡುಗಿ ಹೆಸರಲ್ಲಿ ಅವ್ರ ತಾತ ನಾಲೆ ಬೈಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನಂತೆ ಅದನ್ನ ಹೆಂಗನ ಮಾಡಿ ಪೂಸಿ ಮಾಡಿ ಔದುಂಬಿಡನ ಅಂತಿದ್ದೆ ಅಷ್ಟರಲ್ಲಿ ನೀವು ಕೇಳಿಸ್ಕೊಂಬಿಟ್ರಿ ಏನಯ್ಯ ನಿಜ ಏನಯ್ಯ ನಿಮ್ ಮೌನಾನ್ಗು ಸತ್ಯ ಅಂತೀನಿ ಓ ಅಷ್ಟೇ ಅಯ್ಯೋ 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 ಕಿರ್ಜು ಇಂತ ಕೆಲಸ ಅಲ್ಲ ನೀನು ಮಾಡ್ಕೊಡ್ತಮ್ಮ ಹೋಗಮ್ಮ ಅಯ್ಯೋ ಪರವಾಗಿಲ್ಲ ಅತ್ತೆ ನಮ್ಮ ಅಲ್ಲಮ್ಮ ನೀನು ಈ ಮನೆ ಸೊಸೆ ಕಣಪ್ಪ ಇದನ್ನೆಲ್ಲ ನೀನು ಮಾಡ್ಕೊಡ್ದು ಹೋಗ ರಾಜ ಹೋಗ ಪರವಾಗಿಲ್ಲ ನಾನು ಮಾಡ್ತೀನಿ ಅತ್ತೆ ಏನಮ್ಮ ಇದು ಊರವರು ನೋಡಿದ್ರೆ ಏನು ಅಂದ್ಕೊಳ್ತಾರೆ ಕಂಡೋರು ಹುಡುಗಿನ ಕರ್ಕೊಂಡ್ ಬಂದು ಹಿಂಸೆ ಮಾಡ್ತಿದ್ದಾಳಲ್ಲ ಅಂದ್ಕೊಳ್ತಾರೆ ನೀನು ಹೋಗ ರಾಜ ಅಲ್ಲ ನಾನು ಅರೆ ಇದು ನಮ್ಮನೆ ಕೆಲಸಮ್ಮ ನಾನು ಮಾಡ್ತೀನಿ ಹೋಗ ಹೋಗ್ಬಿಟ ಹೋಗ ಅಂದ್ರೆ ಅನ್ಯಾಯ ಅನ್ಯಾಯ ಅಂತ ಹಿಂಗೆ ಓಡಾಡ್ಕೊಂಡಿರು ನನ್ನ ಮಗನೆ ಬಟ್ಟೆ ಬರೆ ಎಲ್ಲ ಬಿಚ್ಚಾಕ್ಬಿಟ್ಟು ಬೆತ್ತಲಾಗಿ ಓಡಾಡ್ಬೇಕಾಯ್ತದೆ ರಸ್ತೆಗೆ ಅಪ್ಪ 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 ಅದೆಲ್ಲ ನನಗೆ ಬೇಕಪ್ಪ ನೀನ್ ಹೇಗಾದ್ರೂ ಮಾಡಿ ಕೊಡ್ಸಪ್ಪ ಓಡ್ಸಕ್ ಅದೇನ್ ಶೆಟ್ರ ಅಂಗಡಿ ಕಡಲೆ ಮಿಠಾಯ ಇಲ್ಲ ಇಲ್ಲ ಸಾಬ್ರ ಅಂಗಡಿ ಕಂಬರ್ಗಟ್ಟ ನೋಡು ನೀನು ನಿನ್ ನೆಂಟಿನ ಪಿರುತಿ ಮಾಡ್ಬೇಕು ಕಂಡ್ಲ ಅಪ್ಪ ಈ ಪ್ರೀತಿ ಹೆಂಗಪ್ಪ ಬರುತ್ತೆ ಹೆಂಗ್ ಬರುತ್ತೆ ಅಂದ್ರೆ ಪಿಕ್ಚರ್ ನೋಡಿಲ್ವಲ್ಲ ಹೀರೋ ಹೀರೋಯಿನ್ ನೋಡಿದ ತಕ್ಷಣನೇ ಪ್ರಿಯತಮೇ ತಾತ ಬೇಕು ನನ್ನ ಮಗನೆ ಅದು ಹೊಟ್ಟೆಯಿಂದ ಬರಬೇಕು ಕಂಡ್ಲ ಹೃದಯದಿಂದ ಬರಬೇಕು ನೋಡು ಹನುಮಂತರಾಯಪ್ಪನ ಅಂಗಡಿಗೆ ಹೋಗು ಅರ್ಧ ಕೆಜಿ ಮೈಸೂರು ಪಾಕ್ ಕಟ್ಟಿಸ್ಕೋ ಆಮೇಲೆ ಜೈಶ್ರೀ ಅಂಗಡಿಗೆ ಬಂದು ಎರಡು ಮಾರು ಸೂಜ್ ಮಲ್ಲಿಗೆ ಹೂವಿನ ತಗೊಂಡು ಮನೆಗೆ ಹೋಗು ಆಮೇಲೆ ನನ್ನನ್ನು ಕ್ಷಮಿಸ್ಬಿಡು ಗಿರ್ಜಾ ನಮ್ಮ ತಾಯಿ ಮಾತು ಕೇಳ್ಕೊಂಡು ನಿನ್ನ ತುಂಬಾ ನೋಯಿಸ್ಬಿಟ್ಟೆ ಇನ್ಯಾವತ್ತು ನಿನ್ನ ನಾನು ನೋಯಿಸಲ್ಲ ತಗೋ ಇದನ್ನ ತಗೊಳೆ ಯಾಕೆ ನಾನ್ ನಿನ್ ಗಂಡ ಕಣೆ ತಬ್ಗೊಳೆ ತಮ್ ನನ ತನ ನನ ತನ ನನ ತಾನ ಚುಮ 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 ಚುಮ
ಸಲಿಗೆ ನಾ ಬೇಡ ವಯಸ್ಸು ಮಾತೆಲ್ಲ ಬಲ್ಲೆ ಮುತ್ತೊಂದ ಕೊಳ್ಳಿ ಇತ್ತ ಸುತ್ತಮುತ್ತ ಮುತ್ತುಕೊಳ್ಳು ಕನಸ ಹೊತ್ತು ಜಾರಿಕೊಳ್ಳು ಮುಂಚೆ ಮಾಡುತ್ತೀನಿ ನನ್ನ ಸಾಬ ತಾಳಿ ಕಟ್ಟಿ ಮದುವೆ ಮಾಡಿ ಕರ್ಕೊಂಡ್ ಬಂದು ಆ ಹುಡುಗಿನ ದೂರ ಮಲಗಿಸಿ ಇಲ್ಲಿ ಒಬ್ಬಂಟ್ ನಂಗೆ ಗುಬ್ರ ಹಾಕೊಂಡ್ ಮನೆ ಕಂಡ್ರೆ ನಿದ್ದೆನ ಬತ್ತದೆ, ಮೈ ಮೇಲೆ ದೆಯ್ಯ ಬತ್ತದೆ. ನನ್ ಸಿರ್ಗೆಟ್ ನಿಂತವೇಗಲ್ಲ ಬಂತು ತತ್ತಾರ್ಲ ಇಲ್ಲಿ ಬಂತು ತತ್ತಾರ್ಲ ಲೋಪರ್ ನನ್ ಮಗನ್ ತಗೊಂಡ್ಬಂದು ನಿಮ್ಮಅಮ್ಮ ಎಲೆಡ್ಕಿಗೆ ನಂಗ್ ಕಾಸು ಕೊಡಕ್ಕಿಲ್ಲ, ನಿನ್ ಸಿಗರೇಟ್ ಗಾದ್ರು ಕೊಡ್ತಾಳ ಒಂದಿನ ಅದೇ. ಅಪ್ಪ ನಂದು ಮಾರ್ತು ಅರ್ಧ ರಾತ್ರಿಯಲ್ಲಿ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ನ್ಯಾಯವಾಗಿ ಉತ್ತರ ಹೇಳು. ಮತ್ತೆ ಅಲ್ಲ ಕಂಡ್ಲ, ಮದ್ವೆ ಆಗಿ ಈಡ್ ದಿನ ಆಯ್ತು, ಇನ್ನು ಏನು ಇಲ್ವಲ್ಲ. ನಿನ್ ಸ್ನೇಹಿತರ ಯಾರು ಕ್ಯಾಕರ್ಸ್ ಮಾಕು ತುಂಬಾ ಅಂತ ಉಗ್ಗಿಲ್ವಾ? ನೀನ್ ಬೇರೆ ಕ್ಯಾಕರ್ಸ್ ಉಗಿಬೇಡ, ಸುಮ್ನೆ ಇರು. ನಿಮ್ ಮಕ್ಕಂಗೆ ನಿಮ್ ಮೌವಂಗೆ ಎದ್ರಕಂಡು ನೀನ್ ಇನ್ನೂ ದೂರ ಮನೆ ಕತ್ತಿದ್ರೆ ನಿನ್ನ ನರ್ಸತ್ತೋನು ಅಂತ ತಿಳ್ಕೊಳಕಿಲ್ವೇನ್ಲ. ಅಯ್ಯೋ 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 ಅಪ್ಪ, ನನಗ್ ಬಾಡಿ ಟೆಂಪರೇಚರ್ ಏರ್ತಾ ಇದೆ. ಮತ್ ಹೋಗಲ್ಲ ಕರ್ಕಂಬ, ಏನಿಲ್ಲ ನೋಡಿಯ. ಅಯ್ಯೋ ಅಪ್ಪ, ಆ ಕಡೆ ಅಮ್ಮ ಈ ಕಡೆ ನಾಗಿ, ನಾನ್ ಹೆಂಗಪ್ಪ ಕರ್ಕೊಂಬರ್ಲಿ? ನೋಡ್ಲ, ಅವ್ರು ಬೆಳ್ಕರಿಯ ಗಂಟ ಹೇಳಕ್ಕಿಲ್ಲ ಕಂಡ್ಲ, ಅವ್ರ ಕಿವಿತ ನಗಾರಿ ತಗೊಂಡ್ ಬಡದ್ರು ಹೇಳಕ್ಕಿಲ್ಲ ಕಂಡ್ಲ. ಹಂಗ್ ಮಾಡ್ ಬಂದಿವ್ನಿ, ಹೋಗ್ಲ. ಏನಪ್ಪ ಹೇಳ್ತಾ ಇದ್ಯಾ? ನಿದ್ದೆ ಗುಳಿಗೆ ಕೊಟ್ ಬಂದಿವ್ನಿ ಕಂಡ್ಲ. ಓ, ಇದ್ ಬೇರೆ ಮಾಡ್ತೀಯ ನೀನು? ಓ, ನಮ್ ಕೌಸ್ಬೆ ಅದಲ್ವಾ? ಅಲ್ಲ ಕಂಡ್ಲ, ನಿಮ್ ಅಮ್ಮನ್ ನೋಡಿದ್ರೆ ನಾ ಎದ್ರಕತ್ತಿನ ಇಲ್ವ? ಮತ್ ನೀನು ನಾಗಿನು ಏನ್ ಆಕಾಶದಿಂದ ಉದ್ರು ಬಿಟ್ರ? ನಮಗ್ ಸೋಕಿ ಬಂದಾಗ್ಲೆಲ್ಲ ಹೋಗಿ ನಿದ್ದೆ ಗುಳಿಗೆ ತಗೊಂಬಂದು ಹಾಲೆಲ್ಲ ಗೊಟ್ಟಾಯಿಸ್ಬಿಟ್ಟು ಚೆನ್ನಾಗ್ ಕುಡಿಸ್ಬಿಡೋದು. ಅದಕ್ಕಿಂತ ರಾತ್ರೆಲ್ಲ ಸರಿ ಗಮ ಪದಿಸ ಅಷ್ಟೇ. ಏನ್ ವಿಕ್ರಮಾದಿತ್ಯನ್ ಕಥೆ ನಾ ಕೇಳ್ತಾ ಇದ್ಯಾ? ಅದ್ಮಾಸ್ ಹೋಗ್ ಕರ್ಕೊಂಬರ್ಲ. Thank you.
ತಿರುಗ್ಲಾಯ್ತಗೆ ಅಯ್ಯ ಬಡ್ಡೆ ಜೊತೆ ತಿರುಗ್ಲಾಯ್ತಗೆ ಓ ನಾಚ್ಕ ಬೇಡ ತಿರುಗ್ಲಾಯ್ತಗೆ ರಾಜ್ ಕಡೆ ಬಂದ್ಬಿಟ್ಟದೆ ನಿದ್ದೆಗಳಿಗೆ ಗುಟ್ಟಿಷ್ಟೆ ಚಿಕ್ಕಪ್ಪ ಎಲ್ಲ ಬಡ್ಡೆ ಎತ್ತದೆ ನೀನ್ ಈ ಮನೆಗೆ ಬಂದಾಗ್ಲಿಂದ ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನಿನ್ ಜೊತೆ ನಾನು ಅಳ್ತಿದ್ದೆ ಕಣವ ಯಂಗಾನ ಮಾಡಿ ನಿನ್ ಬಾಳ್ನ ನೆಟ್ಟಿಗೆ ಮಾಡ್ಬೇಕು ಅಂತ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದೆ ಅದಕ್ಕೆ ಸಮಯ ನೋಡಿ ಇಂತ ನಾಟಕ ಆಡಿದ್ದು ಅಯ್ಯೋ ಮಂಕಣ್ಣ ನಿಮ್ ತಾತ ಸಾಯ್ಬೇಕಾದ್ರೆ ನಿನ್ ಹೆಸರಿಗೆ ನಾಲೆ ಬಯಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನೇ ಅಂತ ಸುಳ್ಳು ಹೇಳ್ದೆ ಇಲ್ದಲೇ ಇದ್ರೆ ಈ ಪಿಶಾಚಿಗಳು ನಿನ್ನ ಬಾಂಡಿಲ್ ಹಾಕೊಂಡು ಉರ್ಕೊಂಡು ತಿನ್ಬಿಡೋರು ಮಗ ನನ್ನ ಆಸೆ ಏನ್ ಗೊತ್ತ ಮಗ ಯಾವತ್ತೂ ನೀನ್ ಈ ಮನೆ ನಗ್ತ ನಗ್ತ ಸಂತೋಷವಾಗಿರ್ಬೇಕು ಅನ್ನೋದು ಅದೇ ನನ್ನ ಆಸೆ ಹೊಟ್ಟೆಗೇನಾದ್ರು ಒಂಚೂರು ಕಾಣಿಸ್ತಡಿಯವ ಈ ದುಡ್ಡಾಸೆ ಎಲ್ಲ ಯಾಕ್ಬೇಕು ಸಾಯ್ಬೇಕಾರೆ ಏನ್ ಹೊತ್ಕೊಂಡು ಹೋಗ್ತೀವ ಎಷ್ಟು ಧೈರ್ಯ ಇದ್ದಿದ್ರೆ ನೀವಿಬ್ರು ಸೇರ್ಕೊಂಡು ನಮ್ಗೆಲ್ಲ ಗಂಜಿ ಕುಡಿಸ್ತಿದ್ರೆ ಮಾತಾಡಿದ್ರೆ ಮರ್ಯಾದೆ ಕೆಟ್ಟು ಕ್ಷಮೀನಾಸನ ತೋರಿಸ ಕೈಯಲ್ಲಿ ಹೊಡೆದ್ರೆ ಸರಿ ಯಾಕೆ ಯಾಕೆ ಯಾಕೆಲ್ಲ ಸೇರ್ಕೊಂಡು ನೋಡುತ್ತಿದ್ದೀರಾ ನಾನೇ ತಪ್ಪು ಮಾಡ್ದೆ ಅಂತ ನಾನೇ ನಿಮ್ಮ ಮಗನ ಪಕ್ಕದಾಗ ಹೋಗಿ ಮನೆ ಕಳ್ಳಿಲ್ಲ ಅವರೇ ಬಂದಿದ್ದು ನಿಮಗೆಲ್ಲೇ ಹೋಗಿತ್ತು ಜ್ಞಾನ ಸಗಣಿ ತಿನ್ನೋಕೆ ಹೋಗಿಲ್ಲ ಏನಾಯ್ತೀಗ ಅವ್ರನ್ನ ಕಂಡವ್ರ ಅವರು ನಿಮ್ಮ ಮಗನೇ ತಾನೆ ನನಗೆ ತಾಳಿ ಕಟ್ಟಿ ಜೀವನ ತಾನೆ ಜೀವನ ತಾನೆ ನನ್ನ ಗಂಡ ಅಂತ ಹೇಳ್ಕೋಬೇಕಾದ್ದು ನಾನು ಇವ್ರ ಪಕ್ಕದಾಗ ಮನೆ ಕಳ್ಳ್ರೆ ನಿಮ್ಗೆ ಅವಮಾನ ನಿಮ್ಗೆ ಗೊತ್ತವರಿನ ನಂಗೆ ನೋಟು ಸ್ವಾತಂತ್ರ್ಯ ಇಲ್ವಾ ನೀ ನಿಮ್ಮ ಅಪ್ಪನ ಮನೆಯಿಂದ ವರದಕ್ಷಿಣೆ ಹಣ ತರೋವರೆಗೂ ನಿಂಗೆ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲ ಒಂದ್ ವೇಳೆ ತರದೆ ಹೋದ್ರೆ ಎಷ್ಟೇ ಮಾತಾಡೋದ ನೀನು ಯಾರನ್ನೆಲ್ಲ ಹೇಳ್ಕೊಟ್ಟವ್ರು ನಿನ್ಗೆ ಇಷ್ಟೊಂದು ಮುಂದುವರೆದ ಮೇಲೆ ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರಬಾರ್ದು ಮತ್ತೆ ನೀನ್ ಈ ಮನೆ ಬಾಗಿಲು ತುಳಿಬೇಕು ಅಂದ್ರೆ ನಿಮ್ಮಪ್ಪ ಕೊಡ್ಬೇಕಾಗಿರೋ ಬಾಕಿನ ಕೊಟ್ಟು ವಸೂಲ್ ತುಳಿ ಇಲ್ಲ ಅಂದ್ರೆ ಕತ್ತರಿಸಾಕ್ಬಿಡ್ತೇನೆ ಬೇಡ ಕಣ್ಣ ಈಟೊಂದು ಕಟ್ಟಿಗೆ ಆಗ್ಬೇಡ ಕಣ್ಣ ಮಟ್ ಮಂಗಳವಾರ ಮನೆ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ತಳ್ಳಿದ್ಯಾ ನೀನ್ ತಿನ್ನೋ ಅನ್ನ ಮಣ್ಣಾಗೋಯ್ತದೆ ಉಪದೇಶ ಮಾಡ್ಬೇಡ ಅವಳು ಹಾಳಾಗಿದ್ದೆ ನಿನ್ನಿಂದಾನೆ ಹೆಚ್ಚು ಮಾತಾಡಿದ್ರೆ ನಿನ್ನನ್ನು ಆಚೆ ಹಾಕ್ಬಿಡ್ತೇನೆ ನಡಿಯೊಳಗೆ ನಡಿಯೋದ್ರೆ ಇನ್ನು ಸಂಜೆಗೆ ಬರುವಾಗ ಹಂಗೆ ಒಸಿ ತರಕಾರಿ ತಂದ್ಬಿಡಿ ಏನವ ಇದು ನಾನು ಇಲ್ಲಿಂದ ಹೋಗುವಾಗ ಹುಟ್ಟಿದ ಮನೆ ಕೀರ್ತಿಯ ಮೆಟ್ಟಿದ ಮನೆಯಾಗ ತರಬೇಕು ಅಂತ ಅಪ್ಪಯ್ಯ ಹೇಳಿದ್ರಲ್ಲವ್ವ ನಾನೀಗ ಮೆಟ್ಟಿದ ಮನೆ ಹುಡುಗರೆ ಒತ್ಕೊಂಡು ಬಂದ್ ನಿಂತಿದ್ದೀನಿ ಯಾಕವ್ವ ಹೋಗ್ಬಿಟ್ಟು ಮಾತಾಡ್ತಿದ್ದೀಯಾ ಅದೇನ್ ನಡೀತು ಅಂತ ಹೇಳು ಮಗ ನೀನ್ ಅವ್ರಿಗೆ ವರದಕ್ಷಿಣೆ ಕೊಡ್ಲಿಲ್ಲ ಅಲ್ಲಪ್ಪಯ್ಯ ಅದಕ್ಕೆ ಅವ್ರು ನನಗೆ ಇದೆಲ್ಲ ಕೊಟ್ಟು ಕಳ್ಸವ್ರೆ ಗಂಡ ಅತ್ತೆ ನಾತಿ ಮೂರ್ ಜನನು ಸೇರ್ಕೊಂಡು ನನ್ ತನಗ್ ಬಡ್ದಂಗ್ ಬಡದ್ರಪ್ಪಯ್ಯ ನಿಮ್ಮಪ್ಪ ವರದಕ್ಷಿಣೆ ತಂದ್ರೆ ಮಾತ್ರ ಈ ಮನೆ ಹೊಸಲು ತೊಳಿಬಹುದು ಇಲ್ಲ ಅಂದ್ರೆ ನಿನ್ ಕಾಲು ಬರೀತೀನಿ ಅಂದ್ರಪ್ಪಯ್ಯ
ನನಗೆ ಯಾಕಪ್ಪ ಮದುವೆ ಮಾಡ್ತಾರೆ? ಇಲ್ಲೇ ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಹೆಂಗೋ ಸಂತೋಷವಾಗಿರ್ತಿದ್ದೆ, ಯಾಕಪ್ಪಯ್ಯ ನನ್ನ ನರ್ಕಕ್ಕೆ ಕರ್ಕೊಂಡಾಗ್ತದೆ? ಇಂಥ ಮದುವೆ ಮಾಡ್ಕೊಂಡು ಬಾಳಕ್ಕಾಗ್ದೆ ಮನೆಗೆ ಬಂದಿರೋ ಬದಲು ಮದುವೆನೆ ಇಲ್ದೆ ಚೆನ್ನಾಗಿತ್ತಲ್ಲಪ್ಪಯ್ಯ. ಯಾಕವ್ವ ಯಾಕವ್ವ ಇಷ್ಟೊಂದು ಮಾತಾಡ್ತಿದ್ಯಾ ನೀನು? ನಾನು ಮಾತಾಡ್ತಿರ್ಲಿಲ್ಲವ್ವ. ನನಗೆ ಹಗಲು ರಾತ್ರಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ನಾನು ಮಾತಾಡಂಗ್ ಮಾಡ್ಬಿಟ್ರು. ನನ್ನಲ್ಲಿ ಕಳಿಸ್ಬಿಟ್ಟು ನಾನ್ ಸತ್ತಿದ್ದೀನ ಬದುಕಿದ್ದೀನ ಅಂತ ಒಂದೇನಾರು ಬಂದು ನೋಡಿದ್ರ ನೀವು? ಮದ್ವೆ ಮಾಡ್ಕೊಂಡ ತಕ್ಷಣ ನಿಮ್ ಕರ್ತವ್ಯ ನಮ್ ಮುಗ್ದಾಯ್ತು ಅಂತ ತಿಳ್ಕೊಂಡ್ಬಿಟ್ರ? ಇನ್ನೀಗ ನನ್ ಗತೆ ಏನಾಯ್ತವ? ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡೋ ಶಕ್ತಿ ನಿನಗಿಲ್ಲ. ಅವ್ರ ಮಧ್ಯೆ ಬಾಳೋ ಧೈರ್ಯ ನನಗಿಲ್ವೇ ಇಲ್ಲ ಅಪ್ಪಯ್ಯ. ಎಷ್ಟೊಂದು ಹಣ ಇಲ್ಲಿಂದಪ್ಪಯ್ಯ? ಇಲ್ಲಿಂದನೋ ತಂದೆ ಕಣವ್ವ, ಮಗಳನ್ನ ಗಂಡನ ಮನೆಗೆ ಬಾಳಿಸ್ಬೇಕಲ್ಲ, ಇಲ್ಲಾಂದ್ರೆ ನಿಮ್ಮಪ್ಪ ಇದ್ದು ಸತ್ತಂಗಲ್ವಾ? ಅಪ್ಪಯ್ಯ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ. ನಿಂಗೆ ಜನ್ಮ ಕೊಟ್ಟು 18 ವರ್ಷ ನಿನ್ನನ್ನು ಸಾಕಿರೋ ಅಪ್ಪ ನಾನು, ಒಂದಕ್ಕೆ ತಾನು ನಿನ್ನ ಮ್ಯಾಕ್ ಕೈ ಮಾಡಿಲ್ಲ, ಅಂತದ್ರಾಗೆ ಕಟ್ಕೊಂಡೋಗಿ 3 ತಿಂಗಳಾಗಿಲ್ಲ, ದನಕ್ಕೆ ಬಡ್ದಂಗ್ ಬಡ್ದವನಲ್ಲ, ಇದನ್ನೆಲ್ಲ ನನ್ನ ಕೈಲಿ ನೋಡ್ಕೊಂಡು ಸಹಿಸಕಾಯ್ತಲ್ಲ ಕಣವ್ವ, ಸಹಿಸಕಾಯ್ತಾ ಇಲ್ಲ ಅಪ್ಪಯ್ಯ. ಏನ್ರಿ ಇದು ಚಿಕ್ಕ ಮಗಿಂತ ಹೆಣ್ಮಗಿನ ಮನೆಯಿಂದ ಕಳ್ಸ್ಕೊಡವಾಗ ಕಣ್ಣೀರಾಗ ಬರ್ತ್ರಿ, ಕರ್ಕೊಂಡೋಗ್ರಿ. ಬತ್ತೇನವ್ವ. ಗಿರ್ಜಾ ನನ್ಗೋಸ್ಕರ ಕೊಡ್ಸಿದ್ದು, ಮದುವೆ ಆದ ಹೊಸದ್ರಾಗೆ ಇದನ್ನ ನಾನ್ ನಿನ್ನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಹೊಸ ಸೀರೆ ಕೊಡ್ಸಕ್ಕೆ ನಮ್ ತಾವ್ ದುಡ್ಡಿಲ್ಲ ಮಗ, ಹೋಗ್ಬಿಟ್ ಬರವ. ಇಲ್ಲ ಕಣವ, 1 ಲಕ್ಷ ಕಮ್ಮಿ ಐತೆ, ಆದಷ್ಟು ಬೇಗ ತಂದ್ಕೊಡ್ತೀನಿ. ಇದೇನ್ ನುಗ್ಗೇಕ ವ್ಯಾಪಾರ ಅಂದ್ಕೊಂಡಿದ್ಯಾ? ನಾನ್ ನನ್ ಮಗನ್ನ ಓದಿಸೋವಾಗ ಒಟ್ಟೊಟ್ಟಿಗೆ ತಗೊಂಡೋಗ್ ಕೊಟ್ಟಿದ್ದೀನಿ. ಯಾವ ನಾಯಿಗೆ ಬೇಕಾಗಿದೆ ಇದು? ತಗೊಂಡೋಗ. ಯಾವತ್ತು ಪೂರ್ತಿ ಹಣ ತಂದ್ಕೊಡಕ್ಕಾಗುತ್ತೋ ಆವತ್ತು ಕರ್ಕೊಂಡ್ ಬಂದ್ಬಿಡೆ ನನ್ ಮಗಳನ್ನ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡಿ ಕಣ್ರವ್ವ, ನಾನು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡೋದ್ ಬೇಡ. ನಾನ್ ಎಷ್ಟು ಕಷ್ಟಪಟ್ಟು ನನ್ನ ಮಗಳು ಬಹಳ ಚಂದಾಗಿರ್ಲಿ ಅಂತ ಇರೋ ಹೊಲ ಮನೆಯೆಲ್ಲ ಮಾರಿ ತಂದಿದ್ದೀನಿ ಕಣವ್ವ ಈ ದುಡ್ಡ. ಅವ ನಿಮ್ಮೊಂದು ಬಿಡಿಗಾಸ್ತಿನೂ ಇಟ್ಕೊಳಕ್ಕಿಲ್ಲ, ಎಲ್ಲಾನ ತಂದ್ಕೊಟ್ಬಿಡ್ತೀನಿ ಅವ. ಬಿಗ್ರೆ ಬಿಗ್ರೆ ನೀವಾರ ಒಂದ್ ಮಾತು ಹೇಳಿ, ಬಿಗ್ರೆ ನೀವಾರ ಒಂದ್ ಮಾತು ಹೇಳಿ, ಮತ್ತೆ ನನ್ನ ಮಗಳು ನಮ್ಮ ಮನೆಗೆ ಬರೋದು ಬೇಡ ಬಿಗ್ರೆ. ಹಂಗೇನಾರ ಆಗ್ಬಿಟ್ರೆ ನಮ್ಮೂರಾಗೆಲ್ಲ ನನ್ನ ಆಡ್ಕೊಂಡು ಹಕ್ ಬಿಡ್ತಾರೆ ಬಿಗ್ರೆ. ಬಿಗ್ರೆ ಮಾತಾಡಿ, ಬಿಗ್ರೆ ಮಾತಾಡಿ, ಬಿಗ್ರೆ ಮಾತಾಡಿ. ಬಿಗ್ರೆ ಅಳಿಯಂದ್ರೆ ಅಳಿಯಂದ್ರೆ ನೀವ್ ಓದ್ದವ್ರು, ನಮಗಿಂತಲೂ ಶಾಲೆ ತಿಳ್ಕೊಂಡಿರೋರು, ನೀವೇ ಹಿಂಗ ಮಾಡಿಬಿಟ್ರೆ ಹೆಂಗೆ ಹೇಳಿ ಅಂದ್ರೆ
ಅಂದ್ರೆ ಮುಕ್ಕೋಟಿ ದೇವತೆಗಳ ಪ್ರತೀಕ ಅಗ್ನಿ ಅಂತಾರೆ ಅಂತ ಅಗ್ನಿ ಮುಂದೆ ಕೂತು ನೀವು ನನ್ನ ಮಗಳಿಗೆ ತಾಳಿ ಕಟ್ಟಿದ್ದೀರಾ ಹಂಗಂದ್ರೆ ಏನು ಗೊತ್ತಾ ಕಷ್ಟ ಸುಖ ದುಃಖ ಏನೇ ಬಂದ್ರೂವೆ ಗಂಡ ಹೆಂಡತಿ ಸಮನ ಹಂಚ್ಕೋಬೇಕು ಅಂತ ಅಂತಂದ್ರಾಗೆ ನಿಮ್ಮ ಸುಖಕ್ಕೋಸ್ಕರ ನನ್ನ ಮಗಳು ಯಾಕೆ ಬಲಿ ಕೊಡ್ತೀರಾ ಅಳಿ ಅಂದ್ರೆ ಅಳಿಯಂದ್ರೆ ಇದು ನಿಮ್ಮ ಕೈಯಲ್ಲ ಕಾಲು ಅಂತ ಹೇಳ್ಕೊಂಡಿದ್ದೀನಿ ಇದೊಂದು ಗೀತ ಇದೊಂದೇ ಒಂದು ಗೀತ ಅವಕಾಶ ಕೊಡಿ ನಿಮ್ಮ ಹಣನ ಕೊಟ್ಟು ಬಿಡ್ತೀನಿ ಅಳಿ ಅಂದ್ರೆ ಕೊಟ್ಟು ಬಿಡ್ತೀನಿ ಅಳಿ ಅಂದ್ರೆ ಕೊಟ್ಟು ಬಿಡ್ತೀನಿ ಕೊಟ್ಟು ಬಿಡ್ತೀನಿ ಇದೇನು ಅಂದ್ರೆ ನೀವು ತಿಳಿದೋರಾಗಿ ಲಕ್ಷ ಹಣದ ವ್ಯವಹಾರ ಇದ್ರುನುವೆ ತಾಳಿ ಕಟ್ಟಿದ ಮೇಲೆ ಅದ್ ನಮ್ಮನೆ ವಸ್ತು ಅಲ್ಲೂರ ಈಡ್ ತಂದ್ಕೊಟ್ಟು ನಾಟ್ಕೊಡ್ದಂಗ ಇರ್ತಾನ ಒಸಿ ದೊಡ್ಡ ಮನ್ಸು ಮಾಡಿ ಯೋ ಮದುವೆಯಲ್ಲೂ ಹಿಂಗೆ ಹೇಳಿದೆ ಒಂದ್ ದಿವಸ ಆದ್ರೂ ಹೋಗಿ ವಸೂಲಿ ಮಾಡ್ಕೊಂಡು ಬಂದಿದ್ಯ ನೀನು ಇಷ್ಟಾನ ತಂದ್ಕೊಟ್ಟವನಲ್ಲ ದೊಡ್ಡ ಮನ್ಸು ಮಾಡಿ ನಾಗು ತಗೊಂಡೋಗಿಡು ಮಗ ನೀನೇನು ಎದುರ್ಕೋಬೇಡ ಆದಷ್ಟು ಬೇಗ ನಾ ಹಣ ತಂದು ಕೊಟ್ಬಿಡ್ತೀನಿ ಬರ್ತೇನೆ ಕಣವ ನನಗೆ ಯಾಕೋ ಅನುಮಾನ ಯಾಕೆಂದ್ರೆ ನೀವು ನಾನು ಕೊಟ್ಟಿರೋ ಮೆಡಿಸನ್ ಕೋಳಿ ಕೊಟ್ಟಿದ್ರೋ ಇಲ್ವೋ ಅಂತ ಕೊಟ್ಟಿದ್ರೆ ದಿನಕ್ಕೆ ಎರಡು ಮೊಟ್ಟೆ ಏನಾದರೂ ಇಡಬೇಕಾಯ್ತು ಕೊನೆ ಪಕ್ಷ ಒಂದು ಮೊಟ್ಟೆ ಏನಾದರೂ ಇಡಬೇಕು ಇಡ್ಲಿಲ್ಲ ಅಂದ್ರೆ ಏನರ್ಥ ನನ್ನ ಕಸುಬಿಗೆ ಅವಮಾನ ನಾನು ನಾಯಿ ನರಿ ಕೋಳಿ ಹಂದಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಿದ್ದೀನಿ ಈ ತರ ಆಗೇ ಇಲ್ವಲ್ಲ ಈಗ ನೀವು ನಿಮ್ಮ ಕೋಳಿನ ಎಲ್ಲಿ ಮುಚ್ಚಿಟ್ಟು ಇಲ್ಲಿ ಇಲ್ಲಿ ಇದ್ಯಾಕ್ ಬಂತು ನಿಮ್ಮನೆಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಡ್ಕೊಂಡು ಬಂತ ಏನಿದು ಇದು ಮಾಲ ಡಿ ಅಂತ ಗರ್ಭ ನಿರೋಧಕ ಮಾತ್ರೆ ಇದು ನುಂಗಿದ್ರೆ ಗರ್ಭ ಧರಿಸೋದಿಲ್ಲ ನನಗನ್ಸುತ್ತೆ ನಿಮ್ ಕೋಳಿ ಅಪ್ಪಿ ತಪ್ಪಿ ಇದು ನುಂಗ್ಬಿಟ್ಟಿರ್ಬೇಕು ಅಂತ ಇದು ನುಂಗದ ಮೇಲೆ ಮೊಟ್ಟೆನ ಇಕ್ಕತ್ತೆ ಬರೀ ಸಗಣಿ ಇಕ್ಕತ್ತೆ ಅಷ್ಟೇ ಏನ್ರಿ ನಿಮ್ ಕೆಲ್ಸ ಏನ್ರಿ ಇದು ಕೆಲ್ಸನ ಇದೆ ಅಂತ ಕೇಳ್ತಿರಲ್ಲ ಮಳ್ಳ ನುಲಿತಾರೆ ನೋಡಿದ್ರು ಗೊತ್ತಾಗಲ್ವಾ ರೇ ಮನೇಲಿ ಇಂತ ಒಳ್ಳೆ ಹೆಂಡತಿ ಇರುವಾಗ ಊರ್ ಮೇಯಕ್ ಹೋಗ್ತಿಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಏನಮ್ಮ ಮಕ್ಕ ನೋಡ್ತಾ ಎಡ್ಕೊಂಡು ಹಾಕಮ್ಮ ನಿನ್ ಹೊಡೆಯಕ್ಕೆ ಬರಲ್ಲ ಆಗ ಹೊಡೆಯೋದು ಒಳ್ಳೆ ಚಪಾತಿ ಮನೆ ತಟ್ಟದಂಗೆ ಹೀಗ ಇಡ್ಕೊಂಡು ಹಿಂಗ್ ಸ್ವಾಮಿ ಇದೆಲ್ಲ ಬಿಟ್ಬಿಡಿ ನಿಮ್ದೇನಿದ್ರು ದನ ಕುರಿ ಕೋಳಿ ನೋಡ್ಕೊಂಡು ಹೋಗ್ಬೇಕು ನಮ್ ಸ್ವಂತ ವಿಷಯಕ್ಕೆಲ್ಲ ತಲೆ ಹಾಕ್ಬಿಡಿ ನೀವು ಓ ಕೋಳಿ ಕುರಿ ಹಿಡ್ಕೊಂಡು ಕೊಯ್ಕೊಂಡು ತಿನ್ನಕ್ ಬರ್ತದಾ ಏನಿದು ಆ ಮಳ್ಳ ಅಲ್ಲ ಬರೀ ಮೆಣಸಿನ್ಕಾಯಿ ಬೋಂಡ ತಿನ್ಕಂಡೆ ಇಷ್ಟೊಂದು ಆಡ್ತಿಯಲ್ಲ ನಮ್ಮಂಗಿದೀರಿ ಏನ್ ಗತಿ ಆ ಅಮ್ಮ ನಾಳೆಯಿಂದಲ್ಲ ಇವತ್ತಿಂದ ಉಪ್ಪು ಹುಳಿ ಖಾರ ಏನು ಕೊಡ್ಬೇಡಿ ಬರೀ ಸಪ್ಪೆ ತಿನ್ಲಿ ಆಮೇಲೆ ಮಾಲ ಡಿ ಅಲ್ಲ ಸೀನು ಆಗಲ್ಲ ಏನೇ ನಂಜಿ ಇಷ್ಟೊಂದು ಹುಳು ಕಸ ಕಡ್ಡಿ ಸೇರ್ಕೊಂಡ್ಬಿಟ್ಟೈತೆ ಮನೆಯಾಗ ಯಾರು ಇಲ್ದೆ ಹೋದ್ರೆ ಹಿಂಗೆ ಗಣೇಶಪ್ಪ ಹೋದ್ಮ್ಯಾಕೆ ಬಿಕು ಅಂತಾಯ್ತೆ ಸೋತಿರುವೆ
ಗೆಳತಿ ಕಾದು ಕುಂತಳೋ ಎದೆಯಲ್ಲಿ ಹಾದು ಹೋದಳೋ ಇದರ ಮೇಲಿನ ಹಸಿರಿನ ಔತಣಧಾರಿ ರಸಿಕನ ಮನಸ್ಸಿನ ತೆರೆ ಮರೆ ಕನಸಿನ ಸಾರಿ ತನನಂ ತನ ತನನಂ ಇವಳ ಗಿಡಿಗಡೆ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರು ಓ ಗಿಡಿಗಡೆ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರು ಚಿನ್ ಚಿಲಿಪಿಲಿ ನಾದ ಓ ಮನಸ್ಸಿನ ವೇದ ಈ ಚೆಲುವೆಯ ಸ್ಫೂರ್ತಿಗೆ ಅನುವಾದ ಏನಾಯ್ತ್ರಿ? ನಮ್ಮ ಗಣೇಶ. ಗಣೇಶ? ಇರಣ್ಣವ್ರೆ, ಇದೆಲ್ಲ ಅದೆಲ್ಲ ಮುಗ್ದೋದ್ ಕತೆ, ಈಗ ಯಾಕೆ? ಅಲ್ಲಪ್ಪ, ನಮ್ಮನ್ನ ಒಂದ್ ಮಾತು ಕೇಳ್ಬೋದಾಯ್ತಲ್ಲ. ನಾವನ್ನು ಒಂದ್ಸಲ ಅವಳನ್ನ ನಿಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಪಟ್ಟದ್ದುಂಟು. ಆದ್ರೆ ಕೇಳಿದ್ರೆ ನೀನ್ ಎಲ್ ತೆಪ್ಪಾಗ್ ತಿಳ್ಕೊಂಡ್ಬಿಡ್ತೀಯೋ ಅಂತ ನಾವ್ ಸುಮ್ಕಾಗ್ಬಿಟ್ವಿ. ಇಬ್ಬರ ಯಾರೊಬ್ರು ಬಾಯ್ ಬಿಟ್ಟಿದ್ರುವೆ ನನ್ನ ಮಗಳಿ ಒತ್ ಸುಖವಾಗಿರ್ತಿದ್ಲು. ಏನಾಯ್ತು ಅವಳಿಗೆ, ಮದ್ವೆ ಆಯ್ತು ತಾನೆ? ಮದುವೆ ಮಾತ್ರ ಆಯ್ತು, ಆದ್ರೆ ಅವಳಿಗಲ್ಲಿ ನೆಮ್ಮದಿನೇ ಇಲ್ಲ. ಯಾಕಂದ್ರೆ ನಾನು ಅವರಿಗೆ ವರದಕ್ಷಿಣೆ ಹಣ ಪೂರ್ತಿ ಕೊಟ್ಟಿಲ್ಲ. ಅದಕ್ಕೆ ಗಂಡಿನಿಂದ ಹಿಡಿದು ಅತ್ತೆವರೆಗೂ ಅವಳಿಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ. ಇದ್ದು ಮನೆ ಹೊಲ ಎಲ್ಲ ಮಾರಿ ಅವ್ರ ಬಾಯಿಗೆ ಸುರಿದ್ರುವೆ ಅವ್ರಿಗಿನ್ನೂ ವರದಕ್ಷಿಣೆ ಹಸಿವು ಹಿಂಗಿಲ್ಲ. ಎಲ್ರು ಹಿಂಸೆ ಕೊಡ್ತಿದ್ದಾರ ಅವಳಿಗೋಸ್ಕರ? ಆ ಮನೇಲಿ ಯಾರು ಇಲ್ವಾ? ಅವ್ರ ಮಾವ ಒಬ್ನವನೇ, ಪಾಪ ಅವನೇನು ಮಾಡ್ತಾನೆ. ಯಾರಾದ್ರೂ ಒಬ್ಬನ್ನ ದೇವ್ರು ಇಟ್ಟಿರ್ತಾನೆ. ಅಯ್ಯೋ ಅಯ್ಯೋ ಮಮ್ಮಿ, ಮೈ ಸ್ವೀಟ್ ಮಮ್ಮಿ, ಮೈ ಗ್ರೇಟ್ ಮಮ್ಮಿ, ನೀನೇ ಇಲ್ಲ ಅಂದ್ರೆ ಹೇಗೆ ಮಮ್ಮಿ? ಎಲ್ಲಿಂದ ತಗೊಂಡ್ ಬರ್ಲ ನಾನು? ನಿನ್ ಕೋಟಿ ಬೇಕೋ ಬಿಡ್ವೋ? ನಿನ್ ಕಾರ್ ಬೇಕೋ ಬಿಡ್ವೋ? ಹೋಗಿ ಇಸ್ಕೊಂಡ್ ಬಾ ಅಂತ ಹೇಳಿಲ್ವೇನೋ? ಏನಂದ್ರೆ ಯಾರಯ್ಯ ಅವರು? ನಮ್ಮ ಅತ್ತೆ ಮಗ. ಇವ್ರದ್ದು ಕೋಳಿ ಫಾರಂ. ಕೋಳಿ ಫಾರಂ ಎಲ್ಲೈತೆ? ಕೊಳ್ಳೆಗಾಲ. ಕೊಳ್ಳೆಗಾಲದಲ್ಲಿ ಕೋಳಿ ಫಾರಂ ಐತೆ. ಶಿವಮೊಗ್ಗದಲ್ಲಿ 4 ರೈಸ್ ಮಿಲ್ ಇದಾವೆ. ಅಷ್ಟೇ ಅಲ್ಲ, ಮಂಗಳೂರಲ್ಲಿ ಮೀನ್ ಹಿಡಿತಾರಲ್ಲ ಅದೆಂತದು ಚೇಂಬರ್. ಅಪ್ಪ ಅದು ಚೇಂಬರ್ ಅಲ್ಲ, ಸ್ಟೀಮರ್. ಏ ಅದಕ್ಕೆಲ್ಲ ನಾನು ಹೇಳಿದ್ದು ಬಾಮಿಸ್ಕೊಂಡ್ ನಿಂತ್ಕೊಳ್ಳ. ಅವು ಬೇಕಾದಷ್ಟವೆ. ಎಲ್ಲಾ ಶ್ರೀಮಂತರ ಮನೆಯಲ್ಲೂ ಬೆಳ್ಳಿ ತಟ್ಟೆಲ್ ಉಂಟರು, ಆದ್ರೆ ಇವ್ರ ಮನೇಲಿ ಚಿನ್ನ ತಟ್ಟೆಲ್ ಉಂಟರು. ಸುತ್ತಮುತ್ತ 14 ಕಳ್ಳಿಗೆ ಬಾರಿ ದೊಡ್ಡ ಕೊಳ. ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ಯಾ ಕೂರ್ಸಯ್ಯ? ನಾಗು, ನಮಗ್ ತುಂಬಾ ಬೇಕಾಗಿರೋರ್ ಬಂದಿದ್ದಾರೆ, ಕಾಫಿ ತಗೊಂಡ್ ಬಾಮ. ಸರಿ ಮಾ, ನೀವು ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ಅವ್ರು ಕೂತ್ಕೊಂಡ್ರೆ ನಾನ್ ಕೂತ್ಕೊಂಡ್ರೆ ಹೇಗೆ ಅಲ್ವೇನೆ? ಅಲ್ವೇನ್ರಿ? ಏನಪ್ಪ ಇಷ್ಟು ದೂರ? ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ನಿಮ್ಮೂರ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳನ್ನ ಫೋಟೋ ತೆಗಿಬೇಕು, ಅದಕ್ಕೆ ನಾನು ಇರೋಕೊಂದ್ ಜಾಗ ಬೇಕು. ಅಯ್ಯೋ, ಮನೆ ಇಷ್ಟು ವಿಶಾಲವಾಗಿದೆ, ನೀನು ನಮ್ ಜೊತೆಲೆ ಬಂದಿದ್ಬಿಡಪ್ಪ. ಅಯ್ಯೋ ಬೇಡಿ, ನನ್ಗೊಬ್ನೇ ಇದ್ದ ಅಭ್ಯಾಸ. ತಗೋಪ್ಪ. ನಮ್ ಮನೆ ಎದುರುಗಡೆ ವಿರೂಪಾಕ್ಷಪ್ಪನ ಮನೆ ಐತಲ್ಲ, ಕಾಲು ಐತಲ್ಲ, ಅಲ್ಲಿ ಕೊಡ್ಸ್ಬಿಡೋದಿರ್ರಿ. ಕೊಡ್ಸಯ್ಯ, ಕಣಿ ಕೇಳ್ತೀಯ? ನಮಗ್ ಬೇಕಾಗಿರೋರು ಪಕ್ಕದಲ್ಲಿದ್ರೆ ಕಷ್ಟ ಸುಖಕ್ಕೆ ಬರ್ತಾರೆ ಅಲ್ವೇನು ಮಗನೇ?
ಹೌದು ಮಮ್ಮಿ ಆ ಮಮ್ಮಿ ಮಮ್ಮಿ ಹಾಗೆ ನನ್ನ ಗ್ರಾನೈಟ್ ಬಿಸಿನೆಸ್ ಗೆ ಏನಲ್ಲ ಅದೇಪ ಗ್ರಾನೈಟ್ ಗ್ರಾನೈಟ್ ಓ ಅಷ್ಟೇ ಸ್ವಲ್ಪ ಸ್ವಲ್ಪ ಪಳಗಿಸ್ಕೋಬೇಕು ಹೇಗೂ ನಿಮ್ಮಪ್ಪ ಹೇಳಿದನಲ್ಲ ಅವ್ರ ಮನೆಯಲ್ಲಿ ಬಂಗಾರದ ತಟ್ಟೆ ಇದೆ ಅಂತ ಒಂದ್ಸಲ ಊಟಕ್ಕೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ನಾರ್ತ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಪಾಪುಲರ್ ಕೋಳಿ ದಿನಕ್ಕೆ ಎರಡೆರಡು ಮೊಟ್ಟೆ ಇಕ್ತಾ ಇದಾವಂತೆ ಅದಕ್ಕೆ ಕಣೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ಬೇಕು ನಮಸ್ಕಾರ ನಮಸ್ಕಾರ ಏನೋ ಕಳ್ಬಟ್ಟಿ ಮಾರೋರ್ ತರ ಇದಾರ ಕಳ್ಬಟ್ಟಿ ಮಾರೋರೇನೋ ಅವರೇ ಏನ್ ಸಮಾಚಾರ ನಾವು ಭುವನೇಶ್ವರಿ ಯುವಕ ಸಂಘದಿಂದ ಬರ್ತಾ ಇದ್ದೀವಿ ಇವರು ನಮ್ಮ ಅಧ್ಯಕ್ಷರು ನಾವು ಗಣಪತಿನ ಕೂರಿಸ್ತಾ ಇದ್ದೀವಿ ಬೇಡ ಬಿಡಿ ನಿಂತ್ಕೊಂಡಿರ್ಲಿ ಅದರಿಂದ ನಿಮ್ಗೆ ಏನ್ ತೊಂದ್ರೆ ತಮಾಷೆ ಮಾಡಬೇಡಿ ನಾವು ಬಂದಷ್ಟು ಜನಕ್ಕೆ ಅನ್ನದಾನ ಮಾಡ್ಬೇಕು ಅಂತ ಇದೀವಿ ಅದಕ್ಕೆ ನಿಮ್ ಕೈಯಾರ ಸಹಾಯ ಮಾಡಿದ್ರೆ ಅನ್ನದಾನ ಹೌದು ಡಾಕ್ಟರ್ ಎಷ್ಟು ಜನಕ್ಕೆ ಒಂದ್ 2000 ಜನಕ್ಕೆ ಒಂದ್ ಕೆಲಸ ಮಾಡಿ ಗಣಪತಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದ್ಬಿಡಿ ಒಂದಿಷ್ಟು ಅನ್ನ ಬೇಸಿಕ್ಕಿರ್ತೀನಿ ತಗೊಂಡೋಗಿ ದಾನ ಮಾಡಿ ನಿಮ್ಗೆ ಕ್ಷಮ ದುಡ್ಡು ಕೊಡಿ ನಾವೇ ಮಾಡ್ಕೋತೀವಿ ನೀವು ಅನ್ನದಾನ ಮಾಡ್ತಿರೋ ಇಲ್ಲ ದುಡ್ಡು ದಾನ ಮಾಡ್ತಿರೋ ಅನ್ನದಾನ ಮತ್ತೆ ನಾನು ಅನ್ನ ಬೇಸಿಕ್ಕಿರ್ತೀನಿ ಜೊತೆಲಿ ಇದನ್ನು ಕಳಿಸ್ಕೊಡ್ತೀನಿ ಹಾಗಾದ್ರೆ ದುಡ್ಡು ಕೊಡಲ್ವಾ ಕೊಡಲ್ಲ ಸಿಟಿ ಕಡೆ ಬರ್ತೀಯಾ ಕಪಾಲಿ ನಾನು ಯಾವ ಸಿಟಿನೋ ನೀವು ಎಲೆಕ್ಟ್ರಿಕ್ ಸಿಟಿ ಮುಟ್ ನೋಡು ಶಾಕ್ ಹೊಡೆಯುತ್ತೆ ಏಯ್ ಬಂದ್ರೆ ಆಮೇಲೆ ವಿಚಾರಿಸ್ಕೊಳ್ಳೋಣ ಸರ್ ಇವ್ರನ್ನ ಸರಿಯಾದ್ರೆ ಕೊಡ್ತೀರಾ ಒಂದಿಷ್ಟು ಕೊಟ್ಟು ಕಳಿಸ್ಬಿಡಿ ದಾಂಡಿಗೆ ನನ್ನ ಮಕ್ಕಳು ಯಾವ ಟೈಮಲ್ಲಿ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ ಕೊಟ್ಟು ಕಳಿಸ್ಬಿಡಿ ಸರ್ ಕೊಟ್ಬಿಡು ಅಂತ್ಯಾ ಅದೇನೋ ಗಣೇಶ ಇಡ್ತೀನಿ ಅಂತ ಹೇಳ್ತಾ ಇದಾರೆ ಇವರೆಲ್ಲ ಅನ್ನದಾನ ಮಾಡೋರೇನಯ್ಯ ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಅನ್ನನೂ ದಾನ ಮಾಡಲ್ಲ ಸಾಂಬಾರು ದಾನ ಮಾಡಲ್ಲ ಗೊತ್ತಾಯ್ತಾ ಇವರೆಲ್ಲ ಸೀಸನ್ ರೋಲ್ ಕಾಲ್ಗಳು ನಿಮ್ಮಪ್ಪ 50 ಸಾವಿರ ಚಿನ್ನ ಏರ್ಸ್ ಕಳಿಸ್ಬಿಟ್ಟವನೆ ಅದು ಕಳೆದೋಗ್ಬಿಟ್ಟಿದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಮ್ಮ ಹೋಗೆ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ಅತ್ತೆ ಅತ್ತೆ ಒಡವೆಗಳು ಹೋದ್ರೂ ಪರವಾಗಿಲ್ಲ ಆದ್ರೆ ಅದ್ರಲ್ಲಿ ನನಗೆ ನಮ್ಮವ ಕೊಟ್ಟು ಕಳಿಸಿದ ಸೀರೆ ಅಲ್ಲಿಟ್ಟಿದೆ ಅತ್ತೆ ಅದು ಕಾಣಿಸ್ತಿಲ್ಲ ಅದನ್ನ ನಾನೇ ಎತ್ಕೊಂಡೆ ನೀನಾ ಇನ್ನೇನು ನೀನು ಅದನ್ನ ಉಟ್ಕೊಂಡು ಬೀದಿಲಿ ಮೆರವಣಿಗೆ ಹೋಗ್ಬೇಕಾ ಹೋಗ ಹೋಗ ಹಿತ್ತಲಲ್ಲಿ ಮುಸ್ರೆ ಹಾಕಿದ್ದೀನಿ ತಿಕ್ಕ ಹೋಗು ನಾವು ಹೊರಗಡೆ ಹೋಗ್ಬೇಕು ಅತ್ತೆ ನಾನು ಮುಸ್ರೆ ತಿಕ್ತೀನಿ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಆದ್ರೆ ನಮ್ಮವ ನನಗೆ ಕೊಡ್ಸಿ ನನಗೆ ಕೊಡ್ಸಿ ಅತ್ತೆ ನೀವು ಒಡವೆ ಕೊಡದೆ ಹೋದ್ರೆ ಪರವಾಗಿಲ್ಲ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ ಅತ್ತೆ ಕೊಡ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯ ನಾನು ಏನ್ ಮಾಡಕ್ಕಾಯ್ತದತ್ತೆ ಅದಕ್ಕೆ ತಾನೇ ನಿಮ್ದವ ಬೇಡ್ಕಂತ ಇದ್ದೀನಿ ಅದು ನಮ್ಮವ ನನಗೆ ಕೊಡ್ಸಿ ಇದೆ ನನಗೆ ಸೀರೆ ಬೇಕು ಅದೇ ನನಗೆ ಆಸ್ತಿ ನನಗೆ ಸೀರೆ ಕೊಡ್ಸಿ ಯಾಕೆ ಕೂಕತಿಯ ನೋಡಿದವ್ರು ಏನಂದ್ಕೊಳ್ತಾರೆ ಎಲ್ರು ಸರಿ ನಿನಗೆ ಹಿಂಸೆ ಮಾಡ್ತಾ ಇದೀವಿ ಅಂದ್ಕೊಳ್ಳಲ್ಲ ಬಾಯಿ ತೆಗೆದರೆ ಸೂಜಿ ದರ ತಗೊಂಡು ಹೊಲ್ದು ಬಿಡ್ತೇನೆ ಬಾರೆ ಹೋದ ಕರುಳ ಬಳ್ಳಿಗೆ ತಾಯಿ
ಕಟ್ಕೊಂಡ್ಬಿಟ್ಟು ಬಾಳಕಂತೂ ಆಗ್ತಾ ಇಲ್ಲ, ನೆಮ್ಮದಿ ಅಂತೂ ಇಲ್ವೇ ಇಲ್ಲ. ಹೇಗಾದ್ರೂ ಮಾಡಿ ಓಡಿಸ್ಬಿಡೋಣ ಅಂದ್ರೆ ಮತ್ತೆ ಮತ್ತೆ ಬಂದು ಸೇರ್ಕೊಂತಾಳೆ, ಏನ್ ಮಾಡೋದು? ನಾನ್ ನಿನಗೋಸ್ಕರ ಕಾಯಕಾಗಲ್ಲ, ನೀನ್ ಬೇಕಾದ್ರೆ ಅವ್ರ ಜೊತೆನೇ ಇರು, ನಾನ್ ಬೇರೆ ಮದ್ವೆ ಮಾಡ್ಕೊಳ್ತೀನಿ. ಅಯ್ಯಯ್ಯೋ ಆಶಾ, ಹಾಗೆ ಹೇಳ್ಬೇಡ ಆಶಾ, ನಾನ್ ಖಂಡಿತ ನಿನ್ನೇ ಮದ್ವೆ ಆಗ್ತೀನಿ. ನನಗೆ ಸ್ವಲ್ಪ ಸ್ವಲ್ಪ ಟೈಮ್ ಕೊಡು, ಹೇಗಾದ್ರೂ ನನ್ನ ಮಮ್ಮಿನ ಒಪ್ಪಿಸ್ಬಿಟ್ಟು ನಾನ್ ನಿನ್ನ ಮದ್ವೆ ಆಗೇ ಆಗ್ತೀನಿ. ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ ಮನೆಗೆ ಬಂದು ನಿಮ್ ತಾಯಿ ಹತ್ರ ಮಾತಾಡ್ತೀನಿ. ಬೆಳಗಿಂದ ಕಾಫಿ ಕೊಡದೆ ಏನ್ ಮಾಡ್ತೀನಿ? ಅಯ್ಯೋ ಅಯ್ಯೋ, ನಮ್ ಲೆಕ್ಕನೇ ಚುಕ್ತಾ ಆಗಿಲ್ವಲ್ಲೇ, ತುಂಬಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ನಿನಗೆಲ್ಲ ಹೋಯ್ತು ಬುದ್ಧಿ? ಆ ಸಮಯದಲ್ಲಿ ನನ್ಗೇನು ಗೊತ್ತಾಗ್ಲಿಲ್ಲ ಮಮ್ಮಿ, ನನ್ನೇ ಕುಡಿತೀಯಾ? ಮುಚ್ಚಬಾಯಿ, ಎಷ್ಟೊಂದು ಕಾವಲಾಕಿದೆ, ಹೆಂಗೆ ನಡೀತು? ಅಮ್ಮ ಗಂಟ್ಲು ಹರ್ಕೋಬೇಡ, ಬಾ ನನ್ ಜೊತೆಲಿ ಬಾಮ್ಮ. ಮನೆ ಹಳೆ ಬಾಮ್ಮ ಹೇಳ್ತೀನಿ. ನೋಡೆ, ಮದ್ವೆಗ್ ಮುಂಚೆ ತಾಯಾಗೋದು ಎಷ್ಟು ಪಾಪನೋ, ವರದಕ್ಷಿಣೆ ಬರೋಕ್ ಮುಂಚೆನೆ ಮಗುನ ಹೆರೋದು ಅದಕ್ಕಿಂತ ದೊಡ್ಡ ಪಾಪ ಕಣವಾ. ನಾಳೆ ಅದು ಹೊಟ್ಟು ಬಿಡುತ್ತು ಅನ್ಕೋ, ನಮ್ ತಲೆ ಮೇಲೆ ಕಲ್ ಚಪ್ಪಡಿನೆ. ಇದು ನಿಮ್ ವಂಶದ್ದು, ಅದನ್ ನೀವೇ ಕಿತ್ಬಿಡ್ಬೇಡಿ. ಲೇ, ಅದು ನಮ್ಗೂ ಗೊತ್ತು ಕಣೆ, ನಾವ್ ಕಿತ್ರೆ ಪಾಪ ಬರುತ್ತೆ ಅಂತಾನೆ ಈ ಸುಬಮ್ಮನ್ ಕರ್ಸಿರೋದು. ತೆಗೆ ಭಯನ. ಇಲ್ಲ, ನನ್ ಮಗನ್ ಸಾಯ್ಸಕ್ ನಾ ಬಿಡಕಿಲ್ಲ, ಬಿಡಕಿಲ್ಲ. ಅಮ್ಮ ಇವ್ಳು ಒಳ್ಳೆ ಮಾತಲ್ಲಿ ಕೇಳಲ್ಲ, ಹಿಡ್ಕೊಳ್ಳ. ಇಲ್ಲ,
ಮಗುನ ತಗಿಸ್ಬೇಕು ಅಂತಿದ್ದೀರಾ. ಅದೆಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ ನಿಮಗೆ? ಪೊಲೀಸ್ನವ್ರು ಗೊತ್ತಾದ್ರೆ 14 ವರ್ಷ ಜೈಲಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಸೂರ್ಯನ ಬೆಳಕೇ ನೋಡೋಕ್ಕಾಗಲ್ಲ. ದಿನಕ್ಕೆ 50 ಲಾಟಿ ಏಟು ಮಂಡಿ ಮೇಲೆ. ಈಗೇನು ಅವಳನ್ನ ನೀವು ಕೆಣಕ್ಬಿಟ್ರಿ, ನಾಳೆ ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ನೀವೇ ಹೊಣೆ. ನನ್ಗೆ ಹಾಕಿದೆಲ್ಲ ನಾನಿಲ್ಲಿರೋವರೆಗೂ ನೀವೇನು ಎದುರ್ಕೋಬೇಡಿ. ಜುಮಾನ ಪೂರ್ತಿ ಹೀಗೇ ಇರ್ಬೇಕಾಗತ್ತೆ. ಈಗ ನಾನು ಏನ್ ಮಾಡ್ಬೇಕು? ಓ ಅಷ್ಟೇ ನೋಡು ಮಗ, ಜೀವನದಲ್ಲಿ ನಾನ್ ಏನೇನು ಮಾಡಿಲ್ವೋ ಅದನ್ನೆಲ್ಲ ನೀನು ನಿಮ್ಮ ಅತ್ತೆಗೆ ಮಾಡ್ಬೇಕು. ಎಲ್ಲಿವರೆಗೂ ನಿನ್ನಂತ ಅಸ್ಮೋಗಿನಂತ ಸೊಸೆರು ಎದುರ್ಕೊಂಡು ಮುದ್ರಕೊಂಡು ಇರ್ತಿರೋ ಅಲ್ಲಿವರೆಗೂ ಇಂತ ಅತ್ತೆಯರು ನಿಗರ್ಕಂಡೇ ಇರ್ತಾರೆ. ಇದು ನಿಮ್ಮನೆ, ಯಾವತ್ ನೀವ್ ಇಲ್ಲಿಗೆ ಸೊಸೆಯಾಗಿ ಬಂದ್ರೋ ಆವತ್ತೇ ಈ ಮನೆ ಅಧಿಕಾರ ನಿಮ್ ಕೈಗೆ ಬಂತು ಅಂತ. ನೋಡು ಮಗ, ಯಾವ ಕ್ಷಣದಿಂದ ನಿನ್ನ ಗಂಡ ನಿನ್ ಕೊರಳಿಗೆ ತಾಳಿ ಕಟ್ಟದ್ನೋ ಆ ಕ್ಷಣದಿಂದ ನೀನ್ ಈ ಮನೆ ರಾಣಿ. ಬರೀ ರಾಣಿ ಅಲ್ಲ, ಮಹಾರಾಣಿ. ನೀನ್ ಹೇಳ್ದಂಗ ಅವರೆಲ್ಲ ಕೇಳ್ಬೇಕೆ ಹೊರ್ತು ಅವರೆಲ್ಲ ಹೇಳ್ದಂಗ ನೀನ್ ಕೇಳಕ್ಕಲ್ಲ ಇರೋದು. ಏನಾದ್ರೂ ಗದರ್ಕಂಡ್ರು ಅನ್ನು ತಿರುಗಿ ಬಿದ್ಬಿಡು. ಅವ್ರು ಹೊಡೆದು ಕೇಳಿದ್ರೆ ಅದಕ್ಕೆ ತಾನೆ ಎದುರುಗಡೆ ಮನೇಲಿ ನಾನಿರೋದು. ಅಂತ ಸಂದರ್ಭ ಬಂದ್ರೆ ಈ ಗಣೇಶ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಹೂ ಕಂಡ್ಲ ನಿಮ್ಮತ್ತೆ ಅದೊಂದು ಹೆಸರು ಕತ್ತೆ. ಆ ಮುದುಗುಬೆ ಇವತ್ತಲ್ಲ ನಾಳೆ ಬಿದ್ದೋಯ್ತದೆ. ನಿನ್ ಗಂಡ ಹಿಟ್ಟಿಗೆ ದಂಡ. ಆ ನಾಗಿ ಮದುವೆ ಆಗಿ ವರ್ಷದಲ್ಲೇ ಗಂಡು ನುಂಗ್ಕೊಂಬಿಟ್ಟು ನಮ್ ಮನೆಗೆ ಬಂದು ವಾಕರ್ಸ್ಕೊಂಡವಳೆ. ಆ ಮುದುವೆಗಳಿಗೆಲ್ಲ ನೀನ್ ಎದ್ರಕೊಂಬಿಟ್ರೆ ಬಾಳ ಬದುಕ್ಬೇಕಾದವಳು. ಓ ಅಷ್ಟೇ ಕಳಿಸಿದ್ಲು ಬಂದೆ. ಅವ್ವ ನಿಂಗ್ ಕೊಟ್ಬಿಟ್ಟು ಬಂದ್ಲು. ಅದೇ ನಂಗೆ ನಿಂತ್ಬಿಟ್ಟೆ. ಅಷ್ಟೂರಿನ ಬಂದಿವ್ನಿ ಹೊಟ್ಟೆ ಕವಾ ಕವ ಅಂತ ಐತೆ. ಉಣ್ಣಕ್ಕಿಕ್ಕಲ್ವಾ? ಕೈ ತರ್ಕಂಡ್ ಬಾ. ನೀನೇನ್ ಹೇಳು ಗಿರ್ಜಾ, ನಿನ್ ಕೈ ಅಡಿಗೆ ತಿಂದ್ರೇನೆ ನನಗ್ ಸಮಾಧಾನ ಕಳೆ. ಏನೇ ಬಂದ್ ಬಂದವ್ರಿಗೆಲ್ಲ ಬೇಯ್ಸಾಕಕ್ಕೆ ಇದನ್ ಧರ್ಮಛತ್ರನ? ಇಲ್ಲ ನಿಮ್ಮಪ್ಪ ಏನಾದ್ರು ದುಡ್ದಿಕ್ಕವನ ಇಲ್ಲಿ ನಿಮ್ಮ ಖಾನ್ದಾನೆಲ್ಲ ತಿಂದು ತೇಗೋಕೆ? ಏನೇ ಮುಖ ನೋಡ್ತಿದ್ಯಾ? ಏನೇ ಮೇಲೆ ಬನ್ನ, ಒಂದ್ ಲೋಟ ನೀರ್ ಕೊಟ್ಟು ಕಳಿಸ್ತಾ ಇರ್ಬೇಕು. ಅವಳೇನ ಇಕ್ಬಿಟ್ಲು ತಿನ್ನೋಕ್ ನಿನ್ನ ನಾಚಿಕೆ ಬೇಡ. ಉಪ್ಸಟ್ಟೆ ಸಿಕ್ತು ಅಂತ ಪಂಗಡಿಸ್ತಾ ಇದೆಯಲ್ಲ ಈ ಮನೆಯಲ್ಲಿ ಇವಳು ತಿಂತಾ ಇರೋದೇ. ನನ್ ತಂಗಿ ಮೈ ಮೇಲೆ ಕೈ ಮಾಡಿದ್ರೆ ಕಪ್ಪಿನ ಜೊಲ್ಲೆ ನುಲ್ದಂಗ್ ನುಲ್ದಾಕ್ಬಿಡ್ತೀನಿ. ಹುಷಾರ್ ಮಹಾ ತಂಗಿನ್ ಕಂಡವ್ ನೀವ್. ಅವಳಿಗೇನ್ ಕೊಡ್ಬೇಕು ಅದನ್ನ ಕೊಟ್ಟು ಬಾರಿಸೋ ಯೋಗ್ಯತೆ ಇಲ್ಲ ನಿನಗೆ? ಗಂಟ್ಲೇನ್ ಬಾರಿ ಜೋರಾಗಿದೆ. ಅಷ್ಟೊಂದು ರೋಷ ಮಾನ ಮರ್ಯಾದೆ ಇದ್ರೆ ತಂದು ಬಿಸಾಕಯ್ಯ ದುಡ್ಡನ್ನ. ಅಣ್ಣ ಅಣ್ಣ ಅಣ್ಣ, ಅವ್ ನಮ್ಗಿಂತ ದೊಡ್ಡವರಲ್ವಾ? ಏನೋ ಒಂದ್ ಮಾತಂದ್ರೆ ಮನ್ಸಿಗೆ ಹಚ್ಕೋಬಾರ್ದು. ಕೈ ತೊಡಿದರೆ ಹೋಗ್ತಿದ್ಯಲ್ಲ ಅಣ್ಣ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅಣ್ಣ ಅಣ್ಣ ಅವನನ್ ತುತ್ತು ತಿಂದು ಹೋಗಿದ್ದಿದ್ರೆ ನಿಮ್ ಗಂಟೆ ಕರ್ಕೋಗ್ತಿದ್ದ. ಕೈಲಿದ್ದ ತುತ್ತು ಕಿತ್ಕೊಂಡು ಕಲ್ಸಿದ್ದೀರಲ್ಲ ಮನುಷ್ಯ ನೀವು. ನಾಳೆ ನೀವು ಸತ್ತ ನಿಮ್ ಪಿಂಡ ತಿನ್ನಕ್ಕೆ ಕಾಗೇನು ಬರಕಿಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ? ಅವಳು ಹೊಡೆಯಕ್ಕ ಎಷ್ಟು ಕೊಪ್ಪ ಅವಳಿಗೆ. ಗಣೇಶನ್ನ ಹೇಳಿದ್ದು ಜ್ಞಾಪಕ ಇಲ್ವಾ? 14 ವರ್ಷ ಜೈಲು, ಮಂಡಿ ಮೇಲೆ ಲಾಠಿ ಏಟು. ನನ್ನ ದಂಡ ಅಂದ್ರಲ್ಲ ನೀವು. ಈ ಮನೆಯಾಗ ಮುಸರ ತಿಕ್ಕೋದ್ರಿಂದ ಹಿಡಿದು ನೀವು ಮನಿಕೊಳ ಆಸ್ಕೆ ಸುತ್ತೋ ಗಂಟ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದು. ನಿದೇ ಕೆಲಸ ಬೇರೆ ಕಡೆ ಮಾಡಿದ್ರೆ ಕೈ ತುಂಬಾ ಕೂಲಿ ಕೊಟ್ಟಿರೋರು. ನೀವು ಎರಡೊತ್ತು ಊಟ ಆಗ್ತಾ ಇದ್ದೀರಾ ಅಜಯ್ಯ, ಅದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆ ದುಡಿತಾ ಇದ್ದೀನಿ. ಇನ್ನೊಂದಕ್ಕಿಂತ ನನ್ನ ದಂಡ ಗಿಂಡ ಅಂದ್ರೂ ಆಮೇಲೆ ಸಂದ ಕಿರಕಿಲ್ಲ. ಅಟೆ ಸರ್ಕಾರಕ್ಕೆ
ಇದು ದೆವ್ವ ಹಿಡಿತೇನೆ ಇವಳಿಗೆ ಜಮೀನು ಹೀರೋಕೊಂದು ಮನೆ ಬಿಟ್ಟು ಹೋಗವನೆ ಇಲ್ದೆ ಹೋಗಿದ್ರೆ ನಾನು ಕಂಡೋರ್ ಮನೆ ಜೀತ ಮಾಡಬೇಕಾಯ್ತು ಬಿಡ್ತೋನೆ ಕನಸ್ನಾಗೋ ಹಂಗೆಲ್ಲ ಅನ್ಕೋಬೇಡಿ ಎಂತ ಪರಿಸ್ಥಿತಿ ಬಂದ್ರವೇ ನಾವು ಜೀತ ಮಾಡೋದು ಬೇಡ ರೀ ಸಂಜೆ ನೀರು ಕೊಡು ಯಾಕೆ ಅಳ್ತಿದ್ಯಾ ಯಾವುದು ಹಳೆಯ ನೆನಪು ಬೇಡ ನಂಜೆ ಯಾವತ್ತೂ ಹಳೆಯದನ್ನ ನೆನೆಸ್ಕೋಬಾರ್ದು ನಾಳೆ ಇದನ್ನ ಯೋಚನೆ ಮಾಡಬೇಕು ಏನಂದ್ರೆ ನಮ್ಮ ಗಿರ್ಜಂಗಿಗ 7 ತಿಂಗಳಲ್ವಾ 7 ತಿಂಗಳ ದ್ಯಾವರ್ ನಮಗೆ ಚಂದಾಗಿ ಇಟ್ಟಿದ್ರೆ ಕರ್ಕೊಂಡು ಸೀಮಂತ ಮಾಡಬಹುದಾಗಿತ್ತಲ್ವಾ ಏಯ್ ಏನೇ ವಾಕಿಂಗ್ ಮಾಡ್ತಾ ಇದ್ದೀಯಾ ತಗೋ ಇದನ್ನ ತೊಳೆದಿಡು ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ ನಾನೇ ತೊಳ್ಕೊಳ್ಳಿ ನಿಮ್ಮ ಅಕ್ಕನ ತಗೊಂಡ ಕೊಡಿ ಇಲ್ದೇ ನಿಮ್ಮ ಅಮ್ಮನ ಕೇಳ್ಕೊಡಿ ತೊಳ್ಕೊಡ್ತಾಳ ಏನೇ ನಾಲ್ಗೆ ಉದ್ದ ಆಗ್ತಾ ಇದೆ ಬಿಟ್ರೆ ಮೊಕ ಮುಷ್ಟೆಲ್ಲ ಕಿತ್ತು ನನ್ನ ಒಡೆಯಕ್ಕೆ ನಿಮ್ಗೆ ಏನ್ ಅಧಿಕಾರ ಐತೆ ನಿನ್ನ ಏನ್ ಬೇಕಾದ್ರೂ ಮಾಡೋ ಅಧಿಕಾರ ನನಗಿದೆ ಕಣೆ ನಾನು ನಿನ್ ಗಂಡ ಗಂಡ ಹಂಗಂದ್ರೇನ ಯಾವ ತರ ಒಂದ್ ಮಣ ಊತನ್ ಕೊಟ್ಟಿದ್ಯಾ ಒಂದ್ ಸೀರೆ ತನ್ ಕೊಟ್ಟಿದ್ಯಾ ಪ್ರೀತಿ ಕೊಟ್ಟಿದ್ಯಾ ಇಲ್ಲ ನಿನ್ ಮನಸ್ಸಿನ ನನ್ ಮನೆ ಕೆಳಗೆ ಜಾಗ ಕೊಟ್ಟಿದ್ಯಾ ಯಾವ ಅರ್ಥದಲ್ಲಿ ನೀನ್ ನನ್ ಗಂಡ ಗಂಡ ಅಂದ್ರೆ ದ್ಯಾವ್ರು ಅಂತಿದ್ದು ನಮ್ಮೊಬ್ಬ ಆದ್ರೆ ನೀನು ದೆವ್ವ ಮನ್ಸಾನೆ ಅಲ್ಲ ಮದುವೆ ಸಂಸಾರ ಅಂದ್ರೆ ಏನೇನೋ ಅರ್ಥ ಇದೆ ಅನ್ಕೊಂಡಿದ್ದೆ ಆದ್ರೆ ಅದೆಲ್ಲ ಬರೀ ವ್ಯಾಪಾರ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ನಮ್ಮಪ್ಪ ನಿನಗೆ ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ಬಿಟ್ಟು ನನಗೆ ಹಿಂಸೆ ಕೊಡ್ತಿದ್ದೀರಲ್ಲ ನಿಮ್ಗೆ ಯಾಕೆ ವರದಕ್ಷಿಣೆ ಕೊಡ್ಬೇಕು ಓಹೋ 18 ವರ್ಷ ಸಾಕಿ ನಿನಗೆ ಮದುವೆ ಮಾಡ್ಕೊಟ್ಟಿಲ್ವಾ ಗಂಡನ ಹತ್ರ ಮಾತಾಡೋ ಮಾತೇನೇ ಇದು ನಿನ್ನಂತ ಗಂಡನ ಬೈದ್ರೆ ಯಾವ ದೇವರು ನನಗೆ ಶಿಕ್ಷೆ ಕೊಡಕಿಲ್ಲ ಯಾವ ಗಂಡ ಎಂಟಿ ಕಣ್ಣಲ್ಲಿ ನೀರು ಹಾಕಿಸ್ತಾನೋ ಕಟ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾನೋ ಅವನಿಗೆ ಯಾವತ್ತು ಒಳ್ಳೇದಾಗಕ್ಕಿಲ್ಲ ಗೆಪ್ತಿ ಇತ್ತ ಮುಸುಡಿಗೆ ಶೂ ಬೇರೆ ಕೇಳು ಬಸ್ಲಿ ಹೆಂಗ್ ಸ್ನಾನಕ್ಕೆ ಹೋಗ್ಬೇಕು ಓ ಒಲೆ ಉರಿ ಹಾಕೋಗು ಅಷ್ಟೇ ಏನ್ರಿ ಎದ್ದು ಊಟ ಮಾಡಕ್ಕಿಲ್ವಾ ಯಾಕೆ ಹಿಂಗ್ ಕುಂದ್ಕೊಂಡಿದ್ದೀರಾ ಊಟ ಎಲ್ಲೇ ಸೇರ್ತದೆ ಊರೆಲ್ಲ ಅಲ್ದ್ರೂ ಒಂದು ಬಿಡುಗಾಸು ಸಿಗ್ತಾ ಇಲ್ಲ ಕೊಟ್ಟಿರೋ ಸಾಲನೇ ಹಿಂತಿರುಗಿಸಿಲ್ಲ ತಿರುಗಿ ಎಲ್ಲಿಂದ ಕೊಡೋದು ಅಂತ ಅವರೇ ಏನ್ ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ ಎಲ್ಲಿ ಗಾಳ ಹೋಗಿತ್ತು ಇಷ್ಟೊತ್ತು ಗಂಟ ಏ ಋಣ ಪಾತ್ರಕಲ್ಲ ಮಗನೇ ಹೋಗಿ ತಿಂದು ಬಿದ್ಕೋ ಹೋಗು ಯಾಕೆ ಹೋಗಿ ಎರಡು ಗಮ್ಮ ನಿಂತ ನಿಂತ್ಕೊಂಡಿದ್ಯಾ ಹೋಗ ಹೋಗ್ತಿ ಇಲ್ಲ ಒಟ್ಟಿ ಮಗನೇ ಏನ್ ಇದೆಲ್ಲ ಕೂಲಿ ಮಾಡ್ಕೊಂಡ್ ಬಂದೆಪ್ಪ ಇಷ್ಟು ದಿವಸ ಹೆಂಡ ನಾನ್ ಕುಡಿತೀನಿ ಅನ್ಕೊಂಡಿದ್ದೆ ಇಲ್ಲ ಅಪ್ಪಯ್ಯ ಹೆಂಡ ನನ್ನನ್ ಕುಡಿತಾ ಇತ್ತು ನನ್ ಜೀವನಾನೇ ಕುಡಿದು ದುಂಕ್ತಾ ಇತ್ತು ನನ್ ಜೀವನಾನೇ ಕುಡಿದು ದುಂಕ್ತಾ ಇತ್ತು ಮನೇಲಿ ಒಬ್ಬ ಕುಡ್ತಾ ಇದ್ರೆ ಆ ಮನೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಪ್ಪಯ್ಯ ನಾನೇ ಸಾಕ್ಷಿ ನಾನೊಬ್ಬ ಕುಡಿಯೋದು ಬಿಟ್ಬಿಟ್ಟು ಜವಾಬ್ದಾರಿಯಿಂದ ಇದ್ದಿದ್ರೆ ನೀವ್ಯಾರು ಕಷ್ಟ ಬೀಳ್ಬೇಕಾಗಿರ್ಲಿಲ್ಲ ಅಪ್ಪಯ್ಯ ನಿಮ್ಮ ಮನೆಗೂ ಹೇಳ್ತೀನಿ ಅಪ್ಪಯ್ಯ ಇನ್ ಮ್ಯಾಗೆ ನಾನು ಯಾವತ್ತೂ ಕುಡಿಯಕ್ಕಿಲ್ಲ ಅದ್ರ ಬದಲು ದುಡ್ಕೊಂಬಂದು ನಿಮ್ ಪಾದಕ್ಕಾಕ್ತಿರಪ್ಪಯ್ಯ 20 ರೂಪಾಯಿ ಸಿಕ್ಕಿದ್ರೆ ಸಾಕು ತಗೊಂಡೋಗಿ ಕುಡಿದು ಬಂದ್ಬಿಡ್ತಾ ಇದ್ದೆ ಮನೇಲಿ ಏನ್ ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನ್ ತಂಗಿ ಉಣ್ಣಕ್ಕಿಕ್ಬೇಕಾದ್ ಗೊತ್ತಾಯ್ತು ಅವಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅವಳಿಗೋಸ್ಕರ ನೀವೆಷ್ಟು ಕಷ್ಟ ಪಡ್ತಿದ್ದೀರಾ ಅಂತ
ಕಷ್ಟದಲ್ಲಿ ನನಗೂ ಪಾಲ್ ಕೊಡಪ್ಪಯ್ಯ ನಾನು ದುಡ್ಡು ಸಾಲ ತೀರಿಸ್ತೀನಿ ತಗೋಪ್ಪಯ್ಯ ನೋಡ್ಲ ಪುಟ ನಿನ್ನ ಹೊಟ್ಟೆಲಿ ನನ್ನಂತದೇ ಒಂದು ಗಂಡ ಆಯ್ತು ಅಂತ ಇಟ್ಕೋ ಆಗ ನಿಮ್ಮ ಮತ್ತೆ ನಿನ್ನ ಗಂಡ ನಿನ್ನ ನಾದ್ನಿ ಎಲ್ಲ ನಿನ್ನ ಕಾಲ್ ಕೆಳಗಡೆ ನಾಯಿ ತರ ಬಿದ್ದಿರ್ತವೆ ಏನಂತೆ ಗಣೇಶ ಅನ್ನೋದೇನಿದೆ ಸ್ವಾಮಿ ಎಷ್ಟು ದಿವಸ ಅಂತ ಹೀಗೆ ಇದೆ ಮತ್ತೆ ಯಾವತ್ತ ಅಯ್ಯೋ ಮತ್ತೆ ಬಿಟ್ಟಿದೆ ಒಸಿ ಹಿಡ್ಕೊಳವ ಹೋಗಿ ದೇವ್ ಪ್ರಸಾದ ಇಸ್ಕೊ ಬಿರಿಯನ್ ಬಂದ್ಬಿಡ್ತೀನಿ ಹಾಗಾದ್ರೆ ಇದನ್ನ ಇಟ್ಕೊಳ್ಳಿ ನಾಳೆ ಬರ್ತೀನಿ मम्मी मम्मी बारे मम्मी हाय मम्मी इदे नम्म हीग नोड़तिया इनमेले इवळे निन्न सोसे सोसेना हौदम्म नीनेनो आ दरिद्रन मद्वे मडिस्ते अवळन मद्वे यादागिंद नन्न मनसिगे नेम्मदिने इल्ल याव केलस माडक्कोद्रु आग बर्ता इल्ल इवळ हेसरिनल्लि 2 कोटि रूपायि इदे नानु इवळन मद्वे आद्रे ಅದೆಲ್ಲ ನನ್ನ ಹೆಸರಿಗೆ ಬರುತ್ತಮ್ಮಾ 2 ಕೋಟಿ ನೈಸ್ ನಾನು ಗ್ರಾನೈಟ್ ಬಿಸಿನೆಸ್ ಮಾಡಬಹುದು ನೀನು ಇಂಪೋರ್ಟೆಡ್ ಕಾರ್ ನಲ್ಲಿ ಓಡಾಡ್ತಾ ಇರಬಹುದು ಒಟ್ಟಿನಲ್ಲಿ ನಾವೆಲ್ಲರೂ ಆನಂದವಾಗಿ ಇರಬಹುದು ಆನಂದ ಇಲ್ಲಪ್ಪ ಆ ಪೀಡನೆ ಮನೆಯಲ್ಲಿ ಇಟ್ಕೊಂಡು ಅದಕ್ಕೇನತೆ ಅವಳತ್ರ ನೀ ಏನು ತಗೊಂಡಿದ್ರೋ ಅದನ್ನ ವಾಪಸ್ ಕೊಟ್ಟರೆ ಹೊರಟೋಗ್ತಳೆ ಆ ಹಣ ನಾನು ಕೊಡ್ತೀನಿ ವೆರಿ ಸಿಂಪಲ್ ಅಮ್ಮ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಹೋಗ್ತಿದೆ ಓ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಹೋಗ್ತಾ ಇದೆ ಅದೇನ್ ಸರಿಯಾಗಿ ಹೇಳೆ ಆ ಗಣೇಶನು ನಿನ್ನ ಸೊಸೆನು ಇಬ್ರುನು ದೇವಸ್ಥಾನದತ್ತ ನಿಂತ್ಕೊಂಡು ಕಿಸ್ಕಿಸಾ ಕಿಸಿತಿದ್ದಾರೆ ಅವನು ಈ ಮನೆ ಕಾಲಿ ದಿವಸನೇ ನನಗೆ ಅನುಮಾನ ಬಂತು ಅವನ್ ಬಂದ್ಮೇಲೆ ತಾನೇ ಇವಳಿಗೆ ಬಾಯಿ ಜಾಸ್ತಿ ಆಗಿದ್ದು ಮೊದಲೇ ಅವರ ಇಬ್ಬರಿಗೂ ಕಳ ಸಂಬಂಧ ಇರೋ ತರ ಇದೆ ಈ ವಿಷಯನ ಮುಚ್ಚಿಟ್ಟು ತಂದೆ ಇವನಿಗೆ ಗಂಟ ಹಾಕಿದ್ದಾರೆ ಇವೆಲ್ಲ ಊರ್ನಲ್ಲಿ 4 ಜನಕ್ಕೆ ಗೊತ್ತಾದ್ರೆ ನೀ ತಲೆ ಎತ್ತಿಕೊಂಡು ಓಡಾಡಕ ಆಗುತ್ತೇನಮ್ಮ ಅದಕ್ಕೋಸ್ಕರ ತಾನೆ ನಾನು ಇದೆಲ್ಲ ಮಾಡ್ತಿರೋದು ಅವರು ನಿಡ್ಕೊಂಡು ಹಂಗ ಬಡದು ಬಿಟ್ರೆ ಒಳ್ಳೇದಾಗೋಯ್ತದ ಇಷ್ಟಕ್ಕೆ ನನಗೆ ಒಳ್ಳೇದ್ ಮಾಡಕ್ಕೆ ನೀವು ಯಾರು ಅಂತ ನನಗೆ ನಣ್ಣನ ಇಲ್ಲ ತಮ್ಮನ ಇಲ್ಲ ನೆಂಟನ ನೋಡು ನಿನಗೆ ನನ್ನ ಮೇಲೆ ಅಟ್ಟೊಂದು ಆಸರೆ ಇದ್ರೆ ನಮ್ಮ ಅಪ್ಪ ಅವರಿಗೆ ವರದಕ್ಷಿಣೆ ಹಣ ಕೊಡಬೇಕು ಅದು ನಿನ್ನ ಕೈಲಿ ತಂದುಕೊಡಕ ಆಯ್ತದ ತಂದುಕೊಡ್ತೀಯಾ ನಿನ್ನ ಕೈಲಿ ತಂದುಕೊಡಕ ಆಗಕಿಲ್ಲ ನೋಡು ಏನೊಂದಕ್ಕೆ ತನ್ನ ಕಣ್ಣ ಮುಂದೆ ಕಾಣಿಸ್ತಾ ಬೇಡ ಒಂಟಾಗಿಲ್ಲಿಂದ ಬೇಡಕಣ್ಣ ನಿನ್ನ ದಮ್ಮಯ್ಯ ಅಂತೀನಿ ಬಸ್ರಂಗ್ ಸಿನ್ ಮೇಲೆ ಕೈ ಮಾಡಬೇಡ ದೇವ್ರು ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ
ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಇದು ನನ್ನ ಸ್ವಂತ ವಿಷಯ. ಕಟ್ಕೊಂಡಿದ್ ಗಂಡ ನಾನಿರುವಾಗ ಇನ್ನೊಬ್ಬನ ಜೊತೆ ದೇವಸ್ಥಾನಕ್ ಹೋಗ್ತೀಯ? ನಿಜ ಹೇಳು, ಈ ಮಗು ಯಾರ್ದು ಹೇಳ? ನಂದಂತೂ ಅಲ್ವೇ ಅಲ್ಲ. ಇಂಥ ಮಗು ಈ ಮನೇಲಿ ಹುಟ್ಟಲೇಬಾರ್ದು. ಹುಟ್ಟೋದಕ್ ಮುಂಚೆನೆ ಸಾಲಿ ಪಟ್ಟಿ ಮಗಂದು. ಸಮಾಧಾನ ಮಾಡ್ಕೊಳವಾ, ಬಿರಿನೋ ಡಾಕ್ಟರ್ ಕರ್ಕೊಂಡು ಬಂದ್ಬಿಡ್ತೀನಿ. ಮಗಿಗೆ ಏನಾದ್ರೂ ತೊಂದ್ರೆ ಕೊಟ್ರಿ ನಿಮ್ಮನ್ನ ಬಟ್ಟೆ ಹೋಗದಂಗ್ ಹೋಗದ್ ಬಿಡ್ತೀನಿ. ಪಿಶಾಚಿ ಮುಂಡೆವಾ. ಅಪ್ಪನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಮಮ್ಮಿ? ಗೊತ್ತಿಲ್ಲ ಕಣು. ಯಾಕೆ ದರಿದ್ರದವಳು ಇಷ್ಟೊಂದು ಅರಳ್ತಾ ಇದ್ದಾಳೆ? ಹೆರಿಗೆ ನೋವಂತ ಕಾಣುತ್ತೆ. ಈ ದರಿದ್ರ ನಮ್ಮನೆಯೊಳಗೆ ಹುಟ್ಟೋದ್ ಬೇಡ, ಹಿಡ್ಕೋ ಕೊಟ್ಟಿಗೆಗೆ ತಗೊಂಡು ಹೋಗೋದನ್ನ. ಈ ಮಗು ನನಗ್ ಬೇಡ, ಇವಳು ನನಗ್ ಬೇಡ, ನಮಗೂ ಬೇಡ ಕಣು. ಆಶಾನ್ ಮದ್ವೆಯಾಗಿ ನೀನ್ ಸುಖವಾಗಿರ್ಬೇಕು. ನಾಗಿ, ಕಾಫಿ ಕುಡಿದ ಹಂಗೆ ಹೋಯ್ತಾ ಇದೀರಲ್ಲ, ಸರೋಯ್ತು. ಸಂಜೆಗೆ ಉಪ್ಪೆಸರು ಮಾಡ್ಬಿಡು, ನಮ್ ಹೊರಗಂಟ ಕಾಯ್ಬೇಡ, ಊಟ ಮಾಡ್ಬಿಡು. ಗೊತ್ತಾಯ್ತಾ? ಬಿರ್ನ್ ಬಂದ್ಬಿಡಿ. ಅಲೇ ಗಣೇಶಪ್ಪ, ಯಾವಾಗ ಬಂದೆ? ನಮ್ ಗಿರಿಜಾ ತಂದಕವಳ? ಇದ್ರಲ್ಲಿ ಲಕ್ಷ ರೂಪಾಯಿ ಇದೆ. ಗಿರಿಜಾ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಇದನ್ನ ತಗೊಂಡು ಹೋಗಿ ಮೊದ್ಲು ಅವ್ರು ಕೊಡ್ಬೇಕು. ಹೊಟ್ಟೆಲಿರೋ ಮಗನ ಹೊತ್ಕೊಂಡು ಅವ್ರು ಕೊಡೋ ಚಿತ್ರ ಹಿಂಸೆನೆಲ್ಲ ತಡ್ಕೊಂಡು ಅವಳೆ ಆಗಿದ್ದಾಳೆ ಅಂತ ಹೇಳೋಕಾಗ್ತಾ ಇಲ್ಲ. ಮೊದ್ಲು ಈ ಹಣನ ತಗೊಂಡು ಹೋಗಿ ಕೊಡಿ. ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಗಣೇಶಪ್ಪ? ಕ್ಯಾಮ್ರಾ ಮಾರಿ ತಗೊಂಡ್ ಬಂದೆ. ಇದೇನನ್ ಸರ್ವಸ್ವ ಹಿರಣ್ಣವ್ರೆ, ನನ್ಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ ನನಗೆಲ್ಲ ಇದೆ. ಇದಿಲ್ದೆ ಹೋದ್ರೆ ನಿದ್ರೆನೂ ಬರಲ್ಲ, ಊಟನೂ ಸೇರಲ್ಲ. ನನಗೋಸ್ಕರ ಯಾರಿದ್ದಾರೆ? ನನ್ನ ಒಬ್ಬಂಡಿಗ. ನೀವು ತಿನ್ನೋ ಹಂದಲ್ಲಿ ಒಂದ್ ತುತ್ ಅನ್ನ ನನಗೂ ಕೊಟ್ರೆ ನಾನು ನಿಮ್ ಜೊತೆಲೇ ಇದ್ ಬಿಡ್ತೀನಿ. ಆದ್ರೆ ಗಿರ್ಜಾ ವರದಕ್ಷಿಣೆ ಕೊಡೋವರೆಗೂ ಅವಳು ಬಾಳ ಸರಿ ಹೋಗಲ್ಲ. ಅವಳ ಜೊತೆ ಬಾಳೋ ಅದೃಷ್ಟ ಅಂತೂ ನನಗಿಲ್ಲ. ಅವಳು ಬಾಳನ ಸರಿಪಡಿಸೋ ಅವಕಾಶನಾದ್ರೂ ದೇವ್ರು ನನ್ಗೆ ಕೊಟ್ಟಿದ್ದಾನೆ. ಯೋಚನೆ ಮಾಡ್ತಾ ನಿಂತ್ಕೋಬೇಡಿ, ಮೊದ್ಲು ಹೊರಡಿ. ಎಂತ ಕೆಲಸ ಮಾಡ್ತಾ ಇದ್ದೀರ ನೀವು? ನನ್ನ ತಂದೆ ಸಮಾನ, ಮೊದಲಿಂದ ಹೊರಡಿ. ಇಲ್ಲ ಗಣೇಶಪ್ಪ, ಯಾವುದೋ ಜನ್ಮದಾಗೆ ನೀನ್ ನನಗೆ ತಂದೆ ಆಗಿದ್ದೆ ಅಂತ ಕಾಣ್ತೈತೆ. ಅದಕ್ಕೆ ಈ ಜನ್ಮದಾಗೆ ಆ ದೇವರು ಈ ರೂಪದಾಗ ನಿನ್ನ ಕಳ್ಸಿಕೊಟ್ಟವನೆ. ಈಗ ಅವೆಲ್ಲ ಬೇಡ, ಮೊದಲು ಇಂದ ಹೊರಡಿ. Thank you.
ಸಂತೋಷ ಆಯ್ತಾ? ಈಗ ನಿಂಗೆ ಸಂತೋಷ ಆಯ್ತೇನವ? ಏನಾಯ್ತವ, ಯಾಕವ ಹಿಂಗ ಮಾಡಿಬಿಟ್ಟೆ? ಅದೇನವ ತಪ್ಪು ಮಾಡಿತ್ತು? ನೀನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಇಷ್ಟೊಂದು ಕ್ರೂರವಾಗಿ ಕೊಂದಿದೆಯಲ್ಲ, ನಿನ್ನ ಯಾತ್ರಾಗ ಹೊಡಿಬೇಕು. ನಿನಗೆ ದುಡ್ಡು ತಾನೇ ಬೇಕಾಗಿದ್ದು, ದುಡ್ಡು ತಗೋ ತಗೋ ತಗೋ. ಇನ್ನೂ ಕೊಡ್ತಿದ್ದೆ, ಇನ್ನೂ ಕೊಡ್ತಿದ್ದೆ. ನಾನು ಸಾಯೋ ಗಂಟ ಕತ್ತೆ ಹಂಗ ದುಡಿದು ನಿನ್ನ ತಲೆ ಮೇಲೆ ಸುರಿಯುತ್ತಿದ್ದೆ. ಹೆಣ್ಣೆತ್ತು ಒಂದೇ ಒಂದು ತಪ್ಪಿಗೆ ನಾನಿಷ್ಟೆಲ್ಲ ಕಷ್ಟಪಟ್ಟೆ, ನೀನು ಹೇಳ್ದಂಗೆಲ್ಲ ಕುಡಿದೆ, ನಿನ್ನ ಕಾಲಿಡ್ಕೊಂಡೆ, ಕಂಡು ಕಂಡಿರ್ತಾವೆಲ್ಲ ಕೈಯೊಡ್ಡದೆ. ಆದ್ರೆ ಆದ್ರೆ ನಂಗೆ ಸಿಕ್ಕಿದ್ದೇನು? ನನ್ನ ಮಗಳ ಸಾವು, ನನ್ನ ಮಗಳ ಸಾವು. ಯಾಕಿಂಗ್ ಮಾಡಿದೆ, ಯಾಕಿಂಗ್ ಮಾಡಿದೆ ಹೇಳೆ ಹೇಳೆ ಎಮ್ಮಾರಿ. ಏನಪ್ಪ ಅಳಿಮಯ್ಯ, ನೀನೊಬ್ಬ ಗಂಡಸು, ನನ್ನ ಮಗಳ ಗಂಡ. ನೀನೊಬ್ಬ ಗಂಡ ಏನೋ ಶಂಡ ನನ್ನ ಮಗನೇ. ಏಯ್ ಕೇಳು, ಇಲ್ಲಿ ಒಂದು ಹೆಣ್ಣು ತನ್ನ ತವರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾರನ್ನು ಬಿಟ್ಟು ಗಂಡನ ನೆರಳನೆ ಅಂಟ್ಕೊಂಡು ಬಂದಿರ್ತಾಳೆ ಕಣೋ. ಅಂಥೋಳಿಗೆ ಗಂಡನೇ ಸರ್ವಸ್ವ ಕಣೋ. ನೀನು ಯಾವತ್ತಾದ್ರೂ ಒಂದಿನ ಒಂದಿನ ಅವಳ ಪ್ರೀತಿಯಿಂದ ನೋಡ್ಕೊಂಡಿದ್ಯೋ ನೋಡ್ಕೊಂಡಿದ್ಯೋ ನೋಡ್ಕೊಂಡಿದ್ದೀನೋ? ಈರಣ್ಣ ಈಗ ಕಳ್ತೀಯ ಈರಣ್ಣ, ಅವತ್ತ ಅವಳು ವರದಕ್ಷಿಣೆ ಕೇಳಿದ್ಲಲ್ಲ, ಅವತ್ತೇ ನಿನ್ ಕಾಲಾಗಿನ ಎಕ್ಕಣ ಕಳಚ್ಕೊಂಡು ಹಾಲ ಕಿಕ್ಬಿಟ್ಟಿದ್ರೆ ಇವತ್ತ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಯ್ಯ. ವರದಕ್ಷಿಣೆ ಕೇಳದ್ ಎಷ್ಟೆಪ್ಪೋ, ಕೊಡೋದ್ ಅದಕ್ಕಿಂತ ದೊಡ್ಡ ತೆಪ್ಪು. ಓ ಗೊತ್ತು ಸ್ವಾಮಿ, ವರದಕ್ಷಿಣೆ ಕೊಡಬಾರ್ದು ಅಂತ ನಂಗೂ ಗೊತ್ತೈತೆ. ಆದ್ರೆ ವರದಕ್ಷಿಣೆ ಕೊಡಬಾರ್ದು ಅಂತ ಸುಮ್ಕೆ ಕುಂತ್ರೆ ಈ ಜಗತ್ನ ಯಾವ ಹೆಣ್ಣು ಮಕ್ಕಳಿಗೂ ಮದ್ವೆನ ಆಗಕ್ಕಿಲ್ಲ, ಮನೇಲೆ ಕೊಡಿತಾ ಇರ್ಬೇಕಾಯ್ತದೆ. ಹೋಗು ಮನೆಯಾಗೆ, ಮಗಳು ಯಾವ ನೋವನ್ನು ಅನುಭವಿಸಬಾರದು ಅಂತ ಸಾಲ ಸೋಲ ಮಾಡಿ ಅವ್ರು ಕೇಳಿ ಕೇಳಿದ್ದನ್ನೆಲ್ಲ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟು ಮ್ಯಾಕು ಹಿಂಗಾಗ್ಬಿಟ್ರೆ ನಾ
ನಾನು ಯಾರ ಹತ್ರ ಈ ನೋವು ಹೇಳ್ಕೊಂಡಳ್ಳಿ ಸ್ವಾಮಿ? ದೇವರೇ, ಬಡವನಿಗೆ ಎಷ್ಟೇ ಕಷ್ಟ ಕೊಡು ತಂದೆ, ಆದ್ರೆ ಹೆಣ್ಣು ಮಗಿನ ಮಾತ್ರ ಕೊಡಬೇಡಪ್ಪ, ಹೆಣ್ಣು ಮಗಿನ ಮಾತ್ರ ಕೊಡಬೇಡ. ನಿನ್ ಮಗಿಗೆ ನೀನ್ ಕೊಟ್ಟ ಸೀರೆ ಕಣವ, ಈ ಮಗ ಬದುಕಿರ ಗಂಟ ನಮ್ಮನೆ ಪಿಶಾಚಿಗಳು ಇದ್ ನೋಡ್ಕೊಳಕ್ ಬಿಡ್ಲಿಲ್ಲ. ಇದು ತಗಳವ ವತ್ಸು, ನನ್ ಮಗ ದೀರ್ಘವಾಗಿ ಸ್ವರ್ಗಕ್ಕೆ ಹೋಗ್ಲಿ, ನನ್ ಕಂದ ದೀರ್ಘವಾಗಿ ಸ್ವರ್ಗಕ್ಕೆ ಹೋಗ್ಲಿ. ಅಯ್ಯೋ ಶಿವರಿ, ನಮ್ ದೇಶದಾಗೆ ನಿಮ್ಮಂತ ದನ್ ಪಿಸಾಚಿಗಳು ಶಾನೆ ಬೇಕಂದ್ರೆ ನಿಮ್ಮನ್ನ ಕತ್ತರಿಸಿದ್ರೆ ಪಾಪ ನಮ್ಗೆ. ಏನಂದ್ರೆ ತಪ್ಪಾಯ್ತು, ಕ್ಷಮಿಸ್ಬೇಡಿ. ನಿಮ್ಮನ್ನ ಕ್ಷಮಿಸಿದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಕ್ಕಿಲ್ಲ. ಯೋ ಭದ್ರಾವತಿ, ಎಳ್ಕಮಾರಿ ಅವ್ರ ನಾಚೆಗೆ ನಾವು ಕೊಡ್ತೀವಿ ಶಿಕ್ಷೆಯ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.